ಎಲ್ಲರಿಗೂ ನಮಸ್ಕಾರ. ಸ್ಮೃತಿ ವಿಸ್ಮೃತಿ, ಭಾರತೀಯ ಸಂಸ್ಕೃತಿ ಮತ್ತು ಪೂರ್ವಾವಲೋಕನ, ಈ ಎರಡು ಪುಸ್ತಕಗಳ ಮರುಮುದ್ರಣದ ಬಿಡುಗಡೆಯ ಸಮಾರಂಭಕ್ಕೆ ನಿಮಗೆಲ್ಲ ಸ್ವಾಗತವನ್ನು ಕೋರ್ತೀನಿ. ಇಂದಿನ ಸಮಾರಂಭದ ಅತಿಥಿಗಳಾದ ಪ್ರೊಫೆಸರ್ ಎಸ್ ಎನ್ ಬಾಲಗಂಗಾಧರ, ಪ್ರೊಫೆಸರ್ ರಾಜಾರಾಮ್ ಹೆಗಡೆ ಮತ್ತು ಆರೋಹಿ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಎಂ ಎಸ್ ಚೈತ್ರ ಅವರನ್ನು ವೇದಿಕೆ ಮೇಲೆ ಆಹ್ವಾನ ಮಾಡ್ತೀನಿ. ಈಗ ಪ್ರಸ್ತಾವನೆ ಹಾಗೂ ಪರಿಚಯ ಎಂ ಎಸ್ ಚೈತ್ರ ಅವರಿಂದ. ಎಲ್ರಿಗೂ ನಮಸ್ಕಾರ. ಸೊ ಇಲ್ಲಿ ಉಪಸ್ಥಿತರಿರೋ ನೀವೆಲ್ರಿಗೂ ಬಾಲಗಂಗಾಧರ ಅವರ ಪರಿಚಯ ಇದೆ. ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಬಾಲಗಂಗಾಧರ ಅವರು ಕಳೆದ 40 ವರ್ಷಗಳಿಂದ ಭಾರತದ ಕುರಿತಾದಂತೆ, ನಾವು ಭಾರತವನ್ನು ಅರ್ಥೈಸುವ ರೀತಿಯಲ್ಲಿರೋ ದೋಷಗಳೇನು, ಸಮಸ್ಯೆಗಳೇನು ಅನ್ನೋದ್ರ ಕುರಿತು ಗಂಭೀರವಾಗಿ ಘೆಂಟ್ ವಿಶ್ವವಿದ್ಯಾನಿಲಯ ಬೆಲ್ಜಿಯಂನಲ್ಲಿ ಅಧ್ಯಯನ ಮಾಡ್ತಿದ್ರು. ಅವರ ಅಧ್ಯಯನದ ಭಾಳ ಮುಖ್ಯವಾದ ಘಟ್ಟವಾಗಿ ಹೀದನ್ ಇನ್ ಇಸ್ ಬ್ಲೈಂಡ್ನೆಸ್ ಅನ್ನೋ ಪುಸ್ತಕ 1994 ಹೊರಗೆ ಬಂದಿತ್ತು. ಈ ಥರದ ಒಂದು ಪುಸ್ತಕವನ್ನು ಕರ್ನಾಟಕದಲ್ಲಿ ಕನ್ನಡಕ್ಕೆ ತೊಗೊಂಬಂದು ರಾಜಾರಾಮ್ ಹೆಗ್ಡೆ ಅವರು ಅವ್ರ ಜೊತೆಗೆ ಒಂದು ತಂಡವನ್ನು ಕಟ್ಟಿ ಒಂದಷ್ಟು ಜನ ಇಲ್ಲಿ ಅಧ್ಯಯನ ಮಾಡಿದರು. ಇವತ್ತು ಬಾಲಗಂಗಾಧರ ಅವರ ಅದೇ ಪುಸ್ತಕದ ಮರುಮುದ್ರಣದ ಬಿಡುಗಡೆ ಸಮಾರಂಭ ಇದೆ. ಈ ಸಂದರ್ಭದಲ್ಲಿ 2 ವರ್ಷಗಳ ನಂತರ ಅವರು ಭಾರತಕ್ಕೆ ಬಂದಿದ್ದರು. ಈ ಪುಸ್ತಕ ಸಿದ್ಧ ಆಗೋ ಸಮಯದಲ್ಲಿ ಅವರು ನಮ್ಗೆ ಅವೈಲಬಲ್ ಇದ್ದಾರೆ, ನಮ್ಮ ಗುರುಗಳು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ನಿಮ್ಮೆಲ್ಲರ ಪರವಾಗಿ, ಆರೋಹಿ ತಂಡದ ಪರವಾಗಿ ಬಾಲು ಅವರಿಗೆ ಸ್ವಾಗತ. ಮಂಜುಶ್ರೀ ಮತ್ತು ಅಶ್ವಿನಿ ಅವರು ಫಲಪುಷ್ಪವನ್ನು ಬಾಲು ಅವ್ರಿಗೆ ಕೊಟ್ಟು ಅವರನ್ನ ಆಹ್ವಾನಿಸ್ಬೇಕು. ಒಟ್ಟಾರೆಯಾಗಿ ಈ ಬಾಲಗಂಗಾಧರ ಅವರ ಸುತ್ತಮುತ್ತ ನಡೆಯೋ ಸಂಶೋಧನೆ, ಭಾರತದ ಕುರಿತಾದಂತೆ ಹೊಸ ರೀತಿಯ ಒಂದು ಮಾತುಕತೆಯನ್ನು ನಾವೇನು ಪ್ರಾರಂಭ ಮಾಡಿದ್ದೀವಿ ಕಳೆದ 1 ದಶಕಕ್ಕಿಂತ ಹೆಚ್ಚಿನ ಕಾಲಘಟ್ಟದಲ್ಲಿ, ಇದನ್ನು ಕರ್ನಾಟಕದಲ್ಲಿ ಸಾಮಾನ್ಯ ಜನರಲ್ಲಿ ಅನೇಕ ಸಂವಾದ, ಚರ್ಚೆ, ವಾಗ್ವಾದಗಳನ್ನು ಹುಟ್ಟುಹಾಕೋದ್ರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ಪ್ಲೇ ಮಾಡಿರುವಂಥದ್ದು ಕುವೆಂಪು ವಿಶ್ವವಿದ್ಯಾನಿಲಯದ ಸ್ಥಳೀಯ ಸಂಸ್ಕೃತಿ ಅಧ್ಯಯನ ಕೇಂದ್ರ ಅಂತ ಪ್ರಾರಂಭ ಆಗಿತ್ತು ಹಿಂದೆ. ಇವಾಗ ಮುಚ್ಚಾಕಿದೆ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅದನ್ನು ಮುಚ್ಚಲಾಯಿತು. ಯಾಕೆಂದರೆ ಅವರು ಈ ರೀತಿ ಒಂದು ಬೌದ್ಧಿಕ ಚರ್ಚೆಯೇ ನಮಗೆ ಮಾರಕ, ನಮ್ಮ ಕಥೆಗಳು ಇನ್ನು ಮುಂದೆ ನಡೆಯಲ್ಲ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಸರ್ಕಾರ ಬಂದ ತಕ್ಷಣ ಮಾಡಿದಂಥ 2 ಪ್ರಮುಖ ಕಾರ್ಯಗಳಲ್ಲಿ ಒಂದು 1 ರೂಪಾಯಿ ಅಕ್ಕಿ, 2ನೇ ಕಾರ್ಯಕ್ರಮ CSLCಯನ್ನು ಮುಚ್ಚಾಕಿಸಿದ್ದು. ಸೊ ಆ ಎಲ್ಲ ರೆಸಿಸ್ಟೆನ್ಸ್ಗಳ ನಡುವೆ ಕೂಡ ಪ್ರೊಫೆಸರ್ ರಾಜಾರಾಮ್ ಹೆಗ್ಡೆ ಅವರು, ಅವ್ರ ಜೊತೆ ಷಣ್ಮುಖ ಅವರು ಮತ್ತು ಸದಾನಂದ ಸರ್ ಅವರು ಈ ಕಾರ್ಯಕ್ರಮವನ್ನು ದಿಟ್ಟವಾಗಿ ಮುಂದುವರಿಸ್ಕೊಂಡು ಹೋದರು. ಅನೇಕ ಜನ ವಿದ್ಯಾರ್ಥಿಗಳು, ಅನೇಕ ಜನ ಪತ್ರಕರ್ತರು, ನನ್ನ ಥರದ ಅನೇಕ ಜನಗಳಿಗೆ ತಮ್ಮ ಮಾರ್ಗದರ್ಶನ ಮಾಡ್ತಾ ಈ ಕೆಲಸವನ್ನು ನಿರಂತರವಾಗಿ ಮುಂದುವರಿಸಿದ್ರು. ಈ ಉದಾಹರಣೆಗೆ ಈ ಸ್ಮೃತಿ ವಿಸ್ಮೃತಿ ಭಾರತೀಯ ಸಂಸ್ಕೃತಿ ಪುಸ್ತಕ ಅಕ್ಷರ ಪ್ರಕಾಶನದಲ್ಲಿ ಹಿಂದೆ ಪ್ರಕಟ ಆಗಿತ್ತು. ಅದು ಪುಸ್ತಕದ ಪ್ರತಿಗಳು ಮಾರಾಟ ಆಗಿ ಮುಗಿದು ಹೋಗ್ಬಿಟ್ಟಿದ್ವು. ಅಭಿನವ ಪ್ರಕಾಶನದವರು ಪೂರ್ವಾವಲೋಕನವನ್ನು ಪ್ರಕಟ ಮಾಡಿದ್ರು, ಅದರ ಪ್ರತಿಗಳು ಮುಗಿದು ಹೋಗಿದ್ವು. ಅದನ್ನು ಹಚ್ಚಿ ಹಾಕೋದೇ ಒಂದು ದೊಡ್ಡ ವಿಷಯ ಆಗಿತ್ತು. ಆದರೆ ಇದನ್ನು ಹಚ್ಚಿ ಹಾಕಬೇಕು ಅಂತ ಅದ್ರ ಹಿಂದೆ ಬಿದ್ದು ಒಟ್ಟು ಹೊಡೆದಾಟ ಮಾಡಿ ಯಾವಾಗಲೂ ತಲೆ ಕೆಡಿಸ್ಕೊಂಡು ಈ ಕಾರ್ಯದ ಹಿಂದೆ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರೋ ರಾಜಾರಾಮ್ ಹೆಗ್ಡೆ ಅವರು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಆರೋಹಿ ತಂಡದ ಪರವಾಗಿ ಇಲ್ಲಿಗೆ ಸ್ವಾಗತ ಕೋರ್ತೇನೆ. ಅವರಿಗೆ ಫಲಪುಷ್ಪವನ್ನು ನೀಡಬೇಕು ಅಂತ ಅಶ್ವಿನಿ ಮಂಜುಶ್ರೀ ಅವರು. ಸೊ ಈ ಕಾರ್ಯಕ್ರಮದ ಔಪಚಾರಿಕವಾಗಿ ನಾವೇನು ಕೆಲಸ ಮಾಡ್ತೀವಿ ಅಂತ ಒಂದು ಸ್ವಲ್ಪ ಹೇಳಬೇಕು. ಸುಮಾರು 2008-09 ಸಂದರ್ಭದಲ್ಲಿ ನಾವೊಂದಷ್ಟು ಜನ ಬೆಂಗಳೂರಿನಲ್ಲಿ, ನಾನು ವಿಜ್ಞಾನದಿಂದ ಬಂದ ವಿದ್ಯಾರ್ಥಿ, ನನ್ನ ಜೊತೆ ಇನ್ನೊಂದಷ್ಟು ಜನ ಸಮಾಜಶಾಸ್ತ್ರಗಳಿಂದ ಬಂದಂಥ ವಿದ್ಯಾರ್ಥಿಗಳು ಒಟ್ಟು ಭಾರತದ ಕುರಿತು ನ್ಯೂಸ್ ಪೇಪರ್ನಲ್ಲಿ, ನಮ್ಮ ಅಕಾಡೆಮಿಕ್ ವಲಯದಲ್ಲಿ ಮಾತನಾಡೋ ರೀತಿಯ ಬಗ್ಗೆ ಕಸಿವಿಸಿ ಆಗ್ತಿತ್ತು. ಆದರೆ ಇದು ಯಾವ ಥರದ ಸಮಸ್ಯೆ, ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು, ಇದಕ್ಕೊಂದು ಬೌದ್ಧಿಕವಾದ ಪ್ರತಿಕ್ರಿಯೆಯನ್ನು ಹೇಗೆ ಕೊಡಬೇಕು, ಇದಕ್ಕೆ ಏನು ನಾವು ಹೇಗೆ ರಿಯಾಕ್ಟ್ ಮಾಡಬೇಕು, ನಮ್ಮ ಸಂಸ್ಕೃತಿಗೆ ಏನೋ ತೊಂದರೆ ಆಗ್ತಿದೆಯಲ್ಲ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ತರ್ಕಬದ್ಧವಾಗಿ ಇದನ್ನು ಏನಾದರೂ ಒಂದು ಪರ್ಯಾಯವನ್ನು ಕಟ್ಟಬೇಕು ಅಂತ ಹುಡುಕಾಡ್ತಿರ್ಬೇಕಾದ್ರೆ ನಾವು ಬಾಲಗಂಗಾಧರ್ ಅವರನ್ನು ಭೇಟಿಯಾಗೋ ಅವಕಾಶ ಬಂದಿತ್ತು. ಆ ಸಂದರ್ಭದಲ್ಲಿ ನಾವು ಒಂದು ಸಣ್ಣ ರಿಸರ್ಚ್ ಇನ್ಸ್ಟಿಟ್ಯೂಟನ್ನು ಕಟ್ಟಬೇಕು ಅಂಥೇಳಿ
ನಮ್ಮ ತಲೆಗೆ ಆಲೋಚನೆ ಬಂದಿತ್ತು. ಆ ಪ್ರಯತ್ನ ಮಾಡೋದಕ್ಕೆ ನಮಗೊಂದಷ್ಟು ವರ್ಷ ಸಮಯ ತಗೋತು. ನಾವೊಂದಷ್ಟು ವಿಫಲ ಯತ್ನಗಳನ್ನು ಮಾಡಿದ ಮೇಲೆ ಆರೋಹಿ ಅಂತ ಒಂದು ಸಣ್ಣ ಆರೋಹಿ ಸಂಶೋಧನಾ ಸಂಸ್ಥೆ ಅಂತ ಒಂದು ಸಣ್ಣ ತಂಡವನ್ನು ಕಚ್ಕೊಂಡು ನಮ್ಮಲ್ಲಿ ಒಂದಷ್ಟು ಜನ ವಿದ್ಯಾರ್ಥಿಗಳು ಪಿ ಎಚ್ ಡಿ ಮಾಡ್ತಿದ್ದಾರೆ. ಬಾಲಗಂಗಾಧರ್ ಅವರಿಂದ ಹಿಡಿದು ನಮ್ಮ ಎಲ್ಲ ಅಂದರೆ ಯುರೋಪ್ನಲ್ಲಿರೋ ಮತ್ತು ಭಾರತದಲ್ಲಿರೋ ಎಲ್ಲ ಸಂಶೋಧಕರು ಈ ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಮಾಡೋದಕ್ಕೆ ಸಹಾಯ ಮಾಡ್ತಿದ್ದಾರೆ. ಇದು ಆರೋಹಿ ಮಾಡೋ ಕೆಲಸ. ಈ ಕೆಲಸದ ಭಾಗವಾಗಿ ನಾವು ಅನೇಕ ಸರಿ ಏನಂದರೆ ಯಾವುದೋ ಒಂದು ಪುಸ್ತಕ ಬಿಡುಗಡೆ ಇದ್ದರೆ ವಿಶೇಷವಾಗಿ ಅಥವಾ ಯಾವುದೋ ಒಂದು ವಿಷಯದ ಕುರಿತು ನಾವು ಸಾಮಾನ್ಯ ಜನರ ಮುಂದೆ ಗಮನಕ್ಕೆ ತರಬೇಕು ಅಂದರೆ ಒಂದು ಎರಡು ಪಾಪ್ಯುಲರ್ ಆರ್ಟಿಕಲ್ ಬರೀಬೇಕು ಅಂತನೋ ಅಥವಾ ಒಂದು ಸಣ್ಣ ಸಭೆ ಸಮಾರಂಭಗಳನ್ನು ಮಾಡಿ ನಿಮ್ಮನ್ನು ಕರಿಬೇಕು ಅಂತನೋ ಈ ರೀತಿ ಮಾಡ್ತಿದ್ದೀವಿ. ನಿರಂತರವಾಗಿ ನೀವು ಈ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸ್ತಿದ್ದೀರಾ. ಸೊ ಹಾಗಾಗಿ ಈ ಇವತ್ತು ನಾವು ಈ ಪುಸ್ತಕ ಬಿಡುಗಡೆ ಮಾಡ್ತಿರೋವಂಥ ಕಾರ್ಯಕ್ರಮ ನಮ್ಮ ಆರೋಹಿ ಸಂಶೋಧನಾ ತಂಡದ ಒಟ್ಟು ನಮ್ಮ ಬಾಲಗಂಗಾಧರ ಅವರ ಮಾರ್ಗದರ್ಶನದಲ್ಲಿ ನಡೆಯೋ ಈ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಇದು ಒಂದು ಕಾರ್ಯಕ್ರಮವಾಗಿ ಇವತ್ತು ನಿಮ್ಮ ಮುಂದೆ ನಿಂತಿದೆ. ಈ ಥರದ ಕಾರ್ಯಕ್ರಮ ಚಟುವಟಿಕೆಗಳಿಗೆ ನಿರಂತರವಾಗಿ ನಮಗೆ ಸಹಾಯ ಮಾಡ್ತಿರೋರು ಭಾಳ ಜನ ಇದ್ದಾರೆ. ವಿಶೇಷವಾಗಿ ಈ ಪುಸ್ತಕಗಳು ಹೊರಬರೋ ಅಂಥ ಸಂದರ್ಭದಲ್ಲಿ ನಮಗೆ ಕೆಲವು ಸರಿ ಹಣಕಾಸಿನ ಸಹಾಯ ಇತ್ಯಾದಿ ಅಗತ್ಯ ಬಿದ್ದಿತ್ತು. ಆ ಸಂದರ್ಭದಲ್ಲಿ ಇಬ್ಬರು ನಮಗೆ ಈ ಎರಡು ಮೂರು ಜನ ಭಾಳ ಸಹಾಯ ಮಾಡಿದರು ಈ ಪುಸ್ತಕಗಳನ್ನು ಒಟ್ಟು ಹೊರತರೋ ನಿಟ್ಟಿನಲ್ಲಿ. ಆ ಥರ ಸಹಾಯ ಮಾಡಿದಂಥ ಕೆಲವರು ಒಬ್ಬರು ಶಾಂಭಟ್ರು ಇಲ್ಲಿ ಬಂದಿಲ್ಲ ಇವತ್ತು. ಆ್ಯನ್ ಕಾರ್ಡಿನಲ್ ಅಂತ ಬಾಲು ಅವರ ಶ್ರೀಮತಿ ಅವರಿದ್ದಾರೆ. ಅವರಿಗೆ ಆರೋಹಿ ತಂಡದ ಪರವಾಗಿ ವಿಶೇಷ ಏನು ಕೃತಜ್ಞತೆಗಳು. ಆ್ಯನ್ ಪ್ಲೀಸ್ ಕಮ್ ಹಿಯರ್. ಆ್ಯನ್ ಅವರು ಬಾಲು ಅವರ ಶ್ರೀಮತಿ. ಕಳೆದ 40 ವರ್ಷದಿಂದ ಬಾಲು ಅವರ ಜೊತೆ ಬೆಲ್ಜಿಯಂನಲ್ಲಿ ಇರ್ತಿದ್ರು. ಈಗ ಕಳೆದ 2 ವರ್ಷದಿಂದ ಭಾರತಕ್ಕೆ ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಜೊತೆ ಬಂದಿದ್ದಾರೆ. ಈ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಭಾಳ ಸಹಾಯ ಮಾಡಿದ್ದಾರೆ ಗಂಡ. ಸೊ ಅವರಿಗೆ ಒಂದು ಸಣ್ಣ ಕಿರು ಕಾಣಿಕೆಯನ್ನು ಬಾಲಗಂಗಾಧರ ಅವ್ರ ಕೈಲೇ ಕೊಡಿಸ್ಬೇಕು. ಹಾಗೆ ಅವರಿಗೆ ಫಲಪುಷ್ಪ ನಮ್ಮ ಸಂಪ್ರದಾಯದ ಭಾಗವಾಗಿ ಪುಷ್ಪ ಫಲ ಸಮರ್ಪಣೆ. ಸೊ ಆ್ಯನ್ ಅವರು ಒಟ್ಟು ನಮ್ಮ ಚಟುವಟಿಕೆಗಳಿಗೆ ಒಂದು ರೀತಿ ತಾಯಿ ಸ್ವರೂಪದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಶೋಧಕರ ನಡುವೆ ಇರ್ತಾರೆ. ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಪರಿವರ್ತನೆ ಮಾಡಬೇಕು ಅಂಥೇಳಿ ಯುರೋಪ್ನಿಂದ ಸಾಕಷ್ಟು ಜನನ ಭಾರತಕ್ಕೆ ಕರ್ಕೊಂಬಂದು ಇಲ್ಲಿ ಸರ್ಕಾರಿ ಶಾಲೆಗಳ ಮಕ್ಕಳುಗಳಿಗೆ ಬೇರೆ ರೀತಿ ಶಿಕ್ಷಣವನ್ನು ಕಲಿಸ್ಕೊಡ್ಬೇಕು ಅಂತ ನಿರಂತರ ಪ್ರಯತ್ನ ಮಾಡ್ತಾ ಅವರು ಧರ್ಮಸ್ಥಳದಲ್ಲಿ ನಮ್ಮದೊಂದು ಸಂಶೋಧನಾ ಕೇಂದ್ರ ಇದೆ ಉಜಿರೆಯಲ್ಲಿ. ಆ ಉಜಿರೆಯಲ್ಲೂ ಒಂದು ಮನೆ ಮಾಡಿಕೊಂಡು ಅಲ್ಲೇ ಇದ್ಬಿಟ್ಟಿದ್ದಾರೆ ಅವರು. ಮತ್ತು ಭಾರತದಾದ್ಯಂತ ವಿಶೇಷ ಕರ್ನಾಟಕದ ಅನೇಕ ಶಿಕ್ಷಣ ಸಂಸ್ಥೆಗಳ ಜೊತೆ ಆ್ಯನ್ ಅವರು ಕೆಲಸ ಮಾಡ್ತಿರ್ತಾರೆ. ಇದು ಈ ಕಾರ್ಯಕ್ರಮದಲ್ಲಿ ನನ್ನ ಸ್ವಾಗತ ಪರಿಚಯದ ಭಾಗವನ್ನು ಮುಗಿಸಿದ್ದೀನಿ. ಅಶ್ವಿನಿ. ಈಗ ಪೂರ್ವಾವಲೋಕನ ಮತ್ತು ಸ್ಮೃತಿ ವಿಸ್ಮೃತಿ ಇವೆರಡರ ಮರುಮುದ್ರಣದ ಬಿಡುಗಡೆಯ ಕಾರ್ಯಕ್ರಮ. ಇಲ್ಲಿರೋ ವೇದಿಕೆ ಮೇಲಿರೋ ಗಣ್ಯರು ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು. ಡಾಕ್ಟರ್ ಷಣ್ಮುಖ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತೀನಿ. ಅವರು ಕೂಡ ಈ ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕೆಂದು ಕೋರ್ತೇನೆ. ಡಾಕ್ಟರ್ ಷಣ್ಮುಖ ಅವರಿಗೆ ಧನ್ಯವಾದಗಳು. ಈಗ ಪ್ರೊಫೆಸರ್ ರಾಜಾರಾಮ್ ಹೆಗಡೆ ಅವರಿಂದ 4 ಮಾತು. ವೇದಿಕೆಯ ಮೇಲಿರುವ ಪ್ರೊಫೆಸರ್ ಬಾಲಗಂಗಾಧರ್ ಅವರು, ನಮ್ಮ ಪ್ರೀತಿಯ ಬಾಲು, ಹೆಚ್ಚು ಕಡಿಮೆ 2.5 ವರ್ಷ ಆದಮೇಲೆ ಎಲ್ಲಿ ಭೇಟಿ ಆಗ್ತಾ ಇದ್ದೇವೆ. ಇದಕ್ಕೂ ಹಿಂದೆ ಈ ಥರದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ನಾವು ಇಲ್ಲೇ ಜೊತೆಗಿದ್ದದ್ದು ಈಗ ನಿನ್ನೆ ಆಯಿತು ಎನ್ನುವಷ್ಟು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳ್ಕೊಂಡಿದೆ. ಹಾಗೂ ಚೈತ್ರ ಅವರೇ,
ಒಂದು ರೀತಿಯಲ್ಲಿ ನಮ್ಮ ಚಟುವಟಿಕೆ ಒಂದು ಹಂತದಲ್ಲಿ ನಿಂತೋಯ್ತೇನೋ ಅನ್ನಿಸುವಾಗ ಅದನ್ನು ಅದಕ್ಕೊಂದು ಪುನರುಜ್ಜೀವನವನ್ನು ಕೊಟ್ಟು ಮತ್ತೆ ಅದೇ ಉತ್ಸಾಹದಲ್ಲಿ ಪ್ರಾರಂಭ ಮಾಡಿದ್ದಾರೆ ಚೈತ್ರ ಅವರು. ಹಾಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಶ್ರೋತೃಗಳೇ, ನನ್ನ ಗೆಳೆಯರಿದ್ದಾರೆ ಶ್ರೀಮತಿ ಆ್ಯನ್ ಅವರು, ಹಾಗೂ ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ಹಾಗೂ ನಮ್ಮ ಜೊತೆಗೆ ಕಳೆದ 4-5 ವರ್ಷದ ಅಥವಾ ಅದಕ್ಕೂ ಹೆಚ್ಚು ಕಾಲದಿಂದ ಈ ಬೌದ್ಧಿಕ ಚರ್ಚೆಯಲ್ಲಿ ಭಾಗವಹಿಸಿದಂಥವರು ಎಲ್ಲ, ಹೆಚ್ಚು ಕಡಿಮೆ ಹಿಂದಿನ ಕಾರ್ಯಕ್ರಮದಲ್ಲಿದ್ದಂಥ ಅನೇಕ ಜನರು ಇಲ್ಲಿ ನೋಡ್ತಾ ಇದ್ದೇನೆ. ಹಾಗೆ ಇದು ಯಾರ್ಯಾರೋ ಸುಮ್ಮನೆ ಬಂದದ್ದಲ್ಲ, ಒಂದು ಬೌದ್ಧಿಕ ಚರ್ಚೆಯ ಜಾಡನ್ನು ಹಿಡಿದುಕೊಂಡು ಕುತೂಹಲದಿಂದ ಅದನ್ನು ವೀಕ್ಷಿಸ್ಲಿಕ್ಕೆ ಬಂದಂಥವ್ರು ನೀವೆಲ್ಲ. ಇಲ್ಲಿ ಸ್ಮೃತಿ ವಿಸ್ಮೃತಿ, ಭಾರತೀಯ ಸಂಸ್ಕೃತಿ ಮತ್ತು ಪೂರ್ವಾವಲೋಕನ ಎನ್ನುವಂಥ ಎರಡು ಅನುವಾದಗಳೇ ಇವುಗಳ ಬಿಡುಗಡೆಯ ಕಾರ್ಯಕ್ರಮ. ಇದರಲ್ಲಿ ಸ್ಮೃತಿ ವಿಸ್ಮೃತಿ ಭಾರತೀಯ ಸಂಸ್ಕೃತಿ, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಪ್ರೊಫೆಸರ್ ಬಾಲಗಂಗಾಧರ್ ಅವರ ಹೀದನ್ ಇನ್ ಇಸ್ ಬ್ಲೈಂಡ್ನೆಸ್ ಎನ್ನುವಂಥ ಇಂಗ್ಲೀಷ್ ಗ್ರಂಥದ ಅನುವಾದ. ಇದನ್ನು 8 ವರ್ಷದ ಹಿಂದೆ 2010 ಅದನ್ನು ಮೊದಲನೇ ಬಿಡುಗಡೆಯನ್ನು ನಾವು ಬೆಂಗಳೂರಿನಲ್ಲೇ ಮಾಡಿದ್ವಿ. ಹೀದನ್ ಇನ್ ಇಸ್ ಬ್ಲೈಂಡ್ನೆಸ್ಸನ್ನು ಓದಿದ ನಂತರ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ನಾವು ಬಹಳ ಪ್ರಯತ್ನಪಟ್ಟು ಅಷ್ಟರ ನಂತರ ನಾನೇ ಅದರ ಜವಾಬ್ದಾರಿ ವಹಿಸಿಕೊಂಡು ಅದನ್ನು ಅನುವಾದ ಮಾಡಿದೆ. ಅನುವಾದ ಮಾಡುವಾಗ ನನಗೆ ಯಾವುದೇ ರೀತಿಯ ಸಂಪೂರ್ಣವಾದ ತಯಾರಿ ಇರಲಿಲ್ಲ. ಒಂದು, ಹೀದನ್ ಇಸ್ ಬ್ಲೈಂಡ್ನೆಸ್ ಗ್ರಂಥವನ್ನು ಸರಿಯಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೇನೋ ಎನ್ನುವಂಥ ಕೇಳಿದರೆ ಅದು ಕೂಡ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೆ ಅಂತ ಹೇಳಕ್ಕೆ ಬರಲ್ಲ. ಜೊತೆಗೇ ಒಬ್ಬ ಅನುವಾದಕನಾಗಿ ನಾನೆಷ್ಟು ಪರಿಣತನಾಗಿದ್ದೆ ಅಂತ ಕೇಳಿದರೆ ಅದು ಕೂಡ ನಾನೊಬ್ಬ ಒಂಥರ ಆಗತಾನೇ ಅದರ ಪ್ರಯತ್ನವನ್ನು ಮಾಡ್ತಾ ಇರುವಂಥ ಒಬ್ಬ ಮನುಷ್ಯ ಆಗಿದ್ದೆ. ಈ ರೀತಿಯಲ್ಲಿ ಸ್ಮೃತಿ ವಿಸ್ಮೃತಿ ಭಾರತೀಯ ಸಂಸ್ಕೃತಿ ಹೊರಗೆ ಬಂತು. ಬಂದ ನಂತರ ತುಂಬ ಉತ್ಸಾಹದಿಂದಲೇ ಜನ ಸ್ವೀಕರಿಸಿದರು. ಹಾಗೂ ಅದರ ಈಗ ಒಂದು 2-3 ವರ್ಷದ ಹಿಂದೆಯೇ ಇದರ ಪ್ರತಿಗಳು ಸಿಗಲ್ಲ, ಇದು ಆ್ಯಕ್ಚುಲಿ ಹೆಗ್ಗೋಡಿನ ಅಕ್ಷರ ಪ್ರಕಾಶನದಲ್ಲಿ ಪ್ರಕಟಣೆ ಆಗಿದ್ದಂಥದ್ದು. ನಮಗೆ ಬಹಳ ಜನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ಸ್ಮೃತಿ ವಿಸ್ಮೃತಿಯ ಪ್ರತಿಗಳು ಸಿಗ್ತಾ ಇಲ್ಲ ಅಂತ. ಹೆಗ್ಗೋಡಿನಲ್ಲಿ ಕೇಳಿದಾಗ ಅಲ್ಲೂ ಖರ್ಚಾಗಿದೆ ಅಂತಾಯಿತು. ಹಾಗಾಗಿ ಇದರ ಮರುಮುದ್ರಣವನ್ನು ಮಾಡಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ವಿ. ಆದರೆ ಈ ಸಂದರ್ಭದಲ್ಲಿ ಮರುಮುದ್ರಣ ಅವರು ಹೆಗ್ಗೋಡಿನವರು ಮಾಡಲಿಕ್ಕೆ ಉತ್ಸಾಹ ತೋರಿಸಲಿಲ್ಲ. ಆದರೆ ಮರುಣ ಮುದ್ರಣ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಚೈತ್ರ ಅವರು ವಸಂತ ಪ್ರಕಾಶನದಿಂದ ಇದನ್ನು ಮರುಮುದ್ರಣ ಮಾಡಿ ತಂದಿದ್ದಾರೆ. ತುಂಬ ಸುಂದರವಾಗಿ ಬಂದಿದೆ. ಬಹುಶಃ ಮೊದಲನೆಯ ಪುಸ್ತಕಕ್ಕೆ ಹೋಲಿಸಿದರೆ ಅದಕ್ಕೆ ಸರಿಸಾಟಿಯಾಗಿ ಅಥವಾ ಸ್ವಲ್ಪ ಚೆನ್ನಾಗೇ ಬಂದಿದೆ ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ನಾವು ನಮ್ಮೆಲ್ಲರ ಪರವಾಗಿ ವಸಂತ ಪ್ರಕಾಶನದವರಿಗೆ ಮತ್ತು ಇದರ ಕುರಿತು ಕೆಲಸ ಮಾಡಿದಂಥ ಎಲ್ಲರಿಗೂ ಕೂಡ ನಾವು ಕೃತಜ್ಞರಾಗಿದ್ದೇವೆ. ಇನ್ನು ಪೂರ್ವಾವಲೋಕನ ಸ್ಮೃತಿ ವಿಸ್ಮೃತಿಯ ನಂತರ ಪ್ರಕಟಣೆಯಾದಂಥದ್ದು. ಅಂದರೆ ಸ್ಮೃತಿ ವಿಸ್ಮೃತಿ ಪ್ರಕಟಣೆಯಾದ ನಂತರ ನಮಗೆ ಒಂದು ವಿಷಯ ಗಮನಕ್ಕೆ ಬಂತು. ಅದು ಯಾವತ್ತೂ ಕೂಡ ನಾವು ಕೆಲಸ ಮಾಡ್ತಾ ಮಾಡ್ತಾ ನಮಗೆ ಅದರ ಮಿತಿಗಳು ಗೋಚರಿಸುವಂಥದ್ದು ಸ್ವಾಭಾವಿಕ. ಏನು ಅಂದರೆ ಭಾಷಾಂತರ ಅಂತ ಅದರ ಸವಾಲುಗಳೇನು ಎನ್ನುವುದು ನಮಗೆ ಅಷ್ಟು ಗೊತ್ತಿರಲಿಲ್ಲ. ಇವತ್ತು ಗೊತ್ತಿದೆಯಾ ಅಂತ ಕೇಳಿದರೆ ಬಹುಶಃ ಹೇಳೋದು ಕಷ್ಟ. ನಾವು ಏನು ಮಾಡಿದ್ದೆ ಕೇಳಿದರೆ ಅದಾಗಲೇ ಭಾಷಾಂತರ ಅಂತ ಏನು ಒಂದು ಕ್ರಿಯೆ ನಡೀತಾ ಇದೆ ಕನ್ನಡದಲ್ಲಿ, ಅದನ್ನು ಅನುಕರಣೆ ಮಾಡಿದ್ದೆ ಅಷ್ಟೇ. ಆದರೆ ಒಂದು ಭಾಷೆ ಮತ್ತು ಅಥವಾ ಒಂದು ಭಾಷೆಯ ಲಿಪಿ ಗೊತ್ತಾದ ಕ್ಷಣ ನಮಗೆ ಓದಲಿಕ್ಕೆ ಬಂದ್ಬಿಡೋದಿಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಬಂದ್ಬಿಡೋದಿಲ್ಲ. ಈ ಯಾವುದೋ ಒಂದು ಇಂಗ್ಲೀಷ್ ಪುಸ್ತಕವನ್ನು ತರ್ಜುಮೆ ಮಾಡಿದಾಗಳಂತೂ ಮತ್ತೂ ಕಷ್ಟ. ಏನು ಕೇಳಿದರೆ ಆ ಮೂಲ ಇಂಗ್ಲೀಷ್ ಶಬ್ದಗಳು, ಇಂಗ್ಲೀಷ್ ಒಂದು ಪರಿಕಲ್ಪನೆಗಳು, ಅವುಗಳನ್ನು ನೀವು ಕನ್ನಡಕ್ಕೆ ಮಾಡಿದಾಗ ಕನ್ನಡದಲ್ಲಿ ಓದುವವರಿಗೆ ಕನ್ನಡ ಭಾಷೆ ಬಂದರಷ್ಟೇ ಸಾಕಾಗಲ್ಲ. ಮೂಲತಃ ಯಾವ ಯಾವ ಪರಿಕಲ್ಪನೆಗಳು ಇದ್ದಾವೆ, ಇದ್ರ ಹಿಂದೆ ವಾದ ಏನಿದೆ, ಆ ಇಡೀ ವಾದದ ಸಂದರ್ಭ ಏನಿದೆ, ಇದೆಲ್ಲದರ ಒಂದು ಕಲ್ಪನೆ, ಪೂರ್ವಕಲ್ಪನೆ ಬೇಕಾಗತ್ತೆ. ಹಾಗಾಗಿ ಸ್ಮೃತಿ ವಿಸ್ಮೃತಿಯನ್ನು ಎಷ್ಟು ಮಂದಿ ಓದಿದ್ದಾರೆ ಹೇಳು ನನಗೇನು ಗೊತ್ತಿಲ್ಲ. ಹಾಗೂ ಓದಿ ಎಷ್ಟು ಉಪಯುಕ್ತ ಆಯಿತು ಅವರಿಗೆ ಹೇಳೋದು ಕೂಡ ನನಗೆ ಸರಿಯಾಗಿ ಒಂದು ಸ್ಪಷ್ಟತೆ ಇಲ್ಲ. ಆದರೆ
ಈ ಥರದೊಂದು ಕಷ್ಟ ಇದೆ ಆ ಪುಸ್ತಕದಲ್ಲಿ ಹೇಳೋದೊಂದು ಸ್ಪಷ್ಟ ಆಯಿತು. ಅಂದರೆ ಇದು ಭಾಷಾಂತರ ಮಾಡಿ ಕನ್ನಡಕ್ಕೆ ನಾವು ತಂದರೂ ಕೂಡ ಕನ್ನಡ ಓದುಗರಿಗೆ ಇದನ್ನು ಪ್ರವೇಶ ಮಾಡಲಿಕ್ಕೆ ಅನೇಕ ರೀತಿಯ ತೊಡಕುಗಳಿದ್ದಾವೆ ಎನ್ನುವುದು. ಹಾಗೆ ನಾವೇನು ಮಾಡಿದ್ವಿ ಕೇಳಿದರೆ, ಬಾಲಗಂಗಾಧರವರ ಕೆಲವೊಂದು ತುಂಬ ಚುಟುಕಾದ ಲೇಖನಗಳು, ಸರಳವಾದ ಲೇಖನಗಳು ಭಾರತೀಯ ಸಂಸ್ಕೃತಿಯ ಕುರಿತು, ಅದನ್ನು ಅವರು ಹೀದನ್ ಇನ್ ಇಸ್ ಬ್ಲೈಂಡ್ನೆಸ್ ಬ್ಲಾಗ್ ಇದರಲ್ಲಿ ಬರೆದಿದ್ದರು ಫೋರಮ್ನಲ್ಲಿ. ಅದೇ ಥರ ಕೆಲವೊಮ್ಮೆ ಕೆಲವೊಂದು ಕಡೆ ಬೇರೆ ನೋಟ್ ಆಗಿ ಬರೆದಿದ್ದರು. ಇವುಗಳನ್ನು ನಾವು ಇಟ್ಕೊಂಡು ಅವುಗಳನ್ನು ಅನುವಾದ ಮಾಡಿ, ಸರಳವಾಗಿದ್ದಾವೆ ಹಾಗಾಗಿ ಅದನ್ನು ಅನುವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ನಾವು ನಮ್ಮ ಸ್ಥಳೀಯ ಸಂಸ್ಕೃತಿಗಳ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳನ್ನು ಕೂಡ ನಾವು ತೊಡಗಿಸ್ಕೊಂಡು ಅವರಿಂದಲೂ ಕೂಡ ನಾವು ಭಾಷಾಂತರವನ್ನು ಮಾಡಿಸಿ, ಬಹುಶಃ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಇದು ಬಾಲು ಅವರ ವಿಚಾರಗಳನ್ನು ಪ್ರವೇಶ ಮಾಡೋದಕ್ಕೆ ಒಂದು ಸಹಾಯ ಮಾಡಿತು ಅಂತ ಹೇಳಿದರೂ ತಪ್ಪಲ್ಲ. ಆ ರೀತಿಯಲ್ಲಿ ಮಾಡಿ ಈ ಪೂರ್ವಾವಲೋಕನ ಎನ್ನುವಂಥ ಒಂದು ಪುಸ್ತಕವನ್ನು ಹೊರಗೆ ತಂದ್ವಿ. ಇದರಲ್ಲಿ ಎರಡು ರೀತಿಯ ಲೇಖನಗಳಿದ್ದಾವೆ. ಒಂದು ಸರಳವಾದ, ತುಂಬ ಸಂಕ್ಷಿಪ್ತವಾದ ಬಾಲು ಅವರ ಭಾಷಣಗಳ ಅನುವಾದಗಳು, ಹಾಗೆ ಮತ್ತೊಂದು ಎರಡು ಮೂರು ಅವರ ಸಂಶೋಧನಾ ಲೇಖನದ ಅನುವಾದ. ಇದು ನಮಗೇನಿಸ್ತು ಕೇಳಿದರೆ ಬಹುಶಃ ಸ್ಮೃತಿ ವಿಸ್ಮೃತಿಗೆ ಒಂದು ಪ್ರವೇಶವಾಗಿ ಇದು ಉಪಯೋಗ ಆಗತ್ತೆ ಅನ್ನೋ ಕಾರಣದಿಂದ ಇದನ್ನು ಅಭಿನವ ಪ್ರಕಾಶನದವರು ಹೊರಗೆ ತಂದಿದ್ದರು. ಹಾಗೂ ಇದು ಒಂದು ಪ್ರಕಟವಾಗಿ ಒಂದು ವರ್ಷ ಎರಡು ವರ್ಷದೊಳಗಡೆ ಎಲ್ಲ ಮುದ್ರಣಗಳು ಖಾಲಿಯಾದವು, ಆದರೆ ಮರುಮುದ್ರಣ ಬರಲಿಲ್ಲ. ಅದನ್ನು ಕೂಡ ನಮ್ಮ ಚೈತ್ರ ಅವರು ಅದನ್ನು ಆ ಜವಾಬ್ದಾರಿ ವಹಿಸಿಕೊಂಡು ವಸಂತ ಪ್ರಕಾಶನದಿಂದಲೇ ಅದನ್ನು ಮರುಮುದ್ರಣ ಅಂತಂದರು. ಇದು ಸ್ವಲ್ಪ ಮೊದಲೇ ಬಂದಿದೆ, ಒಂದು ವರ್ಷ ಮೊದಲೇ ಆಯಿತಲ್ಲ, ಒಂದು ವರ್ಷದ ಹಿಂದೆಯೇ ಇದರ ಮರುಮುದ್ರಣ ಬಂದಿದೆ. ಹಾಗಾಗಿ ಇದು ಮೂಲ ಪುಸ್ತಕ ಸ್ಮೃತಿ ವಿಸ್ಮೃತಿಯ ನಂತರ ಪಬ್ಲಿಷ್ ಆದರೂ ಕೂಡ ಈಗ ನಮಗೆ ಸ್ಮೃತಿ ವಿಸ್ಮೃತಿಗಿಂತಲೂ ಪೂರ್ವದಲ್ಲೇ ಮರುಮುದ್ರಣವನ್ನು ಕಂಡಂಥ ಪುಸ್ತಕ. ಇದ್ರ ಜೊತೆಗೇ ನಾವು ಈ ಥರದ ಪ್ರಯತ್ನಕ್ಕಿಂತಲೂ ಇನ್ನು ಬೇರೆ ಥರ ಪ್ರಯತ್ನ ಮಾಡಬೇಕು ಅಂತ ಅನಿಸ್ಬಿಟ್ಟು ಬೌದ್ಧಿಕ ದಾಸ್ಯದಲ್ಲಿ ಭಾರತ ಮತ್ತು ಬುದ್ಧಿಜೀವಿಗಳ ಮೂಢನಂಬಿಕೆಗಳು ಅಂತ ಮತ್ತೆರಡು, ಅಂದರೆ ಅನುವಾದದ ಒಂದು ರೂಪವನ್ನೇ ಬದಲಾಯಿಸಬೇಕು ಅಂತ ಅನ್ನಿಸ್ತು. ಮೂಲ ಪುಸ್ತಕ ಇಂಗ್ಲೀಷ್ ಪುಸ್ತಕವನ್ನು ಇಟ್ಕೊಂಡು ಅದನ್ನು ಕನ್ನಡಕ್ಕೆ ಮಾಡ್ತಾ ಹೋದರೆ ಅದು ನೀವು ಯಾವುದೇ ಥರ ಮಾಡಿದರೂ ಕೂಡ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಹಾಗಾಗಿ ಕನ್ನಡದ ಸಂದರ್ಭಕ್ಕೆ ಅದನ್ನು ಪ್ರಸ್ತುತವಾಗುವ ರೀತಿಯಲ್ಲಿ ಅದನ್ನು ಇಡೋದು ಹೇಗೆ ಅನ್ನೋದಕ್ಕೆ ಅದಕ್ಕೊಂದು ಪ್ರಯೋಗ ಮಾಡಬೇಕು ಅಂತ ನಾ ಬೌದ್ಧಿಕ ದಾಸ್ಯದಲ್ಲಿ ಭಾರತ, ಬುದ್ಧಿಜೀವಿಗಳ ಮೂಢನಂಬಿಕೆಗಳು ಅಂತ ಮತ್ತೆರಡು ಪುಸ್ತಕಗಳನ್ನು ನಾನು ಸಣ್ಣ ಸಣ್ಣ ಲೇಖನಗಳನ್ನಾಗಿ ಪರಿವರ್ತಿಸಿ ಅದನ್ನು ಅದು ಕೆಲವೊಂದು ಈ ಪತ್ರಿಕೆಗಳಲ್ಲಿ ಕೂಡ ಅಂಕಣಗಳಾಗಿ ಪ್ರಕಟ ಆಗಿದ್ವು. ನಂತರ ಉಳಿದದ್ದನ್ನು ಹಾಗೇ ಬರೆದ್ಬಿಟ್ಟು ಅವೆರಡು ಪುಸ್ತಕಗಳನ್ನು ತಂದಿದ್ದೇವೆ. ಅದರಲ್ಲಿ ಬೌದ್ಧಿಕ ದಾಸ್ಯದಲ್ಲಿ ಭಾರತ ಇಲ್ಲಿ ಹೊರಗಡೆ ನಿಮಗೆ ಮಾರಾಟಕ್ಕೆ ಲಭ್ಯವಾಗಿದೆ. ಇದೆಲ್ಲ ಯಾಕೆ ಅಂತ ಕೇಳಿದರೆ, ನಮಗೆ ಇವತ್ತಿನ ಸಂದರ್ಭದಲ್ಲಿ ಸಂಸ್ಕೃತಿಯ ಕುರಿತು, ಭಾರತೀಯ ಸಂಸ್ಕೃತಿಯ ಕುರಿತು ಮಾತನಾಡುವಾಗ ತುಂಬ ಪ್ರಸ್ತುತವಾದಂಥ ಅಥವಾ ನಾವು ನಮ್ಮ ಚಿಂತನೆಯ ಪ್ರಗತಿ ಅಂತ ಹೇಳಬೇಕಾದ್ರೆ ನಾವು ಯಾವ ಥರ ಮುಂದಡಿ ಇಡಬೇಕು, ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ ನಮಗೆ ತಿಳಿಸುವಂಥ ವಿಚಾರಗಳು ಅಂತ ನನಗೆ ಅನಿಸಿದ್ರಿಂದ, ನಮ್ಮ ಗುಂಪಿಗೆ ಅನಿಸಿದ್ರಿಂದ ಅದನ್ನು ಕನ್ನಡ ಓದುಗರಿಗೆ, ಕನ್ನಡ ಸಾರಸ್ವತ ಲೋಕಕ್ಕೆ ಅದನ್ನು ಪರಿಚಯಿಸಬೇಕು ಎನ್ನುವಂಥ ಒಂದು ಮಹತ್ವಾಕಾಂಕ್ಷೆಯಿಂದ ನಾವು ಇದೆಲ್ಲ ಪುಸ್ತಕಗಳನ್ನು ತಂದಂಥದ್ದು. ಒಂದು ರೀತಿಯಲ್ಲಿ ಇದು ಎರಡನೇ ಮುದ್ರಣ ಆಗ್ತಾ ಇರೋದು ನಮಗೆ ಒಂದು ಸ್ವಲ್ಪ ಆಶೆಯನ್ನು ಹುಟ್ಟಿಸ್ತದೆ. ಅದೇನು, ಕಡೆ ಪಕ್ಷ ಜನ ಪುಸ್ತಕಗಳನ್ನು ಖರೀದಿ ಮಾಡಿದ್ದಾರೆ ಹಾಗೂ ಅದರ ಮೇಲೆ ಓದ್ತಾ ಇದ್ದಾರೆ. ಅದರ ಕುರಿತು ನಾವು ಬಹಳ ವಿಶೇಷವಾದ ಏನು ಚರ್ಚೆಗಳನ್ನು ಮಾಡಿ ಜನ ಯಾವ ಥರ ತಿಳ್ಕೊಂಡು ಈ ಥರ ಅಧ್ಯಯನವನ್ನು ಮಾಡಿಲ್ಲ, ಆದರೆ ಜನ ಇವುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಹಾಗೂ ಅನೇಕ ಜನ ಓದ್ತಾ ಇದ್ದಾರೆ ಹೇಳೋದಕ್ಕೆ ನಮಗೆ ದಿನದಿಂದ ದಿನಕ್ಕೆ ನಮ್ಮ ವಿಚಾರಗಳ ಕುರಿತು ಸಹಮತವನ್ನು ವ್ಯಕ್ತಪಡಿಸುವ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಎನ್ನುವುದು ಒಂದು ನಮ್ಮ ಅನಿಸಿಕೆ. ಹಾಗಾಗಿ ಈ ಪುಸ್ತಕಗಳನ್ನು ಪ್ರಕಟ ಮಾಡಿರುವುದು ಒಂದು ಪ್ರಯೋಜನ ಆಗಿದೆ ಅಂತ ನಮಗೆ ಭಾವನೆ ಇದೆ. ಹಾಗೂ ಇವತ್ತು ಮರುಮುದ್ರಣಕ್ಕೆ ಮತ್ತೆಲ್ಲ ನಾವೆಲ್ಲ ಸೇರಿದ್ದೇವೆ ಹಾಗೂ ನಾವು ಬಾಲವ್ರ ಜೊತೆಗಿದ್ದೇವೆ. ಅವರ ಉಪನ್ಯಾಸವನ್ನು ನಾವು ಕೇಳಲಿಕ್ಕೆ ತುಂಬ ಉತ್ಸುಕರಾಗಿದ್ದೇವೆ.
ಹಾಗಾಗಿ ತುಂಬ ಆಶಾದಾಯಕವಾದ ಒಂದು ವಾತಾವರಣ ಇದು ಅಂತ ನನಗೆ ಅನಿಸ್ತಾ ಇದೆ. ಈ ಇದು ಬರೀ ಮರುಮುದ್ರಣ ಮಾತ್ರ ಅಲ್ಲ, ಇದು ಒಂದು ರೀತಿಯಲ್ಲಿ ಬಾಲಗಂಗಾಧರವರ ವಿಚಾರವನ್ನು ನಮ್ಮ ಕನ್ನಡದಲ್ಲಿ ನಾವು ಪರಿಚಯಿಸುವಂಥ ನಮ್ಮ ಪ್ರಯತ್ನಕ್ಕೆ ಒಂದು ಹೊಸದೊಂದು ಏನು ಗರಿ ಸಿಕ್ಕಾಗಿದೆ, ಅಥವಾ ಅದಕ್ಕೊಂದು ಭವಿಷ್ಯದ ಒಂದು ಆಶಾರೇಖೆ ಮೂಡ್ತಾ ಇದೆ ಅಂತ ನನಗೆ ಅನಿಸೋದ್ರಿಂದ ಇದು ತುಂಬ ಅಪೂರ್ವವಾದ ಕ್ಷಣ ಅಂದ್ಕೊಂಡಿದ್ದೇನೆ. ಈ ಒಂದು ಪ್ರಯತ್ನವನ್ನು ಮಾಡಿದಂಥ ಅಥವಾ ಈ ಒಂದು ಪ್ರಯತ್ನಕ್ಕೆ ಏನು ತಮ್ಮ ಒಂದು ಬೆಂಬಲವನ್ನು ಕೊಟ್ಟಂಥ, ಮುಖ್ಯವಾಗಿ ಮುಂದಾಗಿ ಇದನ್ನು ತಾವೇ ವಹಿಸಿಕೊಂಡು ಮಾಡಿದಂಥ ಚೈತ್ರ ಅವರಿಗೆ ನಾವೆಲ್ಲ ಕೃತಜ್ಞರಾಗಿದ್ದೇವೆ. ಹಾಗೂ ವಸಂತ ಪ್ರಕಾಶನದವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 4 ಮಾತನ್ನು ಮುಗಿಸ್ತೇನೆ. ನಾವು ಈ ಪುಸ್ತಕ ಬಿಡುಗಡೆಯ ನಿಮಿತ್ತವಾಗಿ ಬಾಲಗಂಗಾಧರ ಅವರು ಕಳೆದ 2 ವರ್ಷದಿಂದ ತಮ್ಮ ಸಂಶೋಧನೆಯನ್ನು ಬೇರೆ ದಿಕ್ಕಿಗೆ ಹೊರಟಿದ್ದಾರೆ. ಇಷ್ಟು ವರ್ಷ ನಾವು ಯುರೋಪ್ನವರು ಭಾರತವನ್ನು ಹೇಗೆ ಅರ್ಥ ಮಾಡಿಕೊಂಡ್ರು, ನಾವು ಹೇಗೆ ಯುರೋಪಿನ ಕಥೆಗಳನ್ನು ಗಿಳಿಪಾಠ ಥರ ಹೇಳ್ತಿದ್ದೀವಿ ಅಂತ ಹೇಳ್ತಿದ್ದು ಒಂದು ಭಾಗ. ಆದರೆ ಈಗ ಭಾರತವನ್ನು ನಾವು ಸರಿಯಾಗಿ ಗ್ರಹಿಸೋದು ಹೇಗೆ, ನಮ್ಮಲ್ಲಿರೋ ವೇದಗಳಿರ್ಬೋದು, ಉಪನಿಷತ್ ವಾಗ್ಮಯವಿರ್ಬೋದು, ಗೀತೆ ಇರ್ಬೋದು, ಇವುಗಳನ್ನು ಅರ್ಥೈಸೋದು ಹೇಗೆ, ಈ ದಿಕ್ಕಿನಲ್ಲಿ ಅವ್ರ ರಿಸರ್ಚು ಬಹಳ ಬೇರೆಯದೇ ಆದಂಥ ರೂಪವನ್ನು ಪಡ್ಕೊಂಡು ಮುಂದಕ್ಕೆ ಹೋಗ್ತಿದೆ. ಈ ಸಂದರ್ಭದಲ್ಲಿ ನಾವೇನು ಅಂದ್ಕೊಂಡ್ವಿ ಅಂತ ಹೇಳಿದ್ರೆ, ಬಾಲಗಂಗಾಧರ ಅವರು ಇವತ್ತು ಮಾತಾಡ್ತಾರೆ, ಬೇರೆಯದೇ ರೀತಿಯಾದಂಥ ಅವ್ರದ್ದೊಂದು ಭಾಷಣವನ್ನು ನೀವು ಕೇಳೋರಿದ್ದೀರಿ. ಇದಾದ ನಂತರ ನಿಮಗೆ ಅನೇಕ ಪ್ರಶ್ನೆಗಳು ಉತ್ಪತ್ತಿಯಾಗುತ್ತೆ. ಆ ಪ್ರಶ್ನೆಗಳಿಗೆ ಪ್ರಶ್ನೋತ್ತರ ಅಂತ ಇವತ್ತು ಇರಲ್ಲ, ಆದರೆ ಹೊರಗಡೆ ಒಂದು ಡಬ್ಬ ಇಟ್ಟಿದ್ದೀವಿ, ನಿಮ್ಮ ಪ್ರಶ್ನೆಗಳನ್ನು ಅಲ್ಲಿ ಬರೆದು ಹಾಕ್ಬೋದು, ಅಥವಾ ನಂತರ ನೀವು ನನಗೆ ಇಮೇಲ್ನಲ್ಲಿ ಫೋನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕಳಿಸಿದ್ರೆ ಇನ್ನೊಂದು 15-20 ದಿನಗಳಲ್ಲಿ ನಮ್ಮ CSLC ರಾಜಾರಾಮ್ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ PhD ಮಾಡಿದ ಇನ್ನೊಬ್ಬ ವಿದ್ಯಾರ್ಥಿದು ಇನ್ನೊಂದು ಪುಸ್ತಕ ಹೊರಗೆ ಬರೋದಿದೆ, ಅವ್ರ PhD ಪರಿಷ್ಕೃತ ಪುಸ್ತಕ ಹೊರಗೆ ಬರೋದಿದೆ. ಅದರ ಜೊತೆಗೆ ಬಹುಶಃ ಹಿಂದಿಯಲ್ಲಿ ಈ ಬೌದ್ಧಿಕ ದಾಸ್ಯದಲ್ಲಿ ಭಾರತದ ಹಿಂದಿ ಆವೃತ್ತಿ ಕೂಡ ಹೊರಗೆ ಬರೋದಿದೆ. ಆ ಪುಸ್ತಕಗಳನ್ನು ಇನ್ನೊಂದು ಬಿಡುಗಡೆ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಅನ್ಕೋತಿದ್ವಿ. ಬಾಲು ಅವರವತ್ತು ಇರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ಇವತ್ತು ನಿಮಗೆ ಉತ್ಪತ್ತಿ ಆಗೋ ಪ್ರಶ್ನೆಗಳನ್ನು ಸೇರಿಸಿ ಅವರು ತಮ್ಮ 2ನೇ ಮಾತನ್ನು ಇನ್ನೊಂದು 15-20 ದಿನಗಳ ನಂತರ ನಾವು ತೀರ್ಮಾನ ಮಾಡಿದಾಗ ಮಾತಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇಟ್ಕೊಂಡು ಇವರು ಇವತ್ತು ಬಾಲು ಅವ್ರ ಭಾಷಣವನ್ನು ನೀವು ಕೇಳಲಿ ಅಂತಿದೆ. ಓರ್ಟು ಬಾಲು. ಇಲ್ಲಿ ರಾಜಾರಾಮ್ ಇದ್ದಾನೆ, ಅವನ ಜೊತೆ ಎಷ್ಟೋ 15 ವರ್ಷನೇನ ಕೆಲಸ ಮಾಡಿದ್ದೀನಿ. ಷಣ್ಮುಖ ಇದ್ದಾನೆ, 10 ವರ್ಷನೇನಪ್ಪ. ಸೊ ಇನ್ನು ಮಹೇಶ, ಸೊ ಇವರೆಲ್ಲ ಚೆನ್ನಾಗಿ ಓದಿದ್ದಾರೆ, ನಾನು ಬರೆದಿರೋ ಅರ್ಥ ಮಾಡ್ಕೊಂಡಿದ್ದಾರೆ. 2 ವರ್ಷನ ಬಂದಿಲ್ಲ, ಅವ್ರಿಗೆ ಹೇಳಬೇಕು ನಾನು ಏನು ಮಾಡ್ತಾ ಇದ್ದೀನಿ. ಹಳೇದು ಕೇಳಿ ಬೋರ್ ಹೊಡೆದಿದೆ ಅವರಿಗೆ, ಅವ್ರು ಹೇಳಿದ್ದೇನೆ ಹೇಳೋಕ್ಕಾಗಲ್ಲ. ಸೊ ಏನಪ್ಪ ಮಾಡಿದ್ದೀನಿ 2 ವರ್ಷದಿಂದ ಅಂತ ಹೇಳಬೇಕು ಅಂತ ಅಫ್ಕೋರ್ಸ್ ಅವ್ರಿಗೂ ಕುತೂಹಲ, ನನಗೂ ಆಸೆ. ಇನ್ನು ಸ್ವಲ್ಪ ಜನ ಇಲ್ಲಿ ಪುಸ್ತಕಗಳು ಓದಿದ್ದಾರೆ, ಆರೋಹಿ ಅಂತ ಸ್ಟೂಡೆಂಟ್ಸು ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಗೊತ್ತು ಬಾಲು ಏನು ಹೇಳಿದ್ದಾನೆ ಅಂತ. ಅಷ್ಟೋಸ್ ರಾಜಾರಾಮ್ ಷಣ್ಮುಖದ ಅಷ್ಟು ಗೊತ್ತಿಲ್ಲ, ಚೈತನ್ಯ ಅಷ್ಟು ಗೊತ್ತಿಲ್ಲದೆ ಇರ್ಬೋದು, ಯಥಾಶಕ್ತಿ ಗೊತ್ತಿದೆ. ಸೊ ಅವ್ರಿಗೆ ಹೇಳೋ ಮಾತು ಬೇರೆ ಹೆಸರು ಆಗಬೇಕು. ಇನ್ನೂ ಹೊಸಬರಿದ್ದಾರೆ, GSR ಕೂತಿದ್ದಾರೆ ಅವರು, ಅವ್ರು ತಮಿಳಲ್ಲೆಲ್ಲ ನನ್ನ ಮೇಲೆ ಬರೆದು ಹಾಕ್ಬಿಟ್ಟಿದ್ದಾರೆ. ಏನೊಂದು ಗೊತ್ತಿಲ್ಲ, ಹಂಗೆ ತಮಿಳು ಓದಕ್ಕೆ ಬರೋಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾರೆ ಕೇಳಿದ್ರು ಮಾತ್ರ ಇರಲಿ. ಸೊ ಇವ್ರು ಅದ್ರ ಜೊತೆಗೆ ನನ್ನ ಬಗ್ಗೆ ಜಾಸ್ತಿ ತಿಳಿದಿರೋರು ಇದ್ದಾರೆ. ಸೊ ನಿಮಗೆಲ್ಲರಿಗೂ ಒಂದೇ ಥರದ ಮಾತಲ್ಲಿ ಯಾವ ಥರ ಆಸಕ್ತಿ ಮೂಡಿಸೋದು ಅನ್ನೋ ಯೋಚನೆ ಮಾಡಿ, ಯಾರಿಗೂ ಬೋರ್ ಹೊಡಿಬಾರ್ದು 1 ಗಂಟೆ ಒಳಗೆ. ಸೊ ಒಂದು ಥರ ಏನು ಯೋಚನೆ ಮಾಡಿದ್ದೀನಿ ಅಂದರೆ, ಪ್ರಶ್ನೆಗಳು ನಿಮ್ಮ ಮುಂದೆ ಇಡ್ತೀನಿ. ಯಾವ ಥರ ಪ್ರಶ್ನೆಗಳು ಅಂತಲೂ ಹೇಳ್ತೀನಿ. ಸುಮಾರು 2 ವರ್ಷದ ಹಿಂದೆ ಇದೇ ಟೈಮ್, ಮಾರ್ಚ್ ಏಪ್ರಿಲಲ್ಲಿ ಬೆಲ್ಜಿಯಮಲ್ಲಿ ಇನ್ನೊಂದು 50 ದಿವಸ, 24 ಗಂಟೆ ಅಂದರೆ 6 ಗಂಟೆ 5 ಗಂಟೆ ನಿದ್ದೆ ಬಿಟ್ಟು ಒಂಥರ ಸಿಕ್ಕಾಪಟ್ಟೆ ಅದ್ಭುತವಾದ ಅನುಭವ ಆಯಿತು ನನಗೆ. 50 ದಿವಸ ಆಲೋಚನೆಗಳು ಬಂತು, ಅನುಭವ ಆಯಿತು. ಅದರಿಂದ ಏನಾಯಿತು ಅಂದರೆ, ಅಲ್ಲಿ ತನಕ ನಾನು ಯಾವ ಥರ ನೋಡ್ತಾ ಇದ್ನೋ ಭಾರತ ದೇಶದ ಬಗ್ಗೆ, ಪಾಶ್ಚಿಮಾತ್ಯ ದೇಶದ ಬಗ್ಗೆ, ಅದು ಚೇಂಜ್ ಆಗಲಿಲ್ಲ, ಅದ್ರ ಒಂಥರ ದಿಕ್ಕು ಬದಲಾಯಿಸ್ತು, ಪ್ರಶ್ನೆಗಳು ಡೀಪ್ ಆಯಿತು, ಬೇರೆ ಬೇರೆ ಏನೇನೋ ಕಾಣಿಸೋಕ್ಕೆ ಶುರುವಾಯಿತು. ಅದನ್ನೆಲ್ಲ ರಿಸರ್ಚ್ ಮಾಡ್ತಾ ಇದ್ದೀನಿ ಕಳೆದ 2 ವರ್ಷದಿಂದ.
ಅದರಲ್ಲಿ ಏನು ಎಷ್ಟೊಂದು 2-3 ಸಾವಿರ ಪ್ರಶ್ನೆಗಳು ಅಂತ ಅಂತ ಇಟ್ಕೊಳ್ಳಿ, 1,000 ಉತ್ತರ ಸಿಕ್ಕಿದೆ. ಅದು ನಿಮ್ಗೆ 1 ಗಂಟೆಯಲ್ಲಿ ಹೇಳಬೇಕು ಅಂದ್ರೆ ಆಗಲ್ಲ ನನಗೆ. ಸೊ ಅದನ್ನು 5 ಉದಾಹರಣೆಗಳು ತಗೋತೀನಿ. ತುಂಬ ಸಿಂಪಲ್ಲಾಗಿ ನಿಮ್ಮ ಮುಂದೆ ಪ್ರಶ್ನೆಗಳಿಡ್ತೀನಿ ನಾನು. ಆ ಪ್ರಶ್ನೆಗೆ ಉತ್ತರ ಇರೋದರಿಂದ ಕೆಲವು ಸಲ ನಿಮಗೆ ಗೊತ್ತಿರಬೇಕು, ಉತ್ತರ ಬಂದಾದಮೇಲೆ ಏನು ಪ್ರಶ್ನೆ ಅಂತ ಅರ್ಥ ಆಗತ್ತಲ್ವಾ ಕೆಲವು ಸಲ ಅದೇ ಥರ. ಸೊ ಅರ್ಥ ಆಗಿರೋದರಿಂದ ಒಂದು ರೀತಿ ನಿಮ್ಮ ಮುಂದೆ ಪ್ರಶ್ನೆ ಇಡ್ತೀನಿ. 5 ಉದಾಹರಣೆ. ಪ್ರಶ್ನೆ ಒಂದೇ ಒಂದು, ಯಾಕೆ ಹೀಗೆ? ಆ ಪ್ರಶ್ನೆ ಮಾತ್ರ ಬಂದು ಹೇಳ್ತೀನಿ. ಇದು ಹೆಂಗೆ ಸಾಧ್ಯ? ಅದರಿಂದ ಎಲ್ಲರಿಗೂ ನಾನು ಏನು ಮಾಡ್ತಾ ಇದ್ದೀನಿ, ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ, ಅದ್ರ ಜೊತೆಗೆ ವಿಸ್ಮೃತಿ ಅಂತ ಹೇಳಿದ್ದೀನಿ. ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಒಂದು ರೀತಿ ವಿಸ್ಮೃತಿ ಇದೆ. ಸೊ ವಿಸ್ಮೃತಿ ಅಂದರೆ ಏನಪ್ಪ, ಅದು ಸಂಸ್ಕೃತಿ ಬಗ್ಗೆ ಏನು? ಈ ಪ್ರಶ್ನೆಗೆ ಈ 5 ಉದಾಹರಣೆಗಳಿಂದ ನಿಮ್ಮ ಮುಂದೆ ಇಡ್ತೀನಿ. ಇದು ಆಲೋಚನೆ ಮಾಡೋ ಪ್ರಶ್ನೆಗಳಿವು, ಉತ್ತರ ಕೊಡಲ್ಲ, ಆಲೋಚನೆ ಮಾಡಿ ಸರಿನಾ. ಸೊ ಅದನ್ನು ಬರೀ ಬಾಲ ಪ್ರಶ್ನೆಗಳು ಅದೇ ಅವರೆಲ್ಲ ಹೆದರಿಸ್ಬಿಟ್ಟವನು. ಪ್ರಶ್ನೆಗಳು ನಿಮಗಿದ್ದರೆ ಇನ್ನು 15 ದಿವಸದಲ್ಲಿ ನೀವು ಮಾತು ಅದಕ್ಕೆ ಉತ್ತರ ಕೊಡಬೇಕು ಅಂತ ರೆಡಿಯಾಗಿದ್ದೀನಿ ನಾನು. ಸೊ ಪ್ರಶ್ನೆಗಳಿದ್ರೆ ಬರೀರಿ. ಇವಾಗ ಸಿಂಪಲ್ಲಾಗಿ ಶುರು ಮಾಡೋಣ ಅಂದರೆ, ಒಂದು ಕತೆ ನಮ್ಮಲ್ಲಿ ಎಲ್ಲರಿಗೂ ಗೊತ್ತಿರೋದು, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಏನಪ್ಪ, ಗೀತೆಯಲ್ಲಿ ವರ್ಣಶಂಕರದ ಬಗ್ಗೆ ಮಾತಾಡಿದೆ 1ನೇ ಅಧ್ಯಾಯದಲ್ಲಿ ಅಲ್ವಾ. ಏನು ಕಥೆ ಕೇಳಿದ್ದೀವಿ ನಾವು? ಅದು ಅಂತರ್ಜಾತೀಯ ವಿವಾಹದ ವಿರುದ್ಧವಾಗಿದೆ, ಅಥವಾ ಬ್ರಾಹ್ಮಿನ್ಸ್ ಐಡಿಯಾಲಜಿ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಒಂದು ಜಾತಿನವರು ಇನ್ನೊಂದು ಜಾತಿನ ಮದುವೆ ಮಾಡಿಕೊಂಡು ವರ್ಣಶಂಕರ ಆಗತ್ತೆ. ಇದು ಒಂದು ರೀತಿ ಕಥೆ ಹೌದಲ್ಲೋ, ನಮಗೆ ಕೇಳಿರೋದು ಅದನ್ನೇ ಬಂದು ಜನಗಳು ಟಿ ವಿಲಿ ಬೈದಿರೋದು ನೋಡಿದ್ದೀನಿ. ನೋಡಿ, ಅರ್ಜುನನೇ ಹೇಳಿಬಿಟ್ಟಿದ್ದಾನೆ, ಮದುವೆ ಮಾಡ್ಕೊಂಬಿಟ್ರೆ ಬೇರೆ ಜಾತಿಯವರನ್ನು ವರ್ಣಶಂಕರ ಆಗಿಬಿಡತ್ತೆ, ಅದು ಬ್ರಾಹ್ಮಣರ ಪಿತೂರಿ ಎಟ್ಸೆಟ್ರಾ ಎಟ್ಸೆಟ್ರಾ ಕಥೆಗಳು ಗೊತ್ತಿದೆ. ಅದರ ವಿರುದ್ಧವಾಗಿ, ಅದರ ಪರವಾಗಿ ಎಲ್ಲರೂ ಅದರ ಬಗ್ಗೆ ಬರೆದಿದ್ದಾರೆ ಅಲ್ವಾ. ನಿಮ್ಮಂದೆ ಈಗ ಮೊದಲನೇದಾಗಿ 1 ಇಡ್ತೀನಿ, ಕೊಡ್ತೀಯಮ್ಮ ಶ್ಲೋಕ ನಿಮ್ಮ ಮುಂದೆ ಇಡ್ತೀನಿ. 2 ಶ್ಲೋಕ ಅದು ವರ್ಣಶಂಕರದ ಬಗ್ಗೆ ಮಾತಾಡೋದು. ಹೀಗೆ ಮಧ್ಯದಲ್ಲಿ ಅರ್ಜುನ ಹೇಳ್ತಾನೆ, ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನ ಧರ್ಮೇನಷ್ಟೇ ಕುಲಂ ಕೃತ್ಸ್ನ ಅಧರ್ಮೋಭಿಭವಚ್ಚಿತ ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಶ್ಯಂತಿ ಕುಲಸ್ತ್ರೀಯ ಸ್ತ್ರೀಷು ದುಷ್ಟಾಶುವಾರ್ಷ್ಣೇಯ ಜಾಯತೆ ವರ್ಣಶಂಕರ. ಇದೆರಡು ಶ್ಲೋಕ, ಅದನ್ನು ಓದೋಣ. ಓದೋಣ, ಇಂಟರ್ಪ್ರಿಟೇಷನ್ ಬೇಡ, ಅದರಲ್ಲಿ ಏನು ಬರೆದಿದೆ ಸಾಕು. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನ, ಕುಲಕ್ಷಯವಾದರೆ ಕುಲಧರ್ಮಗಳು ನಾಶ ಆಗತ್ತೆ. ಕುಲ ಅಂದರೆ ಏನು ಬೇಡ, ಧರ್ಮ ಏನು ಬೇಡ ನಮಗೆ, ಅದೆಲ್ಲ ಈಗ ಸರಿ ಪದಗಳು ನೋಡ್ಕೊಂಡು ಹೋಗು. ಧರ್ಮೇನಷ್ಟೇ ಕುಲಂ ಕೃತ್ಸ್ನ ಅಧರ್ಮೋಭಿ ಭವಚ್ಚಿತ, ಅಂದರೆ ಧರ್ಮ ನಷ್ಟವಾಗಿ ಕುಲದಲ್ಲಿರೋ ಧರ್ಮ ನಷ್ಟವಾಗಿಬಿಟ್ರೆ ಆದಮೇಲೆ ಅಧರ್ಮ ಹಬ್ಕೊಳತ್ತೆ ಬೆಳೆಯುತ್ತೆ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಶ್ಯಂತಿ ಕುಲಸ್ತ್ರೀಯ, ಅಧರ್ಮ ಮೇಲ್ಗಡೆ ಬಂದುಬಿಟ್ರೆ ಕುಲನ ಆವರಿಸ್ಬಿಟ್ರೆ ಪ್ರದುಶ್ಯಂತಿ ಕುಲಸ್ತ್ರೀಯ, ಸ್ತ್ರೀಯರು ಏನೋ ದೋಷ ಬರುತ್ತೆ ಅಂತ ಇಟ್ಕೊಳ್ಳಿ. ಸ್ತ್ರೀಷು ದುಷ್ಟ ಸುವಾರ್ಷ್ಣೇಯ, ಹೆಂಗಸರು ದುಷ್ಟರಾದರೆ ಪ್ರದುಶ್ಯಂತಿ ಜಾಯತೆ ವರ್ಣಶಂಕರ, ವರ್ಣಶಂಕರ ಹುಟ್ಟತ್ತೆ. ಇಲ್ಲಿ ನೋಡಿದ್ರೆ ಇದನ್ನು ಹೆಂಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಯಾವ ಥರ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಕನ್ನಡಕ್ಕೆ ಹೇಳಿದ್ದಾರೆ. ಫಸ್ಟು ಯುರೋಪಿಯನ್ ಸಂಘ ಟ್ರಾನ್ಸ್ಲೇಟ್ ಮಾಡಿ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಮದುವೆ ಮಾತಿಲ್ಲ ಇಲ್ಲಿ, ಬೇರೆ ಜಾತಿಯರಾಗಲಿ ಸಜಾತಿ ಮದುವೆನ ಪದ ಬಂದಿಲ್ಲ, ಮಕ್ಕಳು ಅನ್ನೋ ಪದ ಬಂದಿಲ್ಲ ಹೌದಾ. ಸ್ತ್ರೀಷು ದುಷ್ಟ ಸುವಾರ್ಷ್ಣೀಯ ಜಾಯತೆ ವರ್ಣಶಂಕರ, ಸ್ತ್ರೀಯರು ದುಷ್ಟರಾದರೆ ವರ್ಣಶಂಕರ ಆಗುತ್ತೆ. ಸೊ ಮಕ್ಕಳ ಹೆಸರಿಲ್ಲ, ಮದುವೆ ಹೆಸರಿಲ್ಲ, ಬೇರೆ ಜಾತಿ ಮದುವೆ ಮಾಡ್ಕೊಳ್ಳೋ ಥರ ಪದ ಇಲ್ಲ ಅಲ್ಲಿ, ಏನೂ ಇಲ್ಲ ಹೌದಾ. ಸೊ ಮೊದಲನೇ ಪ್ರಶ್ನೆ ಏನು ಬರಬೇಕು, ಅರೆ ಹೀಗಿರಬೇಕಾದ್ರೆ ಇದು ಅಂತರ್ಜಾತೀಯ ವಿವಾಹ ಎಲ್ಲಿಂದ ಬಂತು ಶ್ಲೋಕಗಳಲ್ಲಿ ಅನ್ನೋ ಪ್ರಶ್ನೆ ಹುಟ್ಟಬೇಕಲ್ವಾ. ಸಾಮಾನ್ಯವಾಗಿ ಮೊದಲನೇ ಏನು ಈ ಪ್ರಶ್ನೆ ಹುಟ್ಟಿದ್ರೆ ಯಾಕೆ ಈ ಕಥೆ ಇದೆಯಲ್ಲ ಅಂತರ್ಜಾತೀಯ ವಿವಾಹನ
ಗೀತೆ ಮಾಡಬೇಡ ಅಂತ ಹೇಳಿದೆ ಅಂತ ನಮ್ಮವ್ರು ಹೇಳ್ತಾರಲ್ಲಪ್ಪ, ಎಲ್ಲಿಂದಪ್ಪ ಬರುತ್ತೆ ಅದು? ಹೇಗೆ ಸಾಧ್ಯ? ಓದಿಲ್ವೇ ಅವರು? ಓದಿರ್ಬೇಕಪ್ಪ. 200-300 ವರ್ಷದಿಂದ ಏನು ಹೇಳ್ತಿದ್ದಾರೆ? ಆಮೇಲೆ ಮನೂನು ಸೈಟೇಷನ್ ಕೊಡ್ತಾರೆ. ಮನೂದೊಂದು ಶ್ಲೋಕ ಇದೆ ವರ್ಣಸಂಕರದ ಬಗ್ಗೆ, ಅದು ಇದೇ ಕಥೆ ಹೇಳುತ್ತೆ, ಇದೇ ಕಥೆ ಹೇಳುತ್ತದು. ಹಾಗಾದರೆ ಬೇರೆ ಸವರ್ಣೀಯರು ಮದುವೆ ಮಾಡ್ಕೋಬೇಕು, ಪರವರ್ಣೀಯರಾಗಬಾರ್ದು, ಪರಜಾತಿಯರಾಗಬಾರ್ದು, ಅಂತರ್ಜಾತಿಯರು ಮದುವೆ ಮಾಡ್ಕೋಬಾರ್ದು, ಈ ಕಥೆಗಳೆಲ್ಲ ಗೀತೆಗೆ ಹೆಂಗೆ ಮನ್ಸಿಗೆ ಹಾಕೊಂಡ್ಬಿಡ್ತು? ಅದನ್ನೆಲ್ಲ ನನಗೆ ಗೊತ್ತಿರೋ ಥರ ನಂಬದೇ ಇರೋರಿಲ್ಲ. ಮುಕ್ಕಾಲು ಭಾಗ ನಿಮ್ಮಲ್ಲಿ 70% ಅದನ್ನು ನಂಬಿದಿರಿ, ಈಗಲೂ ನಂಬಿದ್ದೀರಾ ಮುಕ್ಕಾಲು ಭಾಗ? ಇಲ್ಲವಲ್ಲಪ್ಪ ಗೀತೆನಲ್ಲದು. ಒಂದು 2-3 ಉದಾಹರಣೆ ಹೇಳ್ಕೊಡ್ತೀನಿ ಟ್ರಾನ್ಸ್ಲೇಷನ್ನು. ಚಾರ್ಲ್ಸ್ ವಿಲ್ಕಿನ್ಸ್ ಅಂತ ಒಬ್ಬ ಮನುಷ್ಯ ಭಗವದ್ಗೀತೆಯನ್ನು ಪಾಪ್ಯುಲರ್ ಮಾಡಿದ್ದಾನೆ. ಅವನಿಂದ ಸಿಕ್ಕಾಪಟ್ಟೆ ಫೇಮಸ್ ಟ್ರಾನ್ಸ್ಲೇಷನ್ ಗೀತ. ಅದರಲ್ಲಿ ಈ ಥರ ಟ್ರಾನ್ಸ್ಲೇಟ್ ಮಾಡ್ತಾನೆ, ಯಾವುದು? ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಸ್ತ್ರೀಷು ದುಷ್ಟರಾದರೆ ವರ್ಣಸಂಕರ ಬರುತ್ತೆ. ಹೀಗೆ ವಿಮೆನ್ ಹೂ ಆರ್ ವಿಶಸ್ ಫ್ರಮ್ ದೆಮ್ ಆರ್ ಬಾರ್ನ್ ಸ್ಪೂರಿಯಸ್ ಬ್ರೂಡ್ ಕಾಲ್ಡ್ ವರ್ಣಸಂಕರ. ಬ್ರೂಡ್ ಅಂದ್ರೆ ಏನು ಗೊತ್ತಾ? ಜಾತಿ ಲೈನ್. ಬೇರೆ ಬೇರೆ ಫಾರ್ ಎಕ್ಸಾಂಪಲ್, ಈ ಥರದ್ದು ಮಾವಿನ ಹಣ್ಣು ಅಂತ ಹೇಳ್ತೀವಿ, ತಳಿ. ಈ ಥರ ಕುದುರೆಗಳು ಅಂತ ಹೇಳ್ತೀವಿ, ಅದು ಬ್ರೂಡು. ಹೇಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ? ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ವಿಮೆನ್ ಹೂ ಆರ್ ವಿಶಸ್ ಫ್ರಮ್ ದೆಮ್ ಆರ್ ಜಾಯತೆ ವರ್ಣಸಂಕರ ಹಾಗೆ ಆರ್ ಬಾರ್ನ್ ಸ್ಪೂರಿಯಸ್ ಬ್ರೀಡ್ ಕಾಲ್ಡ್ ವರ್ಣಸಂಕರ. ಸ್ಪೂರಿ ಯಾವ ಥರ ಬ್ರೀಡು ಇಲ್ಲ ಇಲ್ಲಿ ಶ್ಲೋಕದಲ್ಲಿ, ಹೌದಾ? ಮುಂದೆ ಹೋಗುವ. ಅದು 1785. ಇನ್ಯಾರನ್ನು ಹೇಳಿ, ಅದು ಬೇಡ. ಹಾಂ, 19th century ದ ವಿಮೆನ್ ಗ್ರೋ ಅನ್ವೂಮಂಡ್. ಏನಂತ ಗೊತ್ತಿಲ್ಲ, ಅನ್ವೂಮಂಡ್ ಏನು ಅಂದ್ರೆ ಗೊತ್ತಿಲ್ಲ. ಆಯಿತಾ? ಏನೋ ವೆನ್ಸ್ ದೇ ಸ್ಪ್ರಿಂಗ್ ಮ್ಯಾಡ್ ಪ್ಯಾಷನ್ಸ್ ಆ್ಯಂಡ್ ದ ಮಿಂಗ್ಲಿಂಗ್ ಆಫ್ ಕಾಸ್ಟ್ಸ್. ಎಲ್ಲಿದೆ ರೀ ಜಾತಿಯಲ್ಲಿ? ಆಯಿತು, 20th century ಫಾನ್ ಬಯಚನನ್ ಪಾಪ ಈಗ ಸತ್ತೋಗ್ಬಿಟ್ಟಿದ್ದಾನೆ ಅಮೆರಿಕನ್ನು. ಅವನು ಅಥಾರಿಟೇಟಿವ್ ವರ್ಷನ್ ಆಫ್ ಭಗವದ್ಗೀತಾ ಟ್ರಾನ್ಸ್ಲೇಷನ್ ಮಾಡಿದ, ಅಥಾರಿಟೇಟಿವ್. ಫುಲ್ ಆಗಲಿಲ್ಲ, ಅಷ್ಟರೊಳ ಸತ್ತೋಗ್ಬಿಟ್ಟ. ಸೊ ಇವತ್ತೇನಾದರೂ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ತೊಗೊಂಡು ದಿ ಟ್ರಾನ್ಸ್ಲೇಷನ್ ಆಫ್ ಮಹಾಭಾರತ ಇದು ಅಂದರೆ ಫಾನ್ ಬಯಚನನ್, ಅವನು ಹಿಂಗೆ ಬರೀತಾನೆ. ಫ್ರಮ್ ದ ವಿಮೆನ್ ಆಫ್ ದ ಫ್ಯಾಮಿಲಿ ಬಿಕಮ್ ಕರಪ್ಟ್, ದೇರ್ ಈಸ್ ಕ್ಲಾಸ್ ಮಿಸ್ಜನೇಷನ್. ಮಿಸ್ಜನೇಷನ್ ಅಂದರೆ ಒಂದು ಗ್ರೂಪು ಇನ್ನೊಂದು ಗ್ರೂಪು ಮಿಕ್ಸ್ ಆಗಿಬಿಟ್ಟು ಏನೋ ಒಂಥರ ಡಿಸ್ಟಾರ್ಟೆಡ್ ಮಕ್ಕಳುಗಳು ಹುಟ್ಟೋದಕ್ಕೆ ಕರೀತಾರೆ. ದೇರ್ ಇಸ್ ಎ ಕ್ಲಾಸ್ ಸಖತ್ತು ದೊಡ್ಡದು, ಆ್ಯಂಡ್ ಮಿಸ್ಜನೇಷನ್ ಲೀಡ್ಸ್ ಟು ಹೆಲ್ ಫಾರ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಸೋ. ಇಲ್ಲಿ ಮಿಸ್ಜನೇಷನ್ ಅರ್ಥ ಇಲ್ಲ, ಬ್ರೀಡ್ ಅರ್ಥ ಇಲ್ಲ, ಬಂದಿಲ್ಲ ಅಲ್ಲಿ. ಹೆಂಗೆ ಟ್ರಾನ್ಸ್ಲೇಟ್ ಮಾಡಿದ್ದಾನೆ? ಈ ಥರ ಮಲ್ಟಿಪಲ್ ಟ್ರಾನ್ಸ್ಲೇಷನ್ನಲ್ಲಿ ಏನು ಮಾಡಿಬಿಟ್ಟಿದ್ದಾರೆ? ಅನ್ವಾಂಟೆಡ್ ಪ್ರೋಜಿನಿ, ಯಾವುದು ವರ್ಣಸಂಕರಕ್ಕೆ ಅನ್ವಾಂಟೆಡ್ ಪ್ರೋಜಿನಿ ಅಂತ. ಆ ಡಿಗ್ರೇಡೆಡ್ ವುಮನ್ ಹುಡ್ಡಿಂದ, ಪೊಲ್ಯೂಟೆಡ್ ವುಮೆನ್ನಿಂದ, ಕಾಸ್ಟ್ ಕನ್ಫ್ಯೂಷನ್ ಪರ್ಮಿಸ್ಕ್ಯೂಟಿ ವುಮೆನ್ನಿಂದ ಯಾವುದನ್ನು ಟ್ರಾನ್ಸ್ಲೇಟ್ ಮಾಡ್ತೀರಿ ಅಂದರೆ ಪ್ರದುಷ್ಯಂತ ಕುಲಸ್ತ್ರೀಯನ. ಹೀಗೆ ಡಿಬಾಚರಿ ಆಫ್ ವಿಮೆನ್, ಅನ್ಚೇಸ್ಡ್ ವಿಮೆನ್, ಪೊಲ್ಯೂಟೆಡ್ ವಿಮೆನ್, ರೂಯಿನ್ ವಿಮೆನ್, ಕನ್ಫ್ಯೂಷನ್ ಆಫ್ ಕ್ಲಾಸಸ್ ಅರೈಸ್ ಬಿಕಾಸ್ ಅಂದರೆ ವರ್ಣಸಂಕರ. ಹೀಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಎಷ್ಟು 300 ಕಥೆ ಹೇಳ್ತಿರೋದು ನಾನು ನಿಮಗೆ, ಇದು ಗೀತೆಯಲ್ಲಿಲ್ಲ, ಪದಗಳೇ ಇಲ್ಲ. ನೀವು ಯಾವ ಥರ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ, ಇಂಟರ್ಪ್ರಿಟೇಷನ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಆ ಪದಗಳು ಇದೆಯಾ ಅಲ್ಲಿ? ಇಲ್ಲ. ಎಲ್ಲಿಂದ ಬಂತು? 300 ಗೀತೆನ ಓದ್ದವರು ಸಂಸ್ಕೃತ ಸ್ಪೆಷಲಿಸ್ಟ್ ಈ ಥರ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರಲ್ಲ. ಹೋಲಪ್ಪ, ನಮ್ಮ ಭಾರತ ದೇಶದವರು ಅದ್ರ ವಿರುದ್ಧ ತಾನೆ ಸಂಸ್ಕೃತಿ ಡಿಫೆಂಡ್ ಮಾಡಿದ್ದಾರೆ ತಾನೆ? ಭಕ್ತಿ ವೇದಾಂತ ಪ್ರಭುಪಾದ ಸ್ವಾಮಿಗಳು ಅವರು ಹರೇ ಕೃಷ್ಣ ಮೂವ್ಮೆಂಟನ್ನು ಇದು ಮಾಡಿದವರು, ವೈಷ್ಣವರು,
ತುಂಬ ಚೆನ್ನಾಗಿ ಸಂಸ್ಕೃತ ಬರುತ್ತೆ. ಅವ್ರು ಹಿಂಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ. ಹಾಂ, ಅವನೇನು ಹಿಂಗೆ ಹೇಳ್ತಾನೆ, ಅವನು ಹೇಳಿದ ಫುಲ್ ಓದ್ತೀನಿ. ಅವನು ಶ್ಲೋಕ ಟ್ರಾನ್ಸ್ಲೇಟ್ ಲಾಸ್ಟ್ ಶ್ಲೋಕ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾನೆ. ವೆನ್ ಇರ್ರಿಲಿಜೆಂಟ್ ಇಸ್ ಪ್ರಾಮಿನೆಂಟ್ ಇನ್ ದ ಫ್ಯಾಮಿಲಿ, ಅದಕ್ಕೆ ಅಧರ್ಮಾನ ಹೇಳ್ತಿರೋದು. ಅಧರ್ಮಾನ ಇರ್ರಿಲಿಜನ್ ಅಂತ ಕರೆದು ಇಸ್ ಪ್ರಾಮಿನೆಂಟ್ ಇನ್ ದ ಫ್ಯಾಮಿಲಿ, ಕುಲಾನ ಫ್ಯಾಮಿಲಿ ಅಂತ ಹೇಳ್ತಿದ್ದಾನೆ. ಓ ಕೃಷ್ಣ, ದ ವಿಮೆನ್ ಆಫ್ ದ ಫ್ಯಾಮಿಲಿ ಬಿಕಮ್ ಕರಪ್ಟ್, ಪ್ರದುಷ್ಯಂತಿಗೆ ಕರಪ್ಟ್ ಅಂತ ಪದ ಉಪಯೋಗಿಸ್ತಾ ಇದ್ದಾನೆ. ಆ್ಯಂಡ್ ಫ್ರಮ್ ದ ಡಿಗ್ರಿಡೇಷನ್ ಆಫ್ ವುಮನ್ ಹುಡ್, ಸ್ತ್ರೀಷು ದುಷ್ಟಾಸು, ಓ ಡಿಸೆಂಡೆಂಟ್ ಆಫ್ ರಿಷ್ಣಿ ಕಮ್ಸ್ ಅನ್ವಾಂಟೆಡ್ ಪ್ರೋಜಿನಿ, ನಮಗೆ ಬೇಕಾಗಿಲ್ಲದಿರೋ ಮಕ್ಕಳು ಹುಟ್ಟುತ್ತಾರೆ ಅಂತ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾನೆ, ಮಾಡ್ತಾ ಇದ್ದಾರೆ ಸ್ವಾಮಿಗಳು. ಪದ ಇಲ್ಲ ಅಲ್ಲಿ. ಸೊ ಇದು ಮೊದಲನೇ ಪ್ರಶ್ನೆ ಬರೋದೇನೆಂದರೆ, ಇದು ಇನ್ನು ಇದೆಲ್ಲರೂ ಎಲ್ಲಿ ನಮ್ಮ ಭಾಷೆಯಲ್ಲಿ ಸಂಸ್ಕೃತದಿಂದ ಕನ್ನಡಕ್ಕೆ ಹೋಗಿ, ತೆಲುಗು ಹೋಗಿ, ಇಲ್ಲ ದುಷ್ಟ ಅನ್ನೋ ಪದ ಇಟ್ಕೋತಾರೆ, ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಇಂಟರ್ಮಿಕ್ಸರ್ ಆಫ್ ಕಾಸ್ಟ್ ಬರುತ್ತೆ. ಅದು ಯಾರಿಂದ ಹುಟ್ಟೋದು? ಹೆಣ್ಮಕ್ಳಿಂದ ಹುಟ್ಟೋದು. ಅಂದ್ರೇನು ಶ್ಲೋಕ ಏನು ಹೇಳ್ತಿದೆ, ಎಲ್ಲಿ ಹೆಂಗಸರು ಒಂದು ಏನು ಅಧರ್ಮ ಬಂದು ಇಡೀ ಕುಲಾನ ಆವರಿಸ್ಕೋಬೇಕು ಅಂತ ಹೇಳಿದ್ದಾನೆ. ಅಧರ್ಮ ಕಂಪ್ಲೀಟ್ ಕುಲಾನ ಆವರಿಸ್ಕೊಂಡ್ರೆ ಹೆಂಗಸರು ಹೆಣ್ಮಕ್ಕಳು ಕೂಡ ದುಷ್ಟರಾಗ್ತಾರೆ, ಹೌದಲ್ವ? ಒಂದು ಕುಲದಲ್ಲಿ ಎಲ್ಲರೂ ಅಧರ್ಮಿಗಳಾದರೆ ಸ್ತ್ರೀಗಳು ಕೂಡ ಅಧರ್ಮಿಗಳಾಗ್ತಾರೆ. ಆಮೇಲೆ ಏನು ಹೇಳ್ತಾನೆ, ಈ ಸ್ತ್ರೀಯರು ದುಷ್ಟರಾದರೆ ವರ್ಣಸಂಕರ ಹುಟ್ಟತ್ತೆ. ಪ್ರಾಬ್ಲಮ್ ಏನು ಬರುತ್ತೆ, ದುಷ್ಟ ಅಂದರೆ ಏನು ಅಲ್ವಾ? ಮತ್ತು ನಮ್ಮ ಭಾಷೆಗಳು, ನಮ್ಮ ಕನ್ನಡದಲ್ಲಿ ಮಾತಾಡುವ ಆ ಪದನ ಹೇಗೆ ಉಪಯೋಗಿಸ್ತೀವಿ ನಾವು ಇವತ್ತು? ಅವ್ನು ಕೃಷ್ಣ ಅರ್ಥ ಏನಾದರೂ ಇದ್ಕೊಳ್ಳಿ, ವೇದವ್ಯಾಸರ ಟೈಮಲ್ಲಿ ದುಷ್ಟ ಅನ್ನೋ ಪದ ಯಾವಾಗ ಉಪಯೋಗಿಸ್ತೀವಿ? ಇವಾಗ ರಾವಣ ತಗೊಳ್ಳಿ, ಅವನು ಸೀತೆಯನ್ನು ಅಪಹರಣ ಮಾಡಿದ, ದುಷ್ಟ ಕಾರ್ಯ ಅಂತ ಹೇಳ್ತೀವಿ, ಹೌದಾ? ಆದರೆ ಯಾರಾದರೂ ನಿಮ್ಮನ್ನು ರಾವಣ ದುಷ್ಟನಾ ಅಂತ ಕೇಳಿದ್ರೆ ಉತ್ತರ ಕೊಡೋಕ್ಕೆ ಕಷ್ಟ ಆಗುತ್ತೆ. ದೊಡ್ಡ ದೊಡ್ಡ ಶಿವಭಕ್ತ ಅವನು, ಬ್ರಾಹ್ಮಣ ಅವನು, ಒಳ್ಳೆ ರಾಜ, ಪಾಪ ಏನು ದುಷ್ಟ ಕಾರ್ಯ ಮಾಡಿದ್ದಾನೆ, ಅಪಹರಣ ಮಾಡಿಬಿಟ್ಟು ಸೀತೆಯನ್ನು ಹೋಗ್ಬಿಟ್ಟು ಅಶೋಕವನದಲ್ಲಿ ಇಟ್ಬಿಟ್ಟ, ಅವಳ ಮೇಲೆ ಅತ್ಯಾಚಾರ ಮಾಡಲಿಲ್ಲ. ಸೊ ರಾವಣ ದುಷ್ಟ ಅನ್ನೋದ್ರ ಬಗ್ಗೆ ಡಿಬೇಟ್ ಹುಟ್ಟತ್ತೆ ನಮ್ಮಲ್ಲಿ, ಹೌದಾ? ಇವಾಗ ನಮ್ಮ ನಿತ್ಯ ಸುಮಂಗಲಿಗಳು ತಗೊಳ್ಳಿ, ಗೊತ್ತಲ್ಲ ನಿತ್ಯ ಸುಮಂಗಲಿಗಳು ಯಾರು ಅಂತ? ಗೊತ್ತಾ? ಗೊತ್ತಿಲ್ವೇ? ಅಯ್ಯಯ್ಯೋ, ಸೂಳೆಗಳಿಗೆ ನಿತ್ಯ ಸುಮಂಗಲಿ ಅಂತ ಕರಿತೀವಿ ನಾವು ನಮ್ಮ ಭಾಷೆಯಲ್ಲಿ, ಕನ್ನಡದಲ್ಲಿ. ಯಾಕೆಂದರೆ ಅವ್ರ ಗಂಡ ಸಾಯಲ್ಲ ಯಾವತ್ತು, ವಿಧವೆಗಳಾಗಲ್ಲ ಅವರು, ಅದಕ್ಕೆ ನಿತ್ಯ ಸುಮಂಗಲಿ ಅಂತ ಹೇಳೋದು. ಅವ್ರಿಗೇನಪ್ಪ ಎಲ್ಲರ ಜೊತೆ ಮಲಕ್ಕೋತಾರೆ, ದುಷ್ಟರು ಅಂತ ಕರಿತೀವಾ? ಇಲ್ಲ, ಕರೆಯಲ್ಲ. ನಿಮ್ಮ ಅಕ್ಕನೋ ನಿಮ್ಮ ತಂಗಿನೋ ಬೇರೆ ಜಾತಿ ಹುಡುಗನೋ ಹುಡುಗಿನೋ ಮದುವೆ ಹುಡುಗನ ಮದುವೆ ಮಾಡ್ಕೊಂಡಿದ್ದಾರೆ, ನಿಮ್ಮ ಅಕ್ಕ ದುಷ್ಟರಾಗ್ಬಿಡ್ತಾರಾ? ಹೇಳಲ್ಲ. ಪಾಂಡವರು, ಪಂಚಪಾಂಡವರು, ಕರ್ಣ ಉದಾಹರಣೆ, ಭೀಷ್ಮ ಅವರು ಅಂತರ್ಜಾತಿ ವಿವಾಹದ ಮಕ್ಕಳು, ಹೌದಾ? ದುಷ್ಟರೇ. ಸೊ ನೀವು ಯೋಚನೆ ಮಾಡಿದ್ರೆ ದುಷ್ಟ ಅಂದ್ರೆ ಉದಾಹರಣೆ ಕೊಡಪ್ಪ ಅಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ನಮಗೆ. ಇಂದಿರಾ ಗಾಂಧಿ ದುಷ್ಟೇನೆ, ಅವಳು ವಿರುದ್ಧ ನಿಂತವರು ಅವಳು ದುಷ್ಟ ಏನು ಬಯಲ್ಲ. ನಮ್ಮ ಸಿದ್ದರಾಮಯ್ಯನ ತಗೊಳ್ಳಿ, ಯಡಿಯೂರಪ್ಪನ ತಗೊಳ್ಳಿ, ನಾವು ಹೇಳೋತ್ರ ಕರಪ್ಟ್ ಮನುಷ್ಯರು, ಹೌದಾ? ಕರಪ್ಷನ್ ಅಧರ್ಮಿಗಳು ಅಂತ ಕರೆಯೋದಕ್ಕೂ ನಾವು ಹೆಸಿಟೇಟ್ ಮಾಡ್ತೀವಿ. ಸಿದ್ದರಾಮಯ್ಯ, ಯಡಿಯೂರಪ್ಪ ಕರಪ್ಟ್ ಇರಬಹುದು, ಆದರೆ ಅಧರ್ಮಿಗಳಲ್ಲ, ಅಷ್ಟು ಸುಲಭ ಪದ ಉಪಯೋಗಿಸಲ್ಲ. ದುಷ್ಟರೇ ಅಂದರೆ ಏನು, ದುಷ್ಟ ಅನ್ನೋ ಪದನ ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿ ಉಪಯೋಗಿಸ್ತೀವಿ ನಾವು. ಸೊ ನಿಮಗೆ ಕೇಳಿದ್ರೆ ನನಗೆ ಐದು ದುಷ್ಟರ ಉದಾಹರಣೆ ಕೊಡಿಪ್ಪ ಅಂದರೆ ನಿಮಗೆ ಕಷ್ಟ ಆಗ್ಬಿಡುತ್ತೆ. ಕಂಸ ದುಷ್ಟನೇ, ಹ್ಞೂ, ಮಕ್ಕಳನ್ನೆಲ್ಲ ಕೊಲ್ತಿದ್ದ ಇರಬಹುದು. ದುರ್ಯೋಧನ ಕಷ್ಟ, ದುಶ್ಯಾಸನ ತುಂಬ ದುಷ್ಟ ಕಾರ್ಯಗಳು ಮಾಡ್ತಾ ಇದ್ದ, ದುಷ್ಟ ಗೊತ್ತಿಲ್ಲ. ಹೀಗೆ ಅಲ್ವಾ ನಾವು ಮಾತಾಡೋದು?
ಸೊ ದುಷ್ಟ ಅನ್ನೋದಕ್ಕೆ ಈ ರೀತಿ ನಮ್ಮಲ್ಲಿ ಅಧರ್ಮಿ ಅಂತ ಹೇಳಬಹುದು, ಅನೈತಿಕ ಅಂತ ಹೇಳಬಹುದು. ದುಷ್ಟ ಅನ್ನೋ ಪದ ತುಂಬ ಕೇರ್ಫುಲ್ಲಾಗಿ ಉಪಯೋಗಿಸ್ತೀವಿ ನಾವು. ಸೊ ನನ್ನ ಪ್ರಕಾರ ಇವಾಗ ನಿಮ್ಮನ್ನು ಕೇಳಿದ್ರೆ ಬರೆದ ನೋಡಿ, ಟ್ರೈ ಮಾಡಿ ನೋಡಿ ಮನಸ್ಸಲ್ಲಿ, ಐದು ಇಂಡಿಯನ್ನಲ್ಲಿ ಘಜ್ನಿ ದುಷ್ಟ, ಆಮೇಲೆ ಇನ್ಯಾರಪ್ಪ ತೈಮೂರ್ ಲೇನ್ ದುಷ್ಟ, ಔರಂಗಜೇಬ್ ಮೇಬಿ, ಟಿಪ್ಪು ಸುಲ್ತಾನ್ ನಾಟ್ ಶೋರ್, ಹೈದರಾಲಿ ಗೊತ್ತಿಲ್ಲ. ಸೊ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಚರಿತ್ರೆಯಲ್ಲಿ ಉತ್ತರ ಕೂಡ ಕಷ್ಟ ಆಗುತ್ತೆ. ಹೋಲಪ್ಪ ಪ್ರಪಂಚದಲ್ಲಿ ಹಿಟ್ಲರ್ ದುಷ್ಟ, ಪಾಲ್ಪಾಟ್ ದುಷ್ಟ, ಇವಾಗ ಚೈನೀಸ್ ಪ್ರೆಸಿಡೆಂಟ್ ಇದ್ದ ನನ್ನ ಹೆಸರು ಗೊತ್ತಿಲ್ಲ, ಅವನು ದುಷ್ಟ ಏನ್ರೀ ಅನ್ಬಿಡ್ತೀವಿ, ಹೌದಾ? ಅದರಿಂದ ಯಾರ ಜೊತೆ ನೀವು ಮದುವೆ ಮಾಡಿಕೊಂಡ್ರಿ, ಏನು ಕೆಟ್ಟ ಕೆಲಸ ನೀವು ಮಾಡಿದ್ದೀರಿ ಅಂದ ತಕ್ಷಣ ದುಷ್ಟ ಅನ್ನೋ ಪದ ನಾವು ಉಪಯೋಗಿಸಲ್ಲ. ನಮ್ಮ ಕನ್ನಡದಲ್ಲಿ ಹೀಗೆ, ತೆಲುಗಲ್ಲಿ ಹೀಗೆ, ತಮಿಳಲ್ಲಿ ಹೀಗೆ, ಸಂಸ್ಕೃತದಲ್ಲೂ ಹೀಗೆ. ಸೊ ಸ್ತ್ರೀಯರು ದುಷ್ಟರು ಅಂದರೆ ಯಾವ ಅರ್ಥದಲ್ಲಿ ಉಪಯೋಗಿಸೋಕ್ಕೆ ಸಾಧ್ಯ? ದುಷ್ಟ ಅನ್ನೋ ಪದಕ್ಕೆ ಅರ್ಥ ಏನಿರಬೇಕು ಅಂದರೆ, ಇಡೀ ಕುಲ ಅಧರ್ಮ ಬಂದು ಆವರಿಸ್ಕೊಂಡ್ಬಿಟ್ಟಿದೆ, ಅದರಿಂದ ಹೆಣ್ಮಕ್ಕಳು ದುಷ್ಟರಾಗಿದ್ದಾರೆ ಅಂದ್ರೇನು? ಈ ಅರ್ಥ ಮಾಡ್ಕೋಬೇಕು ನಾವು, ಒನ್ 100% ಅಧರ್ಮಿಗಳಾಗ್ಬಿಡ್ಬೇಕು ಸ್ತ್ರೀಯರು. ಅದರಿಂದ ವರ್ಣಸಂಕರ ಹೆಂಗೆ ಹುಟ್ಟುತ್ತೆ ಅಂತ ಪ್ರಶ್ನೆ ಬರುತ್ತೆ. ಸಿಂಪಲ್ಲು, ನಮ್ಮ ಸಂಸ್ಕೃತಿನಲ್ಲಿ ನಮಗೆ ಸಂಸ್ಕೃತಿ ಯಾರಪ್ಪ ಹೇಳ್ಕೊಡೋದು? ನಮ್ಮ ತಾಯಿ, ಹೌದಾ? ಹೆಣ್ಮಕ್ಕಳು ತಾಯಿನೋ ಚಿಕ್ಕಮ್ಮನೋ ಅಜ್ಜಿನೋ ಅವರಿಂದ ನಮಗೆ ನಾವು ಕಲ್ತ್ಕೊಳ್ಳೋದು. ಎಲ್ಲರೂ ಹೆಣ್ಮಕ್ಕಳು ಗಂಡ್ಮಕ್ಕಳು ಇಬ್ಬರು ತಾಯಿಯಿಂದ ಬರುತ್ತೆ ಫಸ್ಟು, ಅಜ್ಜಿ ಇವರು ಸ್ತ್ರೀಯರಿಂದ ನಮಗೆ ನಮ್ಮ ಸಂಸ್ಕೃತಿಗಳು ಬರುತ್ತೆ, ಧರ್ಮ ಬರುತ್ತೆ, ನಮ್ಮ ನೈತಿಕತೆ ಎಲ್ಲ ಕಲ್ಸ್ಕೊಳ್ಳೋದು ನಮ್ಮಮ್ಮ. ನನಗೆ ಗೊತ್ತಿರೋ ಥರ ಇಂಡಿಯಾ ದೇಶದಲ್ಲಿ ನಾನು ಮಾತಾಡಿದ್ದೀನಿ ತುಂಬ ಜೊತೆ, ನಾರ್ತಿಂದ ಸೌತ್ ತನಕ ಎಲ್ಲರಿಗೂ ತಾಯಿ. ಯಾವ ಲೆವೆಲ್ ಅಂದರೆ, ಪಾಶ್ಚಿಮಾತ್ಯ ದೇಶದಲ್ಲಿ ಏನು ಹೇಳ್ತಾರೆ ಗೊತ್ತಾ, ಗಂಡು ಮಕ್ಕಳಿಗೆ ತಾಯಿ ಎಷ್ಟು ಪ್ರಾಮುಖ್ಯ ಅಂದರೆ, ವಿಶದವಾಗಿ ಹೇಳೋಕೆ ಹೋಗಲ್ಲ, ಸೈಕೋನಾಲಿಸಿಸ್ ಒಂದು ಟರ್ಮ್ ಇದೆ, ಈಡಿಪಸ್ ಕಾಂಪ್ಲೆಕ್ಸ್ ಅಂತ. ಈಡಿಪಸ್ ಕಾಂಪ್ಲೆಕ್ಸ್ ಅಂದ್ರೆ ಇನ್ನೇನಿಲ್ಲ, ಮಗಂಗೆ ತಾಯಿ ಜೊತೆ ಮಲ್ಕೊಳ್ಳೋ ಆಸೆ ಇದೆ ಅಂತೆ. ಸೈಕೋನಾಲಿಸಿಸ್ ಏನು ಹೇಳ್ತಾರೆ, ಸೈಕಾಲಜಿಲಿ ಏನು ಹೇಳ್ತಾರೆ, ಇಂಡಿಯನ್ ಮೆನ್ ಆರ್ ಸೋ ಅಬ್ಸೆಸ್ಡ್ ವಿತ್ ದೇರ್ ಮದರ್ ಫಿಗರ್ ದಟ್ ಇಟ್ ಇಸ್ ಅ ಪ್ಯಾಥಲಾಜಿಕಲ್ ರಿಲೇಷನ್ಶಿಪ್. ಪ್ಯಾಥಲಾಜಿಕಲ್ ಅಂದ್ರೆ ಗೊತ್ತಲ್ಲ, ಸಿಕ್ ರಿಲೇಷನ್ಶಿಪ್. ಆ ಲೆವೆಲಲ್ಲಿ ನಮಗೆ ತಾಯಿ ಪ್ರಾಮುಖ್ಯ. ಸೊ ಇವತ್ತಿನ ತನಕ ಅವರೇನಂದ್ರು, ಯಾವಾಗ ತಾಯಿ ಅಧರ್ಮಿಗಳನ್ನು ಬೆಳೆಸ್ತಾಳೋ ದುಷ್ಟರಾಗಿ, ಆವಾಗ ವರ್ಣಸಂಕರ ಆಗತ್ತೆ. ಅದಕ್ಕೆ ಗಂಡಸರಾದ್ರೆ ಆಗಲ್ಲ ನೋಡಿ, ಕುಲಧರ್ಮದಲ್ಲಿ ಅಪ್ಪಂದರು ಅಧರ್ಮಿಗಳಾದರೂ ಕೂಡ ತಾಯಿ ರಕ್ಷಣೆ ಮಾಡ್ತಾಳೆ ಮಗುನ, ಧರ್ಮನ. ಆ ತಾಯಿನೂ ಕೂಡ ಅಧರ್ಮಿಯಾಗ್ಬಿಟ್ರೆ ಸಂಸ್ಕೃತಿ ನಾಶ ಆಗತ್ತೆ. ಬೇರೆ ಜಾತಿ ಮದುವೆ ಮಾಡ್ಕೊಳ್ಳೋದಲ್ಲ ದುಷ್ಟ ಅಂದರೆ ಇದು, ಹೌದಾ? ಒಪ್ತೀರಾ? ಇಂಗ್ಲೀಷಲ್ಲಿ ಹೆಂಗೆ ಟ್ರಾನ್ಸ್ಲೇಟ್ ಮಾಡಿದರೆ ದುಷ್ಟ? ಎರಡು ಮೂರು ಉದಾಹರಣೆಗಳು ಕೊಡ್ತೀನಿ, ಎಕ್ಸೆಪ್ಷನ್ಸ್ ಇಲ್ಲ. ಫಸ್ಟು ಎಲ್ಲನೂ ಕೊಟ್ಬಿಟ್ಟು ಈ ಥರ ಹೇಳ್ತಾರೆ, ದುಷ್ಟ ಅಂದರೆ ಸಿನ್, ಅಫೆನ್ಸ್, ಕ್ರೈಮ್, ಗಿಲ್ಟ್, ವಿಕೆಡ್, ಈವಿಲ್ ಎಟ್ಸೆಟ್ರಾ, ಒಂದು 25 ಅರ್ಥಗಳು ಕೊಡ್ತಾರೆ. ಇದೆಲ್ಲ ಕೊಟ್ಬಿಟ್ಟು ಎಷ್ಟು, ಮೂವತ್ತು ಪದಗಳು ಬೇರೆ ಬೇರೆ ಡಿಕ್ಷನರಿಯಿಂದ ತೊಗೊಂಡಿರೋದು ನಾನು, ಎಲ್ಲ ಸಾಂಸ್ಕ್ರಿಟ್ ಇಂಗ್ಲೀಷ್ ಡಿಕ್ಷನರಿಯಿಂದ ತೊಗೊಂಡಿರೋದು. ಇನ್ನೊಂದು ಡಿಕ್ಷನರಿಯಿಂದ ಉದಾಹರಣೆ ತೊಗೋತಾಯಿದ್ದೀನಿ, ಮೋನಿಯರ್ ವಿಲಿಯಮ್ಸ್ ಅಂತ, ಫಸ್ಟ್ ಸಾಂಸ್ಕ್ರಿಟ್ ಇಂಗ್ಲೀಷ್ ಡಿಕ್ಷನರಿ, ಆ್ಯಂಡ್ ಟು ದಿಸ್ ಡೇ ದ ಮೋಸ್ಟ್ ಅಥಾರಿಟೇಟಿವ್ ಡಿಕ್ಷನರಿ. ಅಲ್ಲಿ ಹೇಳ್ತಾನೆ, ವೆನ್ ಯೂಸ್ಡ್ ಇನ್ ಫೆಮಿನ, ಇದು ಯಾವ ಜೆಂಡರು ಅಂದರೆ ಯಾವ ಲಿಂಗದಲ್ಲಿ, ಪುಲ್ಲಿಂಗ, ಸ್ತ್ರೀಲಿಂಗ, ಅನುಪಸಂಗದಲ್ಲಿ ಉಪಯೋಗಿಸ್ಕೋಬಹುದು, ಆದರೆ ಸ್ತ್ರೀಲಿಂಗದಲ್ಲಿ ಉಪಯೋಗಿಸ್ಕೊಂಡ್ರೆ ಈ ಅರ್ಥ ಇದೆ. ಏನು? ವೆನ್ ಯೂಸ್ಡ್ ಇನ್ ಫೆಮಿನೈನ್ ಜೆಂಡರ್ ದ ವರ್ಡ್ ಮೀನ್ಸ್ ಅ ಬ್ಯಾಡ್ ವುಮನ್, ಎ ಹಾರ್ಲಟ್, ಹಾರ್ಲಟ್ ಮೀನ್ಸ್ ಬೇಸಿಕಲಿ ಸಮಥಿಂಗ್ ಲೈಕ್ ಅ ಪ್ರಾಸ್ಟಿಟ್ಯೂಟ್, ಅನ್ ಅನ್ಚೇಸ್ಟ್ ವುಮನ್ ದಟ್ ಮೀನ್ಸ್ ಅಂದರೆ ಏನು, ಎಲ್ಲರ ಜೊತೆ ಮಲ್ಕೊಳ್ಳೋ ಅಂತ ಹೆಂಗಸು,
ಹೆಂಗಸರಿಗೆ ಉಪಯೋಗಿಸ್ದಾಗ ಈ ಅರ್ಥ ಇದೆ ಅಂತ ಹೇಳ್ತಾನೆ. ಹೌದಪ್ಪ ಈ ಅರ್ಥ ಇರಬಹುದು, ನಿನಗೆಲ್ಲ ಕಂಡು ಬಂತು ಈ ಥರ ಉಪಯೋಗ ಸಂಸ್ಕೃತದಲ್ಲಿ ಅಂತ ಹೇಳಿದ್ರೆ ಒಂದೇ ಒಂದು ಉದಾಹರಣೆ ಕೊಡೋದು, ಇರೋದು ಒಂದೇ ಒಂದು ಉದಾಹರಣೆ ಅಂತ. ಏನೋ ಸ್ತ್ರೀ ಸುದುಷ್ಟ ಸುಭಾಷಣೆಯ ಜಾಯತೆ ವರ್ಣಸಂಕರ, ಅಲ್ಲಿ ಸ್ತ್ರೀಲಿಂಗದಲ್ಲಿ ಉಪಯೋಗಿಸಿದ್ದಾರೆ, ಅಲ್ಲಿ ಮಾತ್ರ ಈ ಅರ್ಥ ಬರುತ್ತೆ. ನಿನಗೆ ಹೆಂಗಪ್ಪ ಗೊತ್ತು ಈ ಅರ್ಥ ಬಿಡಬೇಕು? ವಿಕೆಟ್ಡೆಲ್ಲ ಇದೊಂದು 35 ಅರ್ಥವಿದೆಯಂತೆ. ಆದರೆ ಹೆಣ್ಣು ಮಕ್ಕಳಿಗೆ ಆ ಪದ ಪ್ರಯೋಗ ಮಾಡಿದ್ರೆ ಈ ಅರ್ಥ. ನಿನಗೇನಪ್ಪ ಪ್ರೂಫು? ಇದು ಸರಿ ಮಾಡಿದ್ದಾರೆ. ಸೊ ಇದು ಒಂದು ರೀತಿ ಪಸಲು ಪ್ರಶ್ನೆ ಮುಂದೆ ಫಸ್ಟ್ ಇಡೋದು. ಎಲ್ಲರೂ ಕೂಡ ಇವತ್ತು ಭಾರತ ದೇಶದಲ್ಲಿ ವರ್ಣಶಂಕರ ಅಂದರೆ ಇಂಟರ್ಕಾಸ್ಟ್ ಮ್ಯಾರೇಜು, ಅರ್ಜುನ ಬ್ರಾಹ್ಮಿನಿಕಲ್ ಐಡಿಯಾಲಜಿ ಹೇಳಿದ್ದಾನೆ, ಹೀಗೆ ಇದರಿಂದ ಅಪ್ಪರ್ ಕಾಸ್ಟ್ ಕಥೆ ಇದು, ಬ್ರಾಹ್ಮಣರು ಪಿತೂರಿ ಅಂತ ನೆಗೆಟಿವ್ ಆಗಿ ಕ್ರಿಟಿಸೈಸ್ ಮಾಡ್ತಾರೆ. ಪಾಸಿಟಿವ್ ಆಗಿ ಹೇಳೋರು, ಹೌದು ನೋಡಿ ಆಗಿನ ಕಾಲದಲ್ಲಿ ಬೇರೆ ವರ್ಣ ಅನ್ನೋದು ಇದು ಕರಪ್ಟ್ ಆಗಿಬಿಟ್ಟು ಜಾತಿ ಆಗಿಬಿಟ್ಟಿದೆ ನಮ್ಮಲ್ಲಿ, ಈ ಥರ ಡಿಫೆನ್ಸ್ಗಳು ಮಾಡ್ಕೋತಾರೆ. 200 ಕಥೆ, 7 ಮಗು ಈ ಈ ಶ್ಲೋಕಗಳನ್ನು ಓದಿದ್ರೆ ಪ್ರಶ್ನೆ ಕೇಳ್ತಾರೆ, ಅಪ್ಪ ಇಲ್ಲಿ ಮದುವೆ ಎಲ್ಲಿದೆ, ಮಕ್ಕಳೆಲ್ಲಿದೆ, ಇರಲೇ ಇಲ್ವಲ್ಲ ಪದಗಳು. ಆದರೂ ಇದು ದಿ ಆರ್ಥೋಡಾಕ್ಸ್ ಟ್ರಾನ್ಸ್ಲೇಷನ್ ಆಗಿಬಿಟ್ಟಿದೆ. ಎಲ್ಲರೂ ನಂಬಿಟ್ಟಿದ್ದೀರ, ನೀವು ನಂಬಿಟ್ಟಿದ್ದೀರ, ಮನು ಹಿಂಗೆ ಹೇಳ್ತಾನಂತ ಯಾರೋ ಹೇಳಿದ್ರು ಹೂ ಹೂ ಅಂತೀರ. ಆತ್ಮಪರೀಕ್ಷೆ ಮಾಡ್ಕೊಂಡು ಉತ್ತರ ಕೊಡಿ. ನಿಮಗೆ ನಿಮಗೆ ನೀವು ಓದಿದ್ದೀರ ಎಷ್ಟು, ಅಟ್ಲೀಸ್ಟ್ ಹಾಫ್ ಆಫ್ ಯು ಹ್ಯಾವ್ ರೆಡ್ ಗೀತಾ, ಈ ಶ್ಲೋಕಗಳು ಓದಿದ್ದೀರ. ಯಾಕಪ್ಪ ಇದು ಕಾಣಿಸ್ಲಿಲ್ಲ ನಿಮಗೆ? ನಿಮಗೊಬ್ಬರಿಗೆ ಅಲ್ಲ, 200 ಇದು ಯಾರಿಗೂ ಕಾಣಿಸಿಲ್ಲ. ಹೇಗೆ ಸಾಧ್ಯ? ಕೆಲವರು ನೀವು ಅನ್ಕೋಬಹುದು, ರೀ ಏನ್ರಿ ಬಾಲಗಂಗಾಧರ ಹೇಳ್ತೀರಾ ನೀವು, ಏನು ಜೀನಿಯಸ್ಸಾ, ನಿಮಗೊಬ್ಬರಿಗೆ ಮಾತ್ರ ಗೊತ್ತಾ, ಇದೆಂಗೆ ಸಾಧ್ಯ ಅಂತ ಕೇಳಿದ್ರೆ ನಿಮಗೆ ಹೇಳ್ತೀನಿ, ಅದೇ ನನ್ನ ಪ್ರಶ್ನೆ. ಏನು ಇದೆ, ಹೇಗೆ ಸಾಧ್ಯ? ಬಾಲಗಂಗಾಧರ ಜೀನಿಯಸ್ ಅಲ್ಲಪ್ಪ, ಇಂಟರ್ಪ್ರಿಟೇಷನ್ ಕೊಡ್ತಿಲ್ಲಪ್ಪ ನಿಮಗೆ, ನಾನು ಅಲ್ಲಿ ಬರೆದಿರೋದನ್ನು ಓದ್ತಾ ಇದ್ದೀನಿ, ನಿಮ್ಮೆದುರಿಗೆ ಶ್ಲೋಕಗಳು ಇಟ್ಟಿದ್ದೀನಿ, ನಿಮ್ಮನ್ನು ನಾನು ಕೇಳ್ತಿರೋ ಪ್ರಶ್ನೆ, ನಿಮಗೆ ಯಾಕೆ ಇದು ಕಾಣಿಸ್ಲಿಲ್ಲ? 7 ಮಗು ಕಾಣಿಸ್ಬೇಕಲ್ಲ ಓದೋಗಿ ಬಂದಿರೋ ಮಗುಗೆ, ಯಾಕೆ ಕಾಣಿಸ್ತಾ ಇಲ್ಲ? ಆಯ್ತಾ ಮೊದಲನೇ ಪ್ರಶ್ನೆ. ಇದೆಲ್ಲ ಜಾತಿ ಮೇಲೆ ಟರ್ನ್ ಆಗ್ತಿದೆ ಅಲ್ವಾ, ಇಂಥ ಜಾತಿಯ ವಿವಾಹಗಳು ಅದು ಇದು ಕಥೆಗಳು. ಸರಿ, ಏನು ಜಾತಿ ಬಗ್ಗೆ ಕಥೆ ನಮಗೆ ಗೊತ್ತಿರೋದು? ಇನ್ನೊಂದು ನಮಗೆ ಗೊತ್ತಿರೋ ಫ್ಯಾಮಿಲಿಯ ಸ್ಟೋರಿ ಹೇಳ್ಬಿಡ್ತೀನಿ ಫಸ್ಟು. ಏನೋ 4 ವರ್ಣಗಳಿತ್ತು, ಜಾತಿ ಆಯಿತೋ ಬಿಡಿ, ಜಾತಿ 4 ವರ್ಣಗಳಿದೆ. ಏನೋ ಅದರ ಬ್ರಾಹ್ಮಣ ಮೇಲೆ ಇದ್ದಾನೆ, ಕ್ಷತ್ರಿಯ ಅದ್ರ ಕೆಳಗಡೆ ಇದ್ದಾನೆ, ವೈಶ್ಯ ಇನ್ನೂ ಕೆಳಗಡೆ, ಶೂದ್ರ ಅದಾದಮೇಲೆ ಪಂಚಮರು. ಸೊ ಒಂದು ಕಥೆ ಪ್ರಕಾರ ಏನು, ಇವರೆಲ್ಲ ಮೇಲ್ವರ್ಗದವರು, ಮೇಲ್ಜಾತಿಯವರು ಕೆಳಗಿನ ಜಾತಿಯರನ್ನು ಶೋಷಣೆ ಮಾಡ್ತಿದ್ದಾರೆ. ಯಾಕೆ ಯಾ ಪಂಚಮರೆಲ್ಲ ಏನಪ್ಪ ಅಂದರೆ, ನೋಡಿ ಈ 4 ವರ್ಣಗಳು ಅದ್ರ ಜೊತೆಗೆ ಸಮಾಜದಲ್ಲಿ ಹೇಳಿ ತೆಗೆಯೋರು, ಕಸ ಗುಡಿಸೋರು, ಈ ಥರ ಮೀನ್ ಆಕ್ಯುಪೇಷನ್ಸ್ ಇರಬೇಕು, ಅವರೆಲ್ಲ ಪಂಚಮ ವರ್ಣದವರು, ಪಂಚಮ ಜಾತಿಯವರು. ಇದು ಕಥೆ ಹೌದಲ್ಲ, ಜನರೆಲ್ಲ ಹೇಳ್ತೀವಿ ಅವ್ರು ಇವ್ರದ್ದು ಬೇಡ. ಸೊ ಅದರಲ್ಲಿ ಫಂಡಮೆಂಟಲ್ ಏನು ಅಸಂಪ್ಷನ್ ಇದೆ ಅಂತ ತಗೊಳ್ಳುವ. ಭಾರತ ದೇಶದಲ್ಲಿ ಆಗಿನ ಕಾಲದಲ್ಲಿ 4 ವರ್ಣಗಳಿತ್ತು, ಇನ್ನೊಂದು ಪಂಚಮ ವರ್ಣ ಅದರ ಹೆಸರು ಹೇಳಲ್ಲ ಅನ್ನೋದು ಸ್ಟ್ಯಾಂಡರ್ಡ್. ಎಲ್ಲಪ್ಪ ನಿಮಗೆ ಪುರಾವೆ ಅಂತ ಕೇಳಿದ್ರೆ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಪುರುಷ ಸೂಕ್ತ ತೆಗಿತಾರೆ. ನೋಡಿ ಅದರಲ್ಲಿದೆ, ಬ್ರಾಹ್ಮಣ ಮುಖದಲ್ಲೋ ಬಾಯಿಂದನೋ ಬಂದ, ಕ್ಷತ್ರಿಯ ಭುಜದಿಂದನೋ ಎದೆಯಿಂದನೋ ಬಂದ, ಶೂದ್ರ ತೊಡೆಯಿಂದ ಬಂದ, ವೈಶ್ಯ ಪಾದದಿಂದ ಬಂದ. ಏನ ಸಾರಿ ಯರ್ ರೈಟ್ ಹೌದಾ, ಇದು ಕಥೆ ಹೇಳೋದು. ಅದಕ್ಕೆ ಪುರುಷ ಸೂಕ್ತ ಸೈಟ್ ಮಾಡ್ತಾರೆ. ಅಗೈನ್ ಇಂಡಿಯಾದಲ್ಲೂ ಅಷ್ಟೆ, ಅಮೆರಿಕಾದಲ್ಲೂ ಅಷ್ಟೆ, ಯುರೋಪಲ್ಲೂ ಅಷ್ಟೆ. ಬಹುಶಃ ನಿಮ್ಮಲ್ಲಿ ಬ್ರಾಹ್ಮಣರಿದ್ದರೆ ಪುರುಷ ಸೂಕ್ತ ಕಲಿಸಿರ್ತಾರೆ ನಿಮಗೆ. ಸೊ ನೀವು ಓದಿರಾ, ಅದು ಗೊತ್ತಿಲ್ದಿರೋ ಹೋಗಿ ನೋಡಿ, ಯಾವುದೇ ಟ್ರಾನ್ಸ್ಲೇಷನ್ ತಗೊಳ್ಳಿ. ಒಂದೇನು ಹೇಳುತ್ತೆ, ಈ ಥರ 4
ನಾಲ್ಕು ವರ್ಣಗಳು ಹುಟ್ಟತ್ತೆ. ಮೊದಲನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿದ್ರೆ, ಜೀನಿಯಸ್ ಆಗಬೇಕಲ್ಲ, ಸಿಂಪಲ್ ಪ್ರಶ್ನೆ. ಹೌದಪ್ಪ, ಭುಜದ ಬಗ್ಗೆ ಮಾತಾಡ್ತಾರೆ ಅಥವಾ ಚೆಸ್ಟ್ ಬಗ್ಗೆ ಮಾತಾಡ್ತಾರೆ, ಮುಖದ ಬಗ್ಗೆ ಮಾತಾಡಿದ್ರೆ ತೊಂದರೆ ಇಲ್ಲ, ಬಾಯಿ ಬಗ್ಗೆ ಮಾತಾಡಿದ್ರೆ ಕಿವಿ ಕಣ್ಣು ಮೂಗೆಲ್ಲ ಏನಾಯಿತು? ಯಾಕೆ ಬರೀ ಕಣ್ಣು ಬರೀ ಬಾಯಿ ಬಗ್ಗೆ ಮಾತಾಡ್ತಾರೆ? ಇರಲಿ, ಭುಜ ಅಂದರೆ ಚೆಸ್ಟ್ ಏನಾಯಿತು? ಚೆಸ್ಟ್ ಬಗ್ಗೆ ಮಾತಾಡಿದ್ರೆ, ಅಲ್ಲಪ್ಪ ಅವ್ರಿಗೆ ಗೊತ್ತಿತ್ತಲ್ವಾ ಹೃದಯ ಇದೆ ಏನು ಗೊತ್ತು, ಲಿವರ್ ಇದೆ ಏನು ಗೊತ್ತಿತ್ತು, ಇಂಟೆಸ್ಟೈನ್ ಇತ್ತು ಅಂತ ಗೊತ್ತಿತ್ತು, ಅದನ್ನ ಯಾಕೆ ಬೇರೆಯವ್ರು ಯಾಕೋ ಹುಟ್ಟಲಿಲ್ಲ? ತೊಡೆ, ಅಪ್ಪ ನೀ ತೊಡೆ ಅಂದರೆ ಫುಲ್ ಕಾಲ್ ಬೇಕಾಗತ್ತೆ, ಪೆಲ್ವಿಕ್ ಬೋನ್ ಬೇಕಾಗತ್ತೆ, ಬೆನ್ನುಗಳು ಬೇಕಾಗತ್ತೆ, ಅದ್ರ ಬಗ್ಗೆ ಬರೀ ತೊಡೆ ಅಂತ ಯಾಕೆ ಹೇಳಿದ್ರು ಅಂದರೆ, ಆ ಪುರುಷನ್ನ ವಿರಾಟ ಪುರುಷನ್ನ ಬರೀ ನಾಲ್ಕು ಅಂಗಗಳ ಬಗ್ಗೆ ಮಾತಾಡಿದ್ದಾರೆ. ಒಂದು ತಿಳ್ಕೊಬೇಕು, ಅದರಲ್ಲಿ ಬ್ರಾಹ್ಮಣ ಮೇಲೆ ಅಂತ ಹೇಳ್ತಾರಲ್ಲ, ಇದು 3,000-4,000 ವರ್ಷದ ಹಿಂದಿನ ಕಥೆ ಅಲ್ವಾ. ಅವಾಗ ನೋಡಿದ್ರೆ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಏನು ಅಂದ್ಕೊಂಡಿದ್ರು, ಅತ್ಯಂತ ಪ್ರಮುಖವಾಗಿರೋ ಆರ್ಗನ್ ಏನಪ್ಪ ಅಂದರೆ ಹಾರ್ಟ್, ಹೃದಯ. ಇವತ್ತಿಗೂ ಕೂಡ ನೀವು ಆಂಜನೇಯನ ಫೋಟೋ ನೋಡಿ, ಅದರಲ್ಲಿ ರಾಮ ಅವನ ಹೃದಯದಲ್ಲಿ ಕೂತಿದ್ದಾನೆ. ನಮ್ಮವ್ರು ಹೇಳಿದ ಸರಸ್ವತಿ ಬಂದು ನಿನ್ನ ಒಳಕೊಂಡು ಬರ್ತಾಳಪ್ಪ ಅಂದ್ರೆ ಹೃದಯ ಮೇಲೆ ಕೂತ್ಕೋತಾಳೆ ಸರಸ್ವತಿ. ಎಲ್ಲ ಜನಾಂಗದಲ್ಲೂ ಎಲ್ಲ ಪ್ರಪಂಚದಲ್ಲೂ ಹೃದಯ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್. ಹೌದಾ, ಬ್ರೈನ್ ಇಂಪಾರ್ಟೆಂಟ್ ಅಂತ ಯಾವಾಗ ಗೊತ್ತಾಯ್ತು ನಮಗೆ? 19th century ಆದಮೇಲೆ. ಬ್ರಾಹ್ಮಣರ ತಲೆಯಿಂದ ಹುಟ್ಟಿದ್ರೆ ಅಥವಾ ಮೊಕ್ಕಳಿಂದ ಹುಟ್ಟಿದ್ರೆ ಬ್ರೈನ್ ಇಲ್ಲಿದೆ, ಟಾಪ್ ಅಲ್ಲ. ಟಾಪ್ ಯಾವುದು? ಹಾರ್ಟು. ಅಂದ್ರೇನು? ಕ್ಷತ್ರಿಯರು ಹೈರಾರ್ಕಿ ಬ್ರಾಹ್ಮಿನ್ಸ್ ಇದ್ದ ಟಾಪ್ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಅವ್ರ ಪ್ರಕಾರ, ಎಲ್ಲರ ಪ್ರಕಾರ ಹೃದಯ ಪ್ರಾಮುಖ್ಯವಾಗಿತ್ತು. ಬ್ರೈನ್ ಪ್ರಾಮುಖ್ಯತೆ 19th century ಗೊತ್ತಾಗ ಶುರುವಾಯಿತು. ಸೊ ಬ್ರಾಹ್ಮಣರ ಮೇಲೆ ಕ್ಷತ್ರಿಯರ ಕೆಳಗೆ ಅಂತ ಹೇಳೋದು ಸುಳ್ಳು. ಪುರುಷ ಸೂಕ್ತದಿಂದ ಅರ್ಥ ಬರಕ್ಕೆ ಸಾಧ್ಯನೇ ಇಲ್ಲ. ಹೋಗಲಪ್ಪ, ಇದು ನಿಜ ಪುರಾವೇ ಇದೆಯೇ ನೀವು ಕೇಳಬಹುದು. ಬೃಹದಾರಣ್ಯ ಉಪನಿಷತ್ತಕ್ಕೆ ಹೋಗಿ, ಮೊದಲನೇ ಚಾಪ್ಟರು. ಅಲ್ಲೇನಾಗತ್ತೆ, ಮೊದಲನೇದು ಬರೋ ಒಂದು ಗುಂಪು ಬ್ರಾಹ್ಮಣರು. ಆ ಬ್ರಾಹ್ಮಣರು ನೋಡ್ಬಿಟ್ಟು ಬ್ರಹ್ಮ ಏನು ಅನ್ಕೊಳತ್ತೆ, ನೋಡಪ್ಪ ಇದು ಸರಿ ಇಲ್ಲ, ಅದಕ್ಕಿಂತ ಒಳ್ಳೆಯದಾಗಿರೋ ಬೆಟರ್ ಆಗಿರೋ ಒಂದು ಗುರು ಬರಬೇಕು. ಯಾರು? ಕ್ಷತ್ರಿಯರು. ಸ್ಯಾಟಿಸ್ಫೈ ಆಗಲಿಲ್ಲವಂತೆ, ಇಲ್ಲ ಇಲ್ಲ ಇನ್ನೂ ಒಳ್ಳೆಯವರು ಬರಬೇಕು. ವೈಶ್ಯರು. ಇನ್ನೂ ಒಳ್ಳೆಯವರು ಬರಬೇಕು ಶೂದ್ರರು. ಅಂದರೆ ಉಪನಿಷತ್ ತಗೊಂಡ್ರೆ ಶೂದ್ರ ಎಟ್ ದ ಟಾಪ್, ಬ್ರಾಹ್ಮಣ್ ಎಟ್ ದ ಬಾಟಮ್. ಅದಾದಮೇಲೆ ಬ್ರಾಹ್ಮಣ ಕ್ಷತ್ರಿಯರ ಬಗ್ಗೆ ಅದೇ ಶುರುವಿನಲ್ಲೇ ಏನು ಸಂಬಂಧ ಅಂತ ಕೇಳಿದ್ರೆ, ಕ್ಷತ್ರಿಯರ ಮೇಲೆ ಇದ್ದಾರೆ, ಅವ್ರ ಕೆಳಗಡೆ ಬ್ರಾಹ್ಮಣರು, ಅದಕ್ಕೋಸ್ಕರ ಕ್ಷತ್ರಿಯರ ಕಾಲ ಹತ್ತಿರ ಬ್ರಾಹ್ಮಣರು ಕೂತ್ಕೊಂಡಿದ್ದಾರೆ, ಕೂತ್ಕೋಬೇಕು ಅಂತ ಬೃಹದಾರಣ್ಯದಲ್ಲಿ ಬರುತ್ತೆ. ಗುಂಡು. ಸೊ ನೀವು ಋಗ್ವೇದ ಪುರುಷ ಸೂಕ್ತಾನೆ ತಗೊಳ್ಳಿ, ಉಪನಿಷತ್ತೆ ತಗೊಳ್ಳಿ, ಬುದ್ಧನ ಅದೇ ಕಥೆ ಹೇಳ್ತಾನೆ. ಬ್ರಾಹ್ಮಣ ಮೇಲೆ ಕ್ಷತ್ರಿಯ ಅವನ ಕೆಳಗಡೆ ಈ ಹೈರಾರ್ಕಿ ಇದೆ ನೋಡು, ಅದೇ ನಮ್ಮಲ್ಲಿಲ್ಲ, ಪುರಾವೆಗಳಿಲ್ಲ, ಪುಸ್ತಕಗಳಿಲ್ಲ. ಯಾವ ರೀತಿ ಜ್ಞಾನ ಡೆವಲಪ್ ಆಗಿದೆ ಅಂದರೆ ನಮಗೆ ಅದು ಸಹಾಯ ಮಾಡಲ್ಲ. ಆದರೆ ಇವತ್ತು ಎಲ್ಲರೂ, ಪಾಶ್ಚಿಮಾತ್ಯರು ನಾವು, ಏನಪ್ಪ ವರ್ಣ ಹೈರಾರ್ಕಿ ಕಾಸ್ಟ್ ಹೈರಾರ್ಕಿ ಅಂತ ಕೇಳಿದ್ರೆ, ಬ್ರಾಹ್ಮಣ್ ಎಟ್ ದ ಟಾಪ್, ಬ್ರಾಹ್ಮಿನ್ಸ್ ಎಟ್ ದ ಟಾಪ್, ಕ್ಷತ್ರಿಯ ಇನ್ ದ ಮಿಡಲ್ ಅಂತ ಕಥೆ ಹೇಳ್ತೀವಿ. ಎಲ್ಲರೂ ಆಮೇಲೆ ಪುರುಷ ಸೂಕ್ತ ತೋಳಿ, ಬೇರೆ ಯಾರು ಇಲ್ಲ ಅಂತ ನೋಡಿಪ್ಪ. ಮಿನಿಮಲ್ ಸ್ವಲ್ಪ ಆಲೋಚನೆ ಮಾಡಿ. ವೈಶ್ಯರು ಅಂದರೆ ಟ್ರೇಡ್ ಮಾಡೋರಿದ್ದರೆ ಮ್ಯಾನುಫ್ಯಾಕ್ಚರರ್ಸ್ ಬೇಕು. ಹೌದಾ? ಮ್ಯಾನುಫ್ಯಾಕ್ಚರರ್ಸ್ ಬೇಕು, ಅಲ್ಲಿ ಕೆಲಸ ಮಾಡೋರು ಬೇಕು. ಆಮೇಲೆ ಬ್ಯಾಂಕ್ ಬೇಕು, ಯಾಕೆಂದರೆ ಒಂದು ಆ ಟೈಮಲ್ಲಿ ಇಂಡಿಯಾದವರು ಸಿಕ್ಕಾಪಟ್ಟೆ ಟ್ರೇಡ್ ಮಾಡ್ತಾಯಿದ್ರು ಇಂಡಿಯಾದೊಳಗಡೆ ಏಷ್ಯಾ ಜೊತೆ. ಬಡ್ಡಿ ಕೊಡೋರು ಬ್ಯಾಂಕರ್ಸ್ ಬೇಕು,
ಒಬ್ಬ ಒಂದು ಚೀಟಿ ಗುಜರಾತಲ್ಲಿ ಬರೆದ್ರೆ ಬೆಂಗಳೂರಿನಲ್ಲಿ ಅವನು ದುಡ್ಡು ಕೊಡಬೇಕು, ನೆಟ್ವರ್ಕ್ ಇರಬೇಕು, ಸಾಹಿತಿಗಳಿರಬೇಕು, ಆರ್ಕಿಟೆಕ್ಚರ್ಸ್ ಮಾಡೋರು ಇರಬೇಕು. ಅಂದರೆ ಸಮಾಜದಲ್ಲಿ ಬೇರೆ ಬೇರೆ ಗುಂಪುಗಳು ಇರಲೇಬೇಕು. ನಾಲ್ಕು ವರ್ಣ ಇದ್ದರೆ ಸಾಲದು, ಹೌದಾ? ಬರೀ ಹೇಳ್ತಿಗಿರೋದ್ರೆ ಸಾಲದು, ಮನೆಗಳು ಕಟ್ಟೋರ್ಬೇಕು. ಸೊ ಪುರುಷ ಸೂಕ್ತದಲ್ಲಿ ಏನು ಹೇಳ್ತಾರೆ ನಮಗೆ, ಇವತ್ತೇನು ಟ್ರಾನ್ಸ್ಲೇಷನ್ ಮಾಡ್ತಾರೆ, ಇಂಡಿಯನ್ ಸೊಸೈಟಿ ವಾಸ್ ಡಿವೈಡೆಡ್ ಇನ್ ಟು 4 ವರ್ಣಸ್ ಆ್ಯಂಡ್ ಎ ಪಂಚಮ ವರ್ಣ. ನಾಟ್ ಪಾಸಿಬಲ್, ಸಾಧ್ಯನೇ ಇಲ್ಲ. 8 ವರ್ಷದ ಮೂಗಿಗಳ ಪ್ರಶ್ನೆ ಇದು, ಹೌದಾ? ನಾವು ಯಾಕೆ ಕೇಳ್ಕೊಂಡಿಲ್ಲ? ಪಾಶ್ಚಿಮಾತ್ರ ಯಾಕೆ ಇದು ಪ್ರಶ್ನೆ ಕೇಳಲ್ಲ, ಕೇಳಿಲ್ಲ? 300 ವರ್ಷದ ಮಾತಿದೆ. ಅಂದರೆ ಸುಳ್ಳು ಕಥೆ, ಸಾಧ್ಯನೇ ಇಲ್ಲ. ಅದು ನಮ್ಮ ಭಾರತದ ಚಿತ್ರಣ ಕೊಡ್ತೀವಿ ಯಾರು ನಮಗೆ? ನಾವು ಗುಂಡಲ್ಲಾಡಿಸ್ತಾ ಇದ್ದೀವಿ, ರಿಪೀಟ್ ಮಾಡ್ತಾ ಇದ್ದೀವಿ. ಎಳೆ ಮಗು ಕೇಳೋ ಪ್ರಶ್ನೆ ಕೇಳ್ತಿಲ್ಲ ನಾವು. ಇದು ಹೆಂಗೆ ಸಾಧ್ಯ? ಸೊ ಪುರುಷ ಸೂಕ್ತದಲ್ಲಿ ಹೇಳ್ತಿರೋ ಕಥೆ, ಅದನ್ನು ನಾವು 4 ವರ್ಣಗಳಿಗೆ ಒಪ್ಕೋಬಹುದು. ಆದರೆ ನಮ್ಮ ಸಮಾಜದಲ್ಲಿ 4 ವರ್ಣಗಳು ಒಂದೇ ಇರೋಕ್ಕೆ ಸಾಧ್ಯ ಇಲ್ಲ. ಪಂಚಮ ವರ್ಣ ಅಂತ ನೀಚ ಕೆಲಸಗಳು ಮಾಡೋ ಗುಂಪು ಒಂದೇ ಅಲ್ಲ, ಇನ್ನೂ ಬೇಕಾದಷ್ಟು ಗುಂಪುಗಳು ಇದ್ದಿರಲೇಬೇಕಿತ್ತು. ಇದು ನಾವು ಕನ್ಕ್ಲೂಷನ್ ತಗೋತೀವಿ. ಅವ್ರಿಗೆ ಗೊತ್ತಿತ್ತೆ. ಮಹಾಭಾರತದಲ್ಲಿ ಒಂದು ಸೆಂಟೆನ್ಸ್ ಓದ್ತೀನಿ. ದುಷ್ಯಂತ ಕಶ್ಯಪನ ಆಶ್ರಮಕ್ಕೆ ಹೋಗ್ತಾ ಇದ್ದಾನೆ, ಆಯಿತಾ? ಅವನ ಹಿಂದೆ ಯಾರ್ಯಾರು ಬರ್ತಿದ್ದಾರೆ ಅಂತ ಒಂದು ಉದಾಹರಣೆ, ಸಾವಿರ ಉದಾಹರಣೆಗಳಿದೆ. ನಾನು ಇದನ್ನು ಸಿಂಪಲ್ ಉದಾಹರಣೆ ತಗೋತಾ ಇದ್ದೀನಿ. ದುಷ್ಯಂತ ಬಿಟ್ಟು ಹೋಗ್ತಾ ಇದ್ದಾನೆ, ಅವನ ಹಿಂದೆ ಯಾರು ಹೋಗ್ತಿದ್ದಾರೆ? ಆ್ಯಂಡ್ ಮೆನಿ ಬ್ರಾಹ್ಮಿನ್ಸ್, ಕ್ಷತ್ರಿಯಸ್, ವೈಶ್ಯಾಸ್ ಆ್ಯಂಡ್ ಶೂದ್ರಾಸ್, 4 ವರ್ಣ ಫಾಲೋಡ್ ದ ಮೋನಾರ್ಕ್. ಮೋನಾರ್ಕ್ ದುಷ್ಯಂತ. ದ ಸಿಟಿಸನ್ಸ್ ಆ್ಯಂಡ್ ಅದರ್ ಕ್ಲಾಸಸ್ ಫಾಲೋಡ್ ದ ಮೋನಾರ್ಕ್ ಫಾರ್ ಸಮ್ ಡಿಸ್ಟೆನ್ಸ್. ಅಂದರೆ ಈ 4 ವರ್ಣಗಳು ಬಿಟ್ಟು ಸಿಟಿಸನ್ಸ್ ಆ್ಯಂಡ್ ಅದರ್ ಕ್ಲಾಸಸ್, ಸಂಸ್ಕೃತದಲ್ಲಿ ಏನು ಚೆಕ್ ಮಾಡಿಲ್ಲ ನಾನು, ಅಂದರೆ ಬೇರೆ ಬೇರೆ ಜಾತಿಗಳೋ ವರ್ಣಗಳೋ ದುಷ್ಯಂತನ ಹಿಂದೆ ಹೋದರು ಅಂತ ಮಹಾಭಾರತದಲ್ಲಿ ಬರೆದಿದೆ. ಅಂದರೆ ಆಗಿನ ಕಾಲದಲ್ಲೂ ಕೂಡ 4 ವರ್ಣಗಳ ಜೊತೆಯಲ್ಲಿ ಇನ್ನೂ ಬಹಳಷ್ಟು ವರ್ಣಗಳು ಅಥವಾ ಜಾತಿಗಳಿದ್ವು, ಅದು ಬಿಟ್ಟು ಸಿಟಿಸನ್ಸ್ ಇದ್ದರು. ಅಂದರೆ ಇಂಡಿಯನ್ ಸಮಾಜದಲ್ಲಿ ಬರೀ 4 ವರ್ಣ ಪಂಚಮ ವರ್ಣ ಇರಲಿಲ್ಲ ಅಂತ ಅವ್ರಿಗೂ ಗೊತ್ತು. ಎಲ್ಲರೂ ಓದಿರ್ತಾರಲ್ವ ಇದನ್ನು. ಯಾಕೆ ಭಾರತ ದೇಶದಲ್ಲಿ 4 ವರ್ಣ 4 ಜಾತಿ ಪಂಚಮರು ಅಂತ ಕಥೆಗಳ ಹೇಳ್ತಾರಲ್ಲಪ್ಪ, ಹೆಂಗೆ ಸಾಧ್ಯ? ಹೆಂಗೆ ಸಾಧ್ಯ? ಅಷ್ಟಲ್ಲೂ ಇಲ್ಲ, ಕಾಮನ್ ಸೆನ್ಸಲ್ಲೂ ಸಿಗಲ್ಲ. ಯಾರು ಕೇಳಿದ್ರು ಇವತ್ತು ಹೇಳ್ತಾರೆ 200-300 ವರ್ಷ ಆಸೆ, ಅಮೇರಿಕಾಕ್ಕೆ ಹೋಗಿ, ಯುರೋಪ್ಗೆ ಹೋಗಿ, ಭಾರತ ದೇಶಕ್ಕೆ ಬನ್ನಿ, ಇದೇ ಕಥೆ. ಪ್ರಶ್ನೆಗಳು ಯಾರೂ ಕೇಳಿಲ್ಲ. ಹೇಗೆ ಸಾಧ್ಯ? ಓದಕ್ಕೆ ಬರಲ್ವೇ ಅವರಿಗೆ? 300 ವರ್ಷ ಅಷ್ಟು ಜನ ವಿದ್ವಾಂಸರು 7 ವರ್ಷದ ಮಗು ಮಾಡೋ ಕೆಲಸ ಮಾಡ್ತಿಲ್ಲ. ಇದು ಇನ್ನೊಂದು ಮಜಾ ಬರುತ್ತೆ. ಈ ಪುರುಷ ಸೂಕ್ತದಿಂದ ಬಂತಲ್ಲ ಋಗ್ವೇದ, ಏನಪ್ಪ ಏನು ಋಗ್ವೇದ ಅಂದ್ರೆ ಏನು, ಅದ್ರ ಬಗ್ಗೆ ಏನು ಕಥೆ ಇದೆ, ಈ ಜಾತಿ ಎಲ್ಲಿಂದ ಹುಟ್ಟೋದು ಅಂತ ಹೊರಟ್ರೆ ನಾವು ಋಗ್ವೇದಕ್ಕೆ ಹೋಗೋ. ಕಳೆದ 50 ವರ್ಷದಿಂದ ಇಂಡಿಯಾದಲ್ಲಿ ಆರ್ಯನ್ ಮೈಗ್ರೇಷನ್ ಇಮಿಗ್ರೇಷನ್ ಕಾಂಟ್ರವರ್ಸಿ ನಡೀತಾ ಇದೆ. ನಾವೆಲ್ಲ ಒಬ್ಬಟ್ಟಿದ್ದೀವಿ, ಏನು ಆರ್ಯರಿದ್ದಾರೆ, ದ್ರವಿಡರಿದ್ದಾರೆ, ಅಲ್ಲಿ ಇರಾನಿಂದ ಆರ್ಯನ್ಸ್ ಮೈಗ್ರೇಷನ್ನು ಇಮಿಗ್ರೇಷನ್ನು ಏನು ನಡೀತು, ಪಂಜಾಬಿಗೆ ಬಂದರು ಅಂತ ಕಥೆ. ಸ್ಟ್ಯಾಂಡರ್ಡ್ ಸ್ಟೋರಿ ಇದು, ಏನಿಲ್ಲ ಅಂದರೂ ಇದು 250-300 ವರ್ಷದ ಕಥೆ ಇದೆ. ಕಳೆದ 150 ವರ್ಷದಿಂದ ವೇದಿಕ್ ಸ್ಟಡೀಸ್ ಅಂತ ಮಾಡ್ತಾ ಇದ್ದಾರೆ ಪ್ರಪಂಚದಲ್ಲಿ. ಆ 150 ವರ್ಷ ಸ್ಟಡಿ ಮಾಡಿ ಋಗ್ವೇದದ ಬಗ್ಗೆ ಮಾತು 2-3 ಉದಾಹರಣೆ ಇಡ್ತವೆ. ನೀವು ಋಗ್ವೇದ ಓದಿರೋ ಅವಶ್ಯಕತೆ ಇಲ್ಲ ಇದಕ್ಕೆ. ಏನಂದರೆ
ಎಲ್ಲಿಂದ ಬಂದ್ರಪ್ಪ ಇವರು ಆರ್ಯನ್ಸು ಅಂತ ಹೇಳಿದ್ರೆ ಅಫ್ಘಾನಿಸ್ತಾನ್ ಆ ಕಡೆಯಿಂದ ಬಂದಿದ್ದಾರೆ ಅಂತ ಉತ್ತರ ಬರುತ್ತೆ. ಒಂದು ನಿಮಿಷ ಯೋಚನೆ ಮಾಡಿ, ಅಫ್ಘಾನಿಸ್ತಾನ್ ಬಗ್ಗೆ ನಿಮ್ಗೆ ಸ್ವಲ್ಪ ಅನ್ನೋದ್ರೂ ಗೊತ್ತಿರಬೇಕು. ಏನು ಸೋವಿಯತ್ ಯೂನಿಯನ್ನ ಸೋಲಿಸಿದ್ರು ಅವರು ಅಫ್ಘಾನಿಸ್ತಾನದಲ್ಲಿ, ಯುರೋಪ್ ಅಮೇರಿಕಾ ಸೇರಿ ಅಲಯನ್ಸ್ ಸೋರ್ಸ್ ಗೆಲ್ಲಕ್ಕೆ ಸಾಧ್ಯ ಅಲ್ಲ. ಯಾಕಪ್ಪ ಅಂತ ನೋಡಿದ್ರೆ ಅವ್ರ ಟೆರೇನು ಜಿಯೋಗ್ರಫಿ ಏನು, ಇವತ್ತು ಕೂಡ ಟ್ಯಾಂಕ್ಗಳು ಹೋಗೋಕ್ಕಾಗಲ್ಲ, ಬಾಂಬ್ಗಳು ಪೆನೆಟ್ರೇಟ್ ಮಾಡೋಕ್ಕಾಗಲ್ಲ. ಯುದ್ಧ ಮಾಡಬೇಕು ಅಫ್ಘಾನಿಸ್ತಾನದಲ್ಲಿ ಅಂದರೆ ಒಬ್ಬರು ಸೋಲ್ಜರ್ ಟು ಸೋಲ್ಜರ್ ಹೋಗಬೇಕು ನಡ್ಕೊಂಡು, ಯಾಕೆಂದರೆ ಜಾಗಗಳಿಲ್ಲ, ಕಾರುಗಳು ಹೋಗೋಕ್ಕಾಗಲ್ಲ. ಇದು 2018 ಕಥೆ. 4,000 ವರ್ಷದ ಹಿಂದೆ ಅಂದರೆ ನಾವೀಗ ರೋಡ್ ಕಟ್ಟಿರೋದು, ಇವಾಗ 4,000 ವರ್ಷದ ಹಿಂದೆ ಇನ್ನು ರೋಡ್ಗಳು ಇರಲಿಲ್ಲ ಮೋಸ್ಟ್ ಪ್ರಾಬ್ಲಮ್. ಅವರು ಆರ್ಯನ್ಸ್ ಯಾಕಪ್ಪ ಗೆದ್ದರು ಅಂತ ಹೇಳಿದ್ರೆ ಈ ಕಥೆ ಹೇಳ್ತಾರೆ. ನೋಡಿ, ಅವರಲ್ಲಿ ರಥ ಇತ್ತು, ಆ ರಥ ತಂದುಬಿಟ್ಟು ಬ್ಯಾಟ್ಲಲ್ಲಿ ಸೋಲಿಸ್ಬಿಟ್ರು ದ್ರವಿಡಿಯನ್ಸನ್ನು, ಗೆದ್ದುಬಿಟ್ರು ಆರ್ಯನ್ಸು ಅಂತ ಹೇಳ್ತಾರೆ. ಸ್ವಾಮಿಗಳೇ, ರಥನ ಅಫ್ಘಾನಿಸ್ತಾನ ಹೆಂಗೆ ತರ್ತೀರಾ, ರೋಡೇ ಇಲ್ವಲ್ರಿ, ಬರೋಕ್ಕೆ ಸಾಧ್ಯ ಇಲ್ಲಪ್ಪ, ಎತ್ತಿನ ಬಂಡಿ ಇವತ್ತು ಓಡಿಸೋದು ಕಷ್ಟ ಇದರಲ್ಲಿ ಅಫ್ಘಾನಿಸ್ತಾನದಲ್ಲಿ. 4,000 ವರ್ಷದ ಹಿಂದೆ ರಥ ಅಲ್ಲಿಂದ ಇಲ್ಲಿ ತನಕ ಇತ್ತಂತೆ, ಮಹಾರಥಗಳಂತೆ ಆರ್ಯನ್ಸ್ ತಂದಿರೋದು. ಹೆಂಗ್ರಿ ಓಡಿಸ್ಕೊಂಡು ತಗೊಂಡ್ರು, ಸಾಧ್ಯನೇ ಇಲ್ಲ. ಯಾಕೆ ಯಾರು ಈ ಪ್ರಶ್ನೆ ಕೇಳಿಲ್ಲ? ಎರಡನೇದು, ಬಂದ್ರಂತೆ ಆರ್ಯನ್ಸ್, ಅವ್ರದ್ದು ರಥದ್ದು ತುಂಬ ಶಕ್ತಿಯಿಂದ ಎಲ್ಲರನ್ನೂ ಸೋಲಿಸ್ಬಿಡ್ತು. ಅಲ್ಲಿಂದ ಕೆಳಗಡೆ ಬಂದರೆ ಎಲ್ಲಿ ಅಫ್ಘಾನಿಸ್ತಾನ ಹೆಂಗೋ ಅಡ್ಜಸ್ಟ್ ಮಾಡಿಬಿಟ್ಟು ಮ್ಯಾಜಿಕ್ ಪವರ್ಸ್ ಇದೆಯಲ್ಲ ಆರ್ಯನ್ಸ್ಗೆ, ಅದಕ್ಕೆಲ್ಲ ವಿಂಗ್ಸ್ ಕೊಟ್ಬಿಟ್ಟು ಝಿ ಅಂತ ಸೂಪರ್ ಸಾನಿಕ್ಕಿಂದ ತಂದ್ರು ಅಂತ ಅಟ್ಕೊಳ್ಳುವ ತಂದು ತಂದು ಆ ಅಫ್ಘಾನಿಸ್ತಾನ ಕೆಳಗಡೆ ಇಳಿಸ್ಬಿಟ್ರು ಹೆಂಗೋ. ಅವಾಗ ಏನಿತ್ತು, ಅಲ್ಲೆಲ್ಲ ಜಂಗಲ್ಸ್ ಇದೆ, ಅರಣ್ಯ, ಅರಣ್ಯ ರಥ ಓಡಿಸ್ಬಿಟ್ಟು ಹೆಂಗ್ರಿ ನೀವು ಯುದ್ಧ ಮಾಡ್ತೀರಾ, ಅದಕ್ಕೊಂದು ದೊಡ್ಡ ಬ್ಯಾಟಲ್ ಫೀಲ್ಡ್ ಬೇಕು. ಹೌದಾ, ಇವಾಗ ಬ್ಯಾಟಲ್ ಫೀಲ್ಡ್ ಬಂತು ಅಂತ ಅನ್ಕೊಳ್ಳಿ, ದ್ರವಿಡಿಯನ್ಸ್ ಯಾರೋ ಮುಟ್ಟಾಳರಲ್ಲಿದ್ದರು, ಅವರಲ್ಲಿ ಒಬ್ಬರಿಬ್ಬರು ಬುದ್ಧಿವಂತರಿದ್ದಿರ್ಬೇಕಲ್ಲ. ಅವರಂತಾರೆ, ನೋಡಿ ನೀವು ಫುಟ್ಬಾಲ್ ಫೀಲ್ಡ್ಗೆ ಹೋಗ್ಬಿಟ್ಟು ಫೈಟ್ ಮಾಡಬೇಡಿ, ರಥ ಸುತ್ತೋಗ್ಬಿಡ್ತೇವೆ ನಾವೆಲ್ಲ, ಇದಕ್ಕೆ ಅರಣ್ಯದ ಹಿಂದೆ ಬಚ್ಚಿಟ್ಕೊಂಡ್ಬಿಡುವ, ಅವ್ರ ರಥ ಓಡಿಸೋಕ್ಕಾಗಲ್ಲ, ಗೆರೆಲ್ಲ ವಾಫೆ ಮಾಡಿ ಸಾಯಿಸ್ಬಿಡುವ ಅವ್ರನ್ನ, ಯಾರಾದರೂ ಯೋಚನೆ ಮಾಡಿರಲೇಬೇಕಲ್ವೇ. ಅಲ್ಲಿ ಯುದ್ಧ ಸಾಧ್ಯ ಇಲ್ಲಪ್ಪ 4,000 ವರ್ಷದ ಹಿಂದೆ, ಅಂದರೆ ಆದಿಯನ್ಸ್ ಬಂದರೋ ಬಿಟ್ಟರೋ ಬಿಟ್ಬಿಡಿ ಅಂತ, ಅಫ್ಘಾನಿಸ್ತಾನದಿಂದ ಬಂದರು, ರಥ ತೊಗೊಂಡು ಬಂದರು, ರಥದಿಂದ ಅವರ ಶಕ್ತಿ ಗೆದ್ದುಬಿಟ್ರು, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. 10 ವರ್ಷದ ಮಗು ಕೇಳೋ ಪ್ರಶ್ನೆ ಇದು. ಯಾಕೆ 200 ವರ್ಷ ಯಾರು ಕೇಳಿಲ್ಲ? ಯಾಕೆ ನಮ್ಮವರು ಆರ್ಯನ್ ಮೈಗ್ರೇಷನ್ ವಿರುದ್ಧ ಯುದ್ಧ ಮಾಡ್ತಿದಾರಲ್ಲ ಭಾರತ ದೇಶದಲ್ಲಿ, ಅವ್ರು ಯಾಕೆ ಪ್ರಶ್ನೆ ಕೇಳಿಲ್ಲ ಹೇಳಿ? ಸಾಧ್ಯ ಇಲ್ವಲ್ಲಪ್ಪ ಹೀಗೆ ಹೋಲಿ, ಏನೋ ವಿಸ್ಮೃತಿ ಆಯಿತು ಅಂತ ಅಂದ್ಕೊಳ್ಳುವ. ಒಂದು 150 ವರ್ಷದಿಂದ ವಿಸ್ಮೃತಿ ಆಗ್ತಾ ಇದೆ ಪ್ರಪಂಚದಲ್ಲಿ, ಇಟ್ಕೊಳ್ಳೋಣ. ಅಲ್ಲೇನು ಓದಿದ್ರೆ ಇವ್ರಿಗೆ ಬೇಜ ಓದಬೇಕಾಗಿದೆ ಯಾವ ಥರ, ಇವತ್ತು ಕನ್ಸೆನ್ಸಸ್ ಹೇಳ್ತಾ ಇದ್ದೀನಿ. ಋಗ್ವೇದದಲ್ಲಿ ಹೀಗೆ ಋಗ್ವೇದ ಏನಪ್ಪ ಅಂದರೆ, ನೋಡಿಪ್ಪ, ಆರ್ಯನ್ ಜನಗಳು ಟ್ರೈಬ್ಸ್ ಅಂತ, ಟ್ರೈಬ್ಸ್ ಅಂದರೆ ಗೊತ್ತಲ್ಲ ಬುಡಕಟ್ಟುಗಳು ಅಂತ ಮೋಸ್ಟ್ ಪ್ರಾಬ್ಲಿ ಅಲ್ವಾ ಟ್ರಾನ್ಸ್ಲೇಷನ್. ಅವರು ಬುಡಕಟ್ಟುಗಳು, ಟ್ರೈಬು, ಟ್ರೈಬಲ್ ಚೀಫ್ ಇದ್ದ, ಯಾಕೆ ಅಂತ ಹೇಳ್ತೀನಿ, ಟ್ರೈಬಲ್ ಚೀಫ್ ಇರಲೇಬೇಕು. ಆದರೆ ಅವರಲ್ಲಿ 3 ವರ್ಣಗಳಿತ್ತು, ಏನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅನ್ನೋ ವರ್ಣಗಳಿತ್ತು, ಅಂದರೆ ಆರ್ಯರು ಈ ವರ್ಣ ಅಂತಂದರು ಆ ಟ್ರೈಬ್ಗಳಲ್ಲಿತ್ತು. ಅದು ಹೆಂಗೋ ಮಾಡಿ ಅಡ್ಜಸ್ಟ್ ಮಾಡಿಬಿಟ್ಟು ಸ್ವಲ್ಪ ಭಾರತೀಯರನ್ನ ಸೇರಿಸ್ಕೊಂಡ್ಬಿಟ್ರು, ಇನ್ನು ಕೆಲವ್ರನ್ನ ಪಂಚಮನ್ ಮಾಡಿದ್ರು ಅನ್ನೋ ಕಥೆ. ಆ ಪಂಚಮನ್ ಮಾಡಬೇಡ ಕಥೆ ಬಿಟ್ಬಿಡಿ. ಸೊ 3 ವರ್ಣಗಳಿದೆ ಅನ್ನೋದು ಇವತ್ತು ಸ್ಟ್ಯಾಂಡರ್ಡ್ ಟ್ರೂತ್. ಆ್ಯಂಡ್ ಋಗ್ವೇದಿಕ್ ಪೀಪಲ್ ವರ್ ಟ್ರೈಬಲ್ ಪೀಪಲ್, ಒಪ್ಕೊಳ್ಳುವ ಇದ್ದಿರಬಹುದು. ಆದರೆ ತೊಂದರೆ ಇದು ಬರೋದು, ಇವತ್ತು ಯಾವುದೇ ಆಂಥ್ರೋಪಾಲಜಿಗೆ ಹೋಗಿ ನೋಡಿ, ಯಾವುದೋ ಸೋಷಿಯಾಲಜಿಗೆ ಹೋಗಿ ನೋಡಿ, ಯಾವುದೇ ಪೊಲಿಟಿಕಲ್ ಸೈನ್ಸ್ಗೆ ಹೋಗಿ ನೋಡಿ,
ಕಳೆದ 150 ವರ್ಷದಲ್ಲಿ ನಮಗೆ ಗೊತ್ತಿರೋ ಟ್ರೈಬ್ಸ್ಗಳನ್ನೆಲ್ಲ ಸ್ಟಡಿ ಮಾಡೋದು ನೋಡಿ, ಎಲ್ಲಿ ಕ್ಲಾಸ್ಗಳಿದೆಯೋ ಅದು ಟ್ರೈಬ್ಸ್ ಅಲ್ಲ. ಟ್ರೈಬಲ್ಲಿ ಕ್ಲಾಸ್ಗಳಿರೋಕ್ಕೆ ಸಾಧ್ಯ ಇಲ್ಲ. ಚೀಫ್ಟೇನ್ ಅಂತ ಒಬ್ಬ ಇರ್ತಾನೆ, ಮೆಡಿಸನ್ ಡಾಕ್ಟರ್ ಶಮಾನ್ ಅಂತ ಒಬ್ಬ ಇರ್ತಾನೆ, ಮಿಕ್ಕಿದವರೆಲ್ಲ ಒಂದು ಗುಂಪು, ಅದರಲ್ಲಿ ವ್ಯತ್ಯಾಸಗಳಿಲ್ಲ. ಅದಕ್ಕೆ ಟ್ರೈಬ್ ಅಂತ ಕರೀತಾರೆ. ವ್ಯತ್ಯಾಸಗಳು ಬಂದರೆ ಅವು ಟ್ರೈಬ್ಸ್ ಅಲ್ಲ. ಇದು 150 ವರ್ಷದಿಂದ ಸೋಷಿಯಾಲಜಿ, ಆಂಥ್ರೋಪಾಲಜಿ, ಪೊಲಿಟಿಕಲ್ ಸೈನ್ಸ್ ಹೇಳಿರೋ ಸತ್ಯ. ನಾವು ಆ ಥರ ಟ್ರೈಬ್ ನೋಡಿಲ್ಲ. ಈ ಥರ ಟ್ರೈಬ್ ನಮಗೆ ಗೊತ್ತಿಲ್ಲದೆ ಇರಬೇಕಂದ್ರೆ 4,000 ವರ್ಷದ ಹಿಂದೆ ಈ ಟ್ರೈಬಲ್ಲಿ 3 ವರ್ಣಗಳು ಹೆಂಗಿತ್ತು? ಸಾಧ್ಯ ಇಲ್ವಲ್ಲೇ? ಇಲ್ಲ, ನಮಗೆ ಗೊತ್ತಿರೋದು ಏನು ಗೊತ್ತಿದ್ಯೋ ಇವತ್ತು, ಟ್ರೈಬ್ ಎಲ್ಲ ಸುಳ್ಳು ಇರಬಹುದು. ಈ 3 ವರ್ಣ ಇತ್ತು ಅಂತ ಹೇಳೋ ವಿದ್ವಾಂಸರಿಗೆ 4,000 ವರ್ಷದಿಂದ ವರ್ಣ ಇತ್ತು ಅಂತ ಹೆಂಗೆ ಗೊತ್ತು? ನಮ್ಮ ಪ್ರಕಾರ ಇರೋಕ್ಕೆ ಸಾಧ್ಯ ಇಲ್ಲ. ಆಯ್ತಾ? ಈ ಪ್ರಶ್ನೆನ ಇವತ್ತು ಅಮೇರಿಕನ್ಸ್, ಯುರೋಪಿಯನ್ಸ್ ಕೇಳ್ತಿಲ್ಲ, ಇಂಡಿಯನ್ಸ್ ಕೇಳ್ತಿಲ್ಲ. ಟ್ರೈಬಲ್ಲಿ ಕ್ಲಾಸ್ಗಳು ಇರೋಕ್ಕೆ ಸಾಧ್ಯ ಇಲ್ಲ, ಕ್ಲಾಸ್ಗಳಿದ್ದರೆ ಟ್ರೈಬ್ ಅಲ್ಲ. ಅದು ನೀವು ಓದ್ ನೋಡಿ, ನಾರ್ತ್ ಅಮೇರಿಕನ್ ತೋಳಿ, ಆಫ್ರಿಕನ್ ತೋಳಿ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಎಲ್ಲ ಬೇಕಾದ್ರೂ ನೋಡಿ. ಟ್ರೈಬ್ ಬಂದ ತಕ್ಷಣ ಅದು ಬೇರೆ ಸೊಸೈಟಿ, ಅದು ಕ್ಲಾಸ್ಗಳು ಬಂದ ತಕ್ಷಣ ಬೇರೆ ಸೊಸೈಟಿ ಅದು. ಆದ್ರೆ ಇವರೇನು ಹೇಳೋದು, ಟ್ರೈಬಲ್ ಅಲ್ಲಿ ವರ್ಣ ಇತ್ತಂತೆ, ಅಲ್ಲಿಂದ ವರ್ಣಗಳು ಹುಟ್ಟುಬಿಟ್ಟಂತೆ. ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆ ಅವ್ರಿಗೆ ಟ್ರೈಬಲ್ ಚೀಫ್ಟೇನ್ ಬೇಕು ಅಂದರೆ, ಋಗ್ವೇದ ಸ್ಟಡಿ ಮಾಡಿ ಇವತ್ತು 2014 ಅಬ್ಸಲ್ಯೂಟ್ಲಿ ಅಥಾರಿಟೇಟಿವ್ ಟ್ರಾನ್ಸ್ಲೇಷನ್ ಆಫ್ ಋಗ್ವೇದ ಬಂದಿದೆ ಇಂಗ್ಲೀಷಲ್ಲಿ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಬ್ರಿಟನ್ನವರು ಪಬ್ಲಿಷ್ ಮಾಡಿದೆ. ಅದಕ್ಕೊಂದು 100 ಪೇಜ್ ಇಂಟ್ರೊಡಕ್ಷನ್ ಇದೆ. ಋಗ್ವೇದ ಅಂದರೆ ಏನು ಅಂತ ಹೇಳ್ತಾರೆ, ಅದು ಇವತ್ತು ವೇದದ ಬಗ್ಗೆ ನಾವು ಮಾಡಿರೋ ರಿಸರ್ಚ್ ಎಷ್ಟು ಜ್ಞಾನ ಇದೆ ಅನ್ನೋ ಸಮರೈಸ್ ಮಾಡುತ್ತೆ. ಋಗ್ವೇದ ಏನಪ್ಪಾ ಅಂದರೆ, ಫಸ್ಟು ಅರ್ಲಿಯೆಸ್ಟ್ ಇಂಡಿಯನ್ ರಿಲಿಜಿಯಸ್ ಪೊಯೆಟ್ರಿ ಅಂತ ಕರೀತಾರೆ ಯಾವುದನ್ನ, ಋಗ್ವೇದ. ಬರ್ತೀನಿ ಅದು ಪ್ರಶ್ನೆಗೆ. ಅಲ್ಲಿ ಹೇಳ್ತಾರೆ ನೋಡಿಪ್ಪ, ಋಗ್ವೇದದಲ್ಲಿರೋ ಹಿಮ್ಸ್ ಅಂದರೆ ಶ್ಲೋಕಗಳು ಕಂಟೆಂಟ್ ಇದು ಏನು, 70% ದೇವತೆಗಳನ್ನು ಹೊಗಳೋದಂತೆ, ಅರ್ಜುನ ಇಂದ್ರ ಅವರೆಲ್ಲ ಹೊಗಳೋದಂತೆ. 20% ಚೀಫ್ಟೈನ್, ಟ್ರೈಬಲ್ ಚೀಫ್ಟೈನ್, ಟ್ರೈಬಲ್ ಅಂಡ್ ಕಿಂಗು, ಅವನನ್ನು ಹೊಗಳೋದಂತೆ, ಇಂದ್ರ ಚಂದ್ರ ದೇವೇಂದ್ರ ಅಂತ ಅವನು ಹೊಗಳಬೇಕು. ಇನ್ನು 10% ನನಗೆ ಯಾವ ಗುರು, ನಾನು ಯಾವ ವಂಶ ಅಂತ ಕಥೆಗಳು ಹೇಳ್ತಾರೆ. ಇದು ಋಗ್ವೇದದ ಸ್ಟ್ರಕ್ಚರು ಅಂತ ಹೇಳ್ತಾರೆ, ಒಪ್ಪಳುವ. ಆದರೆ ಪ್ರಾಬ್ಲಮ್ ಇಷ್ಟೇ, ಈ ಪ್ರಾಬ್ಲಮ್ ಏನು, ಅದ್ರ ಜೊತೆಗೆ ಇವೆಲ್ಲರೂ ಹೇಳಿದೇನು, ಬ್ರಾಹ್ಮಣರು ವೇದ ಮಾಡಿದ್ರು, ವೇದನ ಸೀಕ್ರೆಟಾಗಿ ಇಟ್ಕೊಂಡ್ಬಿಟ್ರು, ಬೇರೆ ಯಾರಿಗೂ ಕೊಡಲಿಲ್ಲ. ಇದು ಸ್ಟ್ಯಾಂಡರ್ಡ್ ಕಥೆನಾ? ಬರೀ ಇಂಡಿಯಾದಲ್ಲ, ಫಾರಿನಲ್ಲಿ. ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ನಾನು ನಿಮ್ಮ ಹತ್ರ ಬಂದೆ, ಈ ಥರ ಮಾತಾಡ್ತಾ ಇದ್ದೀನಿ, 50% ಇಂದ್ರನ್ನ, ವರುಣನ್ನ, ಪರ್ಜನ್ಯ ಹೊಗಳುತ್ತೀನಿ, ಇನ್ನು 20% ನಿಮಗೆ ಗೊತ್ತಿಲ್ಲದೇ ಇರೋ ಯಾರು ಅನ್ನೋಮ್ನ ಇಂದ್ರ ಚಂದ್ರ ದೇವೇಂದ್ರ ಅಂತ ಕರಿತೀನಿ, ಇನ್ನು 10% ಬಾಲಗಂಗಾಧರ ಇಲ್ಲಿಂದ ಬಂದಿದ್ದಾನೆ ಕಥೆ ಹೇಳ್ತೀನಿ. ಒಂದೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ಅದನ್ನ ನೀವು ಕಲಿಬೇಕು ಅಂತ ಆಸೆನಾ ನಿಮಗೆ? ಅಲ್ಲ ರೀ, ಯಾವನೊಬ್ಬ ಪಂಜಾಬ್ ಬಲ್ಬಂಟು ಈ ಕಥೆ ಹೇಳಿದ್ರೆ ಕರ್ನಾಟಕನ ಹೋಗ್ಬಿಟ್ಟು, ಓಹೋ ನನಗೆ ಹೇಳ್ಕೊಡಿ ಸರ್, ನಾನು ಕಲಿತೀನಿ. ಏ ಹೋಗಲ್ಲ, ನೀನು ಯಾವ ಕಡೆಯಿಂದ ಬಂದಿದ್ರೇನಂತೆ, ನಿನ್ನ ಕಿಂಗ್ ಇಂದ್ರ ಚಂದ್ರ ದೇವೇಂದ್ರ, ನನಗೇನಯ್ಯ ಬಂತದ್ದು? ಯಾರು ಯಾರಿಗೂ ಇಂಟ್ರೆಸ್ಟೇ ಇರಲ್ಲ, ಅದನ್ನು ಯಾಕಪ್ಪ ಬ್ರಾಹ್ಮಣ ಸೀಕ್ರೆಟ್ ಆಗಿ ಇಟ್ಕೋಬೇಕಾಗತ್ತೆ ಹೇಳಿ? ಮುಚ್ಚಿಟ್ಬಿಟ್ರು, ಯಾರಿಗೂ ಕೊಡಲಿಲ್ಲ. ಇವತ್ತಿಗೂ ಹೇಳ್ತಾರೆ ರೀ, ತಮಾಷೆಲ್ಲ ನಾನು ಹೇಳ್ತಿರೋದು, ಸ್ಟ್ಯಾಂಡರ್ಡ್ ಸ್ಟೋರಿ ಇದು. ಬ್ರಾಹ್ಮಣ್ಸ್ ಡಿನೈಡ್ ನಾಲೆಡ್ಜ್, ಡಿನೈಡ್ ನಾಲೆಡ್ಜ್ ಅಂದ್ರೆ ಎರ್ಲಿ ರಿಲಿಜಿಯಸ್ ಪೊಯೆಟ್ರಿ ಅಂತ ಯಾಕೆ ಕರಿತೀರಾ? ನಾಲೆಡ್ಜ್ ಅರ್ಲಿ ರಿಲಿಜಿಯಸ್ ಪೊಯೆಟ್ರಿ ನಾಲೆಡ್ಜ್ ಎಲೆ ಇಂದ್ರನೇ, ನಿನಗೆ 4 ಕೈ ಇದೆ, 55 ತಲೆ ಇದೆ ಅಂತ ಹೇಳಿದ್ರೆ ನಾಲೆಡ್ಜ್ ಅದು ಹೇಗೆ ಸಾಧ್ಯ?
ಯಾಕಿರು ಯಾರು ಈ ಪ್ರಶ್ನೆ ಕೇಳಿ ಈ ಬರೆದವ್ರೆ ಎರಡು ಪೇಜ್ ಆದ್ಮೇಲೆ ಬ್ರಾಹ್ಮಿನ್ಸ್ ಹಿಟ್ ದ ವೇದಾಸ್ ಫ್ರಮ್ ದ ಅಪ್ರೆಷನ್ ಅಂತ ಬರೀತಾರೆ. ನನಗೆ ದೇವರನೇ ಅರ್ಥವಾಗಲ್ಲ. ನನಗೆ ಅವನಾದ್ರೂ ಬಂದ್ಕತ್ತೆ ಅಪ್ಪ ನೀನು ಇಟ್ಕೊಳ್ಳೋ ಅಯ್ಯ ನೀನು ರಾಜ ನೀನು ದೇವರು ನಾನು ಹೋಗ್ತೀನಿ ನಾನು ಬೇರೆ ಕೆಲಸ ಮಾಡ್ಕೋತೀನಿ ನನ್ನ ಬೇಡವೇ ಬೇಡ ಅದು ಅದನ್ನೆಲ್ಲ ಬಚ್ಚಿಟ್ಕೊಂಡ್ಬಿಟ್ರಂತೆ. ಎಲ್ಲರಿಗೂ ಕಲಿಬೇಕು ಅಂತ ಆಸೆ ಇತ್ತಂತೆ. ಎಲ್ಲಿ ಪಂಜಾಬಿಂದ ಕನ್ಯಾಕುಮಾರಿ ತನಕ ಎಲ್ಲರಿಗೂ ಅದನ್ನು ಕಲಿಬೇಕು ಅಂತ ಆಸೆ ಇತ್ತಂತೆ. ನಾ ಬ್ರಾಹ್ಮಣರು ಹೇಳ್ಕೊಳ್ಳಿಲ್ಲ ಸ್ವಾಮಿ ಕಾಗಕ್ಕ ಅಗ್ಗೋ ಬುಕ್ಕನ್ ಕಥೆನೂ ಅಲ್ಲ. ಹೌದಾ? ಇದು ಸೈಂಟಿಫಿಕ್ ಟ್ರೂತ್ ಅಬೌಟ್ ಇಂಡಿಯಾ ಸರ್, ಮರಿಬೇಡಿ ನಾ ಹೇಳ್ತಿರೋದು. ಸೊ ಇಟ್ಕೊಳ್ಳುವ ಸೊ ಮಾಡಿಸ್ಬೇಡ. ವೇದ ಅನ್ನೋ ಪದ ತಗೊಳ್ಳುವ. ವೇದ ಅಂದ್ರೆ ಏನು? ಸಂಸ್ಕೃತದಲ್ಲಿ ಜ್ಞಾನ ಅಂತ. ವಿದ್ ಅಂದ್ರೆ ತಿಳ್ಕೊಳ್ಳೋದು, ಅದನ್ನ ವೇದ ಅಂದ್ರೆ ಜ್ಞಾನ. ಇದು ನಮ್ಗೆ ಗೊತ್ತಿರಬೇಕಲ್ವಾ ಸಂಸ್ಕೃತ ತಿಳಿದವ ನಾವು. ಇವತ್ತು ಬಹಳಷ್ಟು ಬೃಹಸ್ಪತಿಗಳು ನಮ್ಮಲ್ಲಿ ಇನ್ಸ್ಟಿಟ್ಯೂಟ್ಗಳು ಕಟ್ತಾ ಇದ್ದಾರೆ. ಏನಂತೆ? ವೇದಿಕ್ ನಾಲೆಡ್ಜ್ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ವೇದ ಅಂದ್ರೆ ನಾಲೆಡ್ಜ್. ವೇದಿಕ್ ನಾಲೆಡ್ಜ್ ಅಂದ್ರೆ ನಾಲೆಡ್ಜ್ ನಾಲೆಡ್ಜ್ ಏನ್ರಿ ಹಂಗಂದ್ರೆ? ಇಲ್ಲಪ್ಪ, ವೇದಿಕ್ ಸೈನ್ಸ್ ಇದೆ ನಮ್ಮಲ್ಲಿ. ವೇದ ಅಂದ್ರೆ ನಾಲೆಡ್ಜ್. ವೇದಿಕ್ ಸೈನ್ಸ್ ಅಂದ್ರೆ ನಾಲೆಡ್ಜ್ ಸೈನ್ಸ್. ವೇದಿಕ್ ಕಷ್ಟ ಏನೋ ಅರ್ಥ ಏನೋ ಅದು ಸ್ವಲ್ಪ ಕಷ್ಟ ಇಟ್ಕೊಳ್ಳುವ. ಇವತ್ತು ಇನ್ಸ್ಟಿಟ್ಯೂಟ್ ಕಾಲೇಜ್ಗಳು ಬರ್ತಾ ಇದೆ, ಅಮೇರಿಕಾದ ಹೇಳ್ತಾ ಇದ್ದಾರೆ ವೇದಿಕ್ ನಾಲೆಡ್ಜ್, ವೇದಿಕ್ ಸೈನ್ಸ್, ವೇದಿಕ್ ಇನ್ಸ್ಟಿಟ್ಯೂಟ್. ಶಿವಶಿವ ಏನಿದೆ ಅರ್ಥ? ಸಾಧ್ಯನೇ ಇಲ್ವಲ್ಲ. ಇದೆ ಅಮೇರಿಕಾದಲ್ಲಿ ಪಾಪ್ಯುಲರ್, ಇಂಡಿಯಾದಲ್ಲಿ ಪಾಪ್ಯುಲರ್ ಇವಾಗ ಆಗ್ತಾ ಇದೆ ಸಖತ್ತಾಗಿ. ವೇದಿಕ್ ನಾಲೆಡ್ಜ್, ವೇದಿಕ್ ಸೈನ್ಸ್ ಅದೇನರ್ಥ ನನಗೆ ಗೊತ್ತಿಲ್ಲ. ನನಗೇನು ಗೊತ್ತಾ ಅನುಮಾನ, ಹೇಳ್ಕೊಡೋರ್ಗೂ ಗೊತ್ತಿಲ್ಲ, ಅದು ನಿಜ ನಿಜನಲ್ಲಿ ಸುಳ್ಳು ಗೊತ್ತಿಲ್ಲ, ನಾನು ಅದರಲ್ಲಿ ಹೋಗಿ ನೋಡಿಲ್ಲ. ಇನ್ನೇ ಮಾಡಿಬಿಡಿದ್ದಾರೆ ಒಂದು ಕ್ಷಣ. ವೇದ ನಾ ಜ್ಞಾನ ಅಂತ ಅನ್ಕೊಳ್ಳಿ, ಅಂದರೆ ಋಕ್ಕಲ್ಲಿ ಹೇಳಿರೋ ಜ್ಞಾನ ಋಗ್ವೇದ, ಸಾಮದಲ್ಲಿ ಹೇಳಿರೋ ಜ್ಞಾನ ಸಾಮವೇದ, ಅಥರ್ವೇದ ಯಜುರ್ವೇದ ಬಂದಿದೆ ಒಪ್ಕೊಳ್ಳುವ, ನಾಲೆಡ್ಜ್ ಅಂತ ಅನ್ಕೊಳ್ಳುವ. ಕಟ್ಟಾಗ್ತಿದ್ಯಾ? ಥ್ಯಾಂಕ್ ಯು ವೆರಿ ಮಚ್. ಒಂದೇನು ಅಂದರೆ ನೋಡಿ, ಈ ಪ್ರಶ್ನೆ ಬಗ್ಗೆ ಎಲ್ಲರೂ ಆಲೋಚನೆ ಮಾಡಿ. ನಾಲೆಡ್ಜ್ ಅಂದ್ರೇನು, ಜ್ಞಾನ ಅಂದ್ರೇನು, ಏನು ತಿಳ್ಕೊಂಡಿದ್ದೀವಿ ಅಂದರೆ, ಇವತ್ತು ನೋಡಿ ಪುಸ್ತಕಗಳು ಜ್ಞಾನ ಅಲ್ಲ ಅದು ಗೊತ್ತು. ಏನು, ನೀವು ಬುದ್ಧನ ಓದಿದ ತಕ್ಷಣ ನಿಮ್ಗೆ ಜ್ಞಾನ ಬರಲ್ಲ, ಶಂಕರ ಓದಿದ ತಕ್ಷಣ ಜ್ಞಾನಿಗಳಾಗಲ್ಲ ಅಲ್ವಾ, ತುಂಬ ಕಷ್ಟ. ಸೊ ಪುಸ್ತಕ ಓದಿದ ಅರ್ಥವಾದ ತಕ್ಷಣ ಜ್ಞಾನಿಗಳು, ಪುಸ್ತಕ ಜ್ಞಾನ ಅಲ್ಲ. ಇವಾಗ ಥಿಯರಿ ಇದೆ, ಹೈಪೋಥೆಸಿಸ್ ಇದೆ. ಐನ್ಸ್ಟೈನ್ ಬರೆದಿರೋ ಪೇಪರ್ ತಗೊಳ್ಳಿ ಅಥವಾ ಡಾರ್ವಿನ್ ಬರೆದಿರೋ ಪುಸ್ತಕ ತಗೊಳ್ಳಿ, ಸ್ವಲ್ಪ ದಿವಸ ಜ್ಞಾನ ಅದು ಜ್ಞಾನ ಅಂದ್ಕೊಂಡ್ರು, ಅದು ಅಲ್ಲಿ ಬರೆದಿರೋ ಥಿಯರಿಗಳನ್ನ. ಆಮೇಲೆ ಗೊತ್ತಾಯಿತು ಆದರೆ ಬರೆದಿರೋ ಥಿಯರಿಗಳು ಯಾವುದೊಂದು ಭಾಷೆಯಲ್ಲಿ ಬರೆದಿದ್ದಾರೆ, ಯಾವುದೋ ವಾಕ್ಯದಲ್ಲಿ ಬರೆದಿದ್ದಾರೆ, ಪದಗಳಿದೆ, ಅದು ಅರ್ಥ ಆದ ತಕ್ಷಣ ಜ್ಞಾನ ಬರಲ್ಲ. ಸೊ ಸೈನ್ಸ್ ಅಂದರೆ ಬರೀ ಹೈಪೋಥೆಸಿಸ್ ಥಿಯರಿ ಅಲ್ಲ, ಎಕ್ಸ್ಪೆರಿಮೆಂಟು. ಬರೀ ಎಕ್ಸ್ಪೆರಿಮೆಂಟಿಂದ ಜ್ಞಾನ ಹುಟ್ಟಲ್ಲ, ಬಟ್ ಎಕ್ಸ್ಪೆರಿಮೆಂಟ್ ಬೇಕು ಕೆಲವು ಜ್ಞಾನಗಳಿಗೆ. ಹೀಗೆ ಮಾಡಿ ಇವತ್ತು ನಮಗೆ ಸೈನ್ಸ್ ಅಂದರೆ ಏನು ಅಂತ ಪ್ರಶ್ನೆ, ದುಬೃಹದಾಕಾರವಾದ ಪ್ರಶ್ನೆ ಇದೆ. ಒಂದು ಮಾತ್ರ ಗೊತ್ತು, ಪುಸ್ತಕಗಳು ಜ್ಞಾನ ಅಲ್ಲ. ಅವತ್ತು ಗೊತ್ತಿತ್ತು, ಇವತ್ತು ಗೊತ್ತಾಯಿದೆ. ಸೊ ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವೇದ ನಾಲ್ಕು ಪುಸ್ತಕಗಳು ಜ್ಞಾನ ಅಲ್ಲ. ಅಲ್ಲ, ಪುಸ್ತಕಗಳು ಜ್ಞಾನ ಅಲ್ಲ ಅಂದರೆ ಏನರ್ಥ? ಅದು ಸ್ಕ್ರಿಪ್ಚರ್ಸ್ ಅಲ್ಲ. ಸ್ಕ್ರಿಪ್ಚರ್ಸ್ ಅಂದ್ರೇನು? ಬೈಬಲ್ಲು, ಕೊರಾನು, ಟೋರ, ಅದು ಜ್ಞಾನ. ಯಾಕೆಂದ್ರೆ ದೇವರು ಹೇಳಿರೋ ಪದಗಳು, ಅದನ್ನು ಚೇಂಜ್ ಮಾಡಬಾರ್ದು, ಯಾವತ್ತೂ ಚೇಂಜ್ ಆಗಲ್ಲ. ಆದರೆ ಜ್ಞಾನ ಚೇಂಜ್ ಆಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ ಅಲ್ವಾ? ಸೊ ಅಕಸ್ಮಾತ್ ಅಥರ್ವ, ಹರ್ರಕ್ಕು ಇವರೆಲ್ಲ ಜ್ಞಾನಗಳಾಗಿದ್ದ ಪಕ್ಷದಲ್ಲಿ ಆ ನಾಲ್ಕು ಪುಸ್ತಕಗಳ ಜ್ಞಾನ ಅಲ್ಲ. ಅದರಿಂದ ಜ್ಞಾನ ಹತ್ತು ಬರುತ್ತೆ ಇಲ್ಲ, ಅದು ಜ್ಞಾನ ಆಗಿದ್ದರೆ ಅದು ಪುಸ್ತಕಗಳ ಜ್ಞಾನ ಅಲ್ಲ. ಅಂದರೆ ಅವು ಸ್ಕ್ರಿಪ್ಚರ್ಸ್ ಅಲ್ಲ, ಅಂದರೆ ಅವರು ಹೋಲಿ ಬುಕ್ ಅಲ್ಲ. ಸಾಧ್ಯನೇ ಇಲ್ಲ ಅದು ಜ್ಞಾನವಾಗಿದ್ದರೆ. ಇಲ್ಲ, ಅದು ಬರೆದವರಿಗೆ ವೇದ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಆದ್ರೆ ಗೊತ್ತಪ್ಪ, ಆ ಟೈಮಲ್ಲಿ ಪೊಯೆಟ್ರಿಕ್ ಪದ ಇತ್ತು, ಆಯಿತಾ,
ಲಿಟ್ರೇಚರಿಗೆ ಪದ ಆಯಿತು, ಕಾವ್ಯ ಪದ ಆಯಿತು, ಇದೇ ಪದಗಳಿತ್ತು. ಸೊ ಅವರು ಏನು ಏನು ಋಕ್ಕಾವ್ಯ ಅಂತ ಕರೀಲಿಲ್ಲ. ಇಲ್ಲ, ಅವರು ಮುಟ್ಟಾಳರು, ಅವ್ರಿಗೆ ಜ್ಞಾನ ಅಂದರೆ ಏನು ಅಂತ ಗೊತ್ತಿಲ್ಲ. ವೇದ ಅಂತ ಕರೆದುಬಿಟ್ರು ಅವರು, ಅದು ಸುಳ್ಳದು, ವೇದ ಅಲ್ಲ. ಅವ್ರಿಗೆ ಸಂಸ್ಕೃತ ಬರ್ತಿರಲಿಲ್ಲ, ಪಾಸಿಬಿಲಿಟಿ ಸ್ವಲ್ಪ ಇಂಪ್ಲಾಸಿಬಲ್. ಅಥವಾ ಇನ್ನೊಂದಿದೆ, ಏನು ಅವ್ರಿಗದು ಜ್ಞಾನ ಅಂತ ಗೊತ್ತಿತ್ತು, ಜ್ಞಾನ ಅದರಿಂದ ಜ್ಞಾನ ಹುಟ್ಟುತ್ತೆ ಅಂತ ಗೊತ್ತಿತ್ತು. ಏನು ಜ್ಞಾನ ಅಂತ ಪ್ರಶ್ನೆಗೆ ಒಂದು ಬರ್ತೀನಿ, ಒಂದು ನಿಮಿಷ. ಸೊ ಹಾಗಿದ್ದರೆ ಅದನ್ನು ಇವತ್ತು ನಮ್ಮ ಹೋಲಿ ಬುಕ್ಸ್ ಅಂತ ಕರಿತೀವಿ ನೋಡಿ, ಸಾಧ್ಯನೇ ಇಲ್ಲ. ಅನ್ಲೆಸ್ ಜ್ಞಾನ ಈಸ್ ಹೋಲಿ, ಅದು ನಿಜ ನಮಗೆ. ಜ್ಞಾನ ನಮಗೆ ದೈವ ಸಮಾನ, ದೈವ ಸಮಾನ ಅಲ್ಲ, ಸರಸ್ವತಿ ಅವಳು. ಆದರೆ ಪುಸ್ತಕಗಳಲ್ಲ, ಸ್ಕ್ರಿಪ್ಚರ್ಸ್ ಅಲ್ಲ, ಹೋಲಿ ಬುಕ್ಸ್ ಅಲ್ಲ. ಇವತ್ತು ನೀವು ಎಲ್ಲಿ ಹೋಗಿ ನೋಡಿದ್ರು ದ ಹೋಲಿ ಬುಕ್ಸ್ ಆಫ್ ಇಂಡಿಯಾ ಅಂದರೆ ವೇದಗಳು. ಸಾಧ್ಯ ಇಲ್ವಲ್ಲೇ, ಹೆಂಗೆ ಸಾಧ್ಯ ಅದು? ಅದರಿಂದ ಇನ್ನೊಂದು ಮಜಾ ಬರುತ್ತೆ, ಮಾಡಿದ್ರೆ ನಿಲ್ಲಿಸೋಕ್ಕಾಗಲ್ಲ. ಇವಾಗ ಗೊತ್ತಾಯ್ತಾ ಕ್ಯಾಪ್ಟಿವ್ ಆಡಿಯನ್ಸ್ ಏನು ಅಂತ? ನಿಮ್ಗೆ ಅಲ್ಲಾಡೋಕ್ಕಾಗಲ್ಲ. ಎಷ್ಟು ಸಂತೋಷ ಆಗತ್ತೆ ಗೊತ್ತಾ ನನಗೆ? ಅದೆಲ್ಲ ನನ್ನ ಮಾತಿನ ಪ್ರಭಾವ ಅನ್ಕೊಂಬಿಡ್ತೀನಿ ನಾನು. ಹೋಲಿ ಬಿಡಿ, ಅದೆಲ್ಲ ನೀವು ಸಭಿಕರು, ತುಂಬ ಕಲಿತವ್ರು ನೀವು, ಒಳ್ಳೆ ಮ್ಯಾನರ್ಸ್ ಇಟ್ಕೊಂಡಿದ್ದಾರೆ. ಪಾಪ ಕೂತ್ಕೊಂಡಿದ್ದೀರಾ, ನಾನು ಮುದುಕ ಮಾತಾಡ್ತಾ ಇದ್ದೇನೆ ಪಾಪ ಮಾತಾಡಲಿ. ನಾನು ಆ ಥರ ನೋಡೋಕ್ಕಾಗತ್ತೆ, ದುಃಖ ಬಂದ್ಬಿಡಿ, ದುಃಖ ಬಿಡುತ್ತಾಗ. ಸೊ ನನ್ನ ಮಾತಿನ ಪ್ರಭಾವ ಅಂದ್ಕೊಂಡಿದ್ದೀನಿ, ನೀವು ಹೂ ಅನ್ಬಿಡಿ. ಆ ಪ್ರಶ್ನೆ ಕೇಳಲ್ಲಪ್ಪ, ಆಮೇಲೆ ನೀವು ಇಲ್ಲ ಅಂದ್ಬಿಡ್ತೀರಾ, ನೀವು ಸತ್ಯವಂತರು ನೀವೆಲ್ಲ ಇರಲಿ. ಸೊ ಹೋಲಪ್ಪ, ಈ ಜ್ಞಾನ, ಜ್ಞಾನಿಗಳು ಯಾರು ಯಾರವರು? ಎರಡು ದಿಕ್ಕಲ್ಲಿ ಹೋಗ್ತೀನಿ. ಒಂದು ದಿಕ್ಕು, ನಾವು ಹೀಗೆ ಹೇಳ್ತೀವಿ, ಏನು ತಪಸ್ ಬಗ್ಗೆ ಮಾತಾಡ್ತೀವಿ ನಮ್ಮ ಆರ್ಡಿನರಿ ಭಾಷೆನಲ್ಲಿ. ತಪಸ್ ಮಾತಾಡೋದು, ತಪಸ್ಸುಗಳು ಅಂತ ಹೇಳ್ತೀವಿ, ತಪಶಕ್ತಿ ಅಂತ ಹೇಳ್ತೀವಿ, ವರ ಕೊಡೋದು ಅಂತ ಹೇಳ್ತೀವಿ, ಶಾಪ ಹಾಕೋದು ಅಂತ ಹೇಳ್ತೀವಿ ನಮ್ಮ ಭಾಷೆನಲ್ಲಿ. ಆದರೆ ಯಾರಾದರೂ ಬಂದುಬಿಟ್ರೆ ಏನ್ರಿ ಅದು ಅಂತ ಕೇಳಿ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ನಮಗೆ ಹೇಳೋಕ್ಕೆ. ವೇಗಾಗಿ ಈ ಥರ ಒಂದಿದೆ, ನಿಮ್ಮಲ್ಲಿ ಇದೆಯಲ್ಲೋ ಗೊತ್ತಿಲ್ಲ, ನಾನು ಮಾತಾಡೋರೆಲ್ಲ ಹಿಂಗೆ ಹೇಳೋದು, ನನಗೆ ತಿಳಿದಿರೋದು ಹಾಗೆ. ತಪಸ್ಸು ಅಂದರೆ ಅರಣ್ಯಕ್ಕೆ ಹೋಗ್ಬಿಟ್ಟು ಎಲ್ಲೋ ರಾಮ ರಾಮ ಅಂತನೋ ಶಿವ ಶಿವ ಅಂತನೋ ತಪಸ್ ಮೂಗು ಇಟ್ಕೊಂಡು ಅದು ಮೂಗು ಹಿಡ್ಕೊಳ್ದೇನೋ ಏನು ಮಾಡಿದ್ರೆ ಅದು ತಪಸ್ಸು ಅಂತ ನಾವು ಅಂದ್ಕೊಂಡಿರೋದು. ಯಾರು ನಾವು ಇನ್ವೆಸ್ಟಿಗೇಷನ್ ಮಾಡಿಲ್ಲಪ್ಪ, ನಾವು ಕಲ್ತಿದ್ದೀವಿ, ಪದ ಉಪಯೋಗಿಸ್ತೀವಿ, ತಪ್ಪೇನಿಲ್ಲ ಅದರಲ್ಲಿ. ಅದಕ್ಕೆ ನಮ್ಮ ಶ್ರೀ ಶ್ರೀ ರವಿಶಂಕರ್ ಏನು ಹೇಳ್ತಾರೆ, ಅವ್ರು ತಪಸ್ಸು ಮಾಡ್ತಾಯಿದ್ರಂತೆ, ಯಾವುದು ಭದ್ರಾ ಡ್ಯಾಮ, ಹಾಂ ಭದ್ರಾ ಡ್ಯಾಮಲ್ಲಿ ಕೂತಿದ್ರಂತೆ ಜ್ಞಾನ ಆಯ್ತಂತೆ, ಜ್ಞಾನೋದ್ರ ಆಯ್ತೆ, ಜ್ಞಾನಿಗಳಾದರು ಹೇಳಿ ಅವರು ಹೇಳಿದ್ದಾರೆ. ನಿಜಾನ ಸುಳ್ಳು ಬೇಡ ನಮ್ಗೆ ಅದರ ಪ್ರಶ್ನೆ. ಸೊ ಅಂದರೆ ತಪಸ್ಸು ಮಾಡೋದು ಹತ್ರ, ಸದ್ಗುರುಗಳು ಎಲ್ಲೋ ಹೋಗಿಬಿಟ್ಟಿದ್ರಂತೆ, ಹಿಮಾಲಯಕ್ಕೋ ಎಲ್ಲೋ ಹೋಗಿದ್ರಂತೆ, ಚಾಮುಂಡಿ ಬೆಟ್ಟ ಎಲ್ಲೋ ಹೋದ್ರಂತೆ, ಅವರು ಹಾಗೆ ತಪಸ್ಸು ಮಾಡಿದ್ರಂತೆ, ಇಲ್ಲ ಕಥೆ. ಸೊ ಆನ್ಸರ್ ಅಂದರೆ ತಪಸ್ಸು ಅಂದ್ಕೊಂಡಿದ್ದೀವಿ ನಾವು. ಸೊ ಅದು ಅಡ್ಜಸ್ಟ್ ಆಗ್ಬಿಡುತ್ತೆ. ಏ ತಪಶಕ್ತಿ ಇದ್ರೇನಯ್ಯ ಅಂತ ಕೇಳಿದ್ರೆ, ನಾವು ಏನೋ ನಾವು ಚಿಕ್ಕ ಮಕ್ಕಳಾಗಿರೋ ಕೇಳ್ಕೊತಾನೆ ಹೇಳೋದು, ಎಲ್ಲ ಕೂತ್ಕೊಂಡು ತಪಸ್ ಮಾಡ್ತಾಯಿದ್ರೆ ದೇವ ಪ್ರತ್ಯಕ್ಷ ಆಗ್ತಾನೆ, ವರ ಕೊಡ್ತಾನೆ, ಅದರಿಂದ ಅದರಿಂದ ತಪಶಕ್ತಿ ಬೆಳೆಯುತ್ತೆ. ಸ್ವಲ್ಪ ಅದು ಚಿಕ್ಕ ಮಕ್ಕಳಾಗಿದ್ದಾಗ ಚೆನ್ನಾಗಿತ್ತು ಕಥೆ, ಇವತ್ತು ಅದನ್ನ ಹೇಳೋಕೆ ಸ್ವಲ್ಪ ಸಂಕೋಚ ಆಗತ್ತೆ. ಯಾರ ಹತ್ರ ಹೇಳ್ತಾ ಇದ್ದೀನಿ ನೋಡಿ, ನಂಬೋರ ಹತ್ರ ಇದೆ ಕಥೆ ಹೇಳ್ತೀರಾ. ಈ ಸ್ಕೆಪ್ಟಿಸ್ಕ್ಸ್ ಬಂದರೆ ಏನೋ ಗೊತ್ತಿಲ್ಲಪ್ಪ ಆಗಿನ ಕಾಲದ ಕಥೆ ಅದು ಅಂದ್ಬಿಡ್ತೀವಿ ನಾವು. ಒಳಗಡೆ ನಮಗಿರೋ ಐಡಿಯಾ ಇದು ಹೌದಾ, ಸರಿ ತಪಶಕ್ತಿ ಆಯಿತು, ಶಾಪ ಏನು, ಶಾಪ ಅಂದರೆ ಏನಿರ್ಬೋದು ಒಂಥರ ಸಿದ್ಧಿ, ಅವ್ರಿಗೆ ಏನೇನೋ ಮಾಡ್ಬೋದು ಅವರು. ಇದು ಅಷ್ಟೆ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ, ನಮ್ಮ ಹೂ ಅನ್ನೋರ ಜೊತೆ ಹಿಂಗೆ ಹೇಳ್ತೀವಿ. ಈ ಸೈಂಟಿಸ್ಟ್ ಸೆಕ್ಯುಲರ್ ಅಂತ ಬಂದವ್ರಿಗೆ ಇದನ್ನು ಹೇಳಲ್ಲ ನಾವು, ಏನೆಲ್ಲ ಗೊತ್ತಿಲ್ಲ ರೇ ಇದು ಏನೋ ಚಿಕ್ಕ ಮಕ್ಕಳಲ್ಲಿ ಕೇಳಿದ್ದು ಹೌದಾ, ಇದು ತಾನೇ ನಮ್ಮಲ್ಲಿರೋದು. ಸೊ ತಪಸ್ ಅಂದರೆ ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ, ಮೊದಲು ಇಂಗ್ಲೀಷಲ್ಲಿ ತೊಗೊಳುವ. ಎರಡು ಟ್ರಾನ್ಸ್ಲೇಷನ್, ಎರಡೆರಡೇ ಇರೋದು, ಎರಡೇ ಎರಡು. ಒಂದು ಪೆನೆನ್ಸ್ ಅಂತ ನಾವೆಲ್ಲ ಉಪಯೋಗಿಸ್ತೀವಿ. ತಪಸ್ ಮಾಡೋದೇನಪ್ಪ ಇಂಗ್ಲೀಷಲ್ಲಿ, ಹಿ ವೆಂಟ್ ಟು ದ ಫಾರೆಸ್ಟ್ ಡು ಪೆನೆನ್ಸ್. ಯಾಕೆಂದರೆ ಅವ್ರು ಹಂಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ನಮಗೇನು ಗೊತ್ತು ಪೆನೆನ್ಸ್ ಅಂದ್ರೆ, ಅವ್ರು ಹೇಳಿದ್ರೆ ಅದು ಎದ್ದಿರಬೇಕು, ನಾವು ಪಾಪ ನಾವು ನಂಬಿಡ್ತೀವಿ. ಸೊ ಅದೊಂದು ಟ್ರಾನ್ಸ್ಲೇಷನ್. ಎರಡನೇದು ಬಾಡಿ ಹೀಟ್, ತಪಶಕ್ತಿ ಬಾಡಿ ಹೀಟ್. ಸೊ ಪೆನೆನ್ಸನ್ನು, ತಪಸ್ಸನ್ನು ಬಾಡಿ ಹೀಟ್ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರೆ.
ಅದನ್ನು ಇಂಗ್ಲೀಷ್ ಉಪಯೋಗಿಸಿ ತುಂಬ ಕಷ್ಟ. ಹಿ ವೆಂಟ್ ಇನ್ ದ ಫಾರೆಸ್ಟ್ ಟು ಗೆಟ್ ಬಾಡಿ ಹೀಟ್. ಸ್ವಲ್ಪ ತಲೆ ಪೆನ್ಷನ್ ಬಿಡ್ತೀವಿ ನಾವು, ಹೌದಾ? ನಾವು ನೀವೆಲ್ಲ ರೀ ಇಂಟೆಲೆಕ್ಚುಯಲ್ ಸ್ಕಾಲರ್ಸ್ ಮಾಡೋ ಕಥೆಗಳು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೊ 2.5 ವರ್ಷದ ಹಿಂದೆ ಸಡನ್ನಾಗಿ ಇವತ್ತು ದಿವಸದಲ್ಲಿ ಗೊತ್ತಾಯ್ತು ಏನು ಅಂದರೆ, ಅದಕ್ಕೆ ಮೊದಲು ಫೈನಾನ್ಸ್ ಅಂದರೆ ಏನು ನಿಮಗೆ ಗೊತ್ತಿಲ್ಲ ನಿಮಗೆ, ಯಾಕಂದರೆ ಅವ್ರು ಉಪಯೋಗಿಸ್ತಾರೆ ನಾವು ಉಪಯೋಗಿಸ್ಬಿಡ್ತೀವಿ. ಫೈನಾನ್ಸ್ ಅಂದರೆ ಒಂದೇ ಒಂದು ಅರ್ಥ ಇರೋದು, ಎರಡಿಲ್ಲ. ಏನಪ್ಪ ಅಂದರೆ ಈ ಕ್ರಿಶ್ಚಿಯಾನಿಟಿನಲ್ಲಿ ಮೋಸ್ಟ್ಲಿ ಜುಡಾಯಿಸಮಲ್ಲಿ ಕಮ್ಮಿ ಅವ್ರದ್ದೇನು, ನಾವು ಸಿನ್ನರ್ಸ್ ಅಂತ. ಸಿನ್ನರ್ಸ್ ಅಂದರೆ ಪಾಪಿಗಳಲ್ಲ. ಯಾವುದು ದ ಮೋಸ್ಟ್ ಡಿಸ್ಗಸ್ಟಿಂಗ್ ವರ್ಮ್, ಅದಕ್ಕಿಂತ ವರ್ಸ್ ಸಿನ್ನರ್ ಅಂದರೆ ಮನುಷ್ಯರು ನಾವು. ರಿವೋಲ್ಟಿಂಗ್ ಡಿಸ್ಗಸ್ಟಿಂಗ್ ವರ್ಮ್ ಅಂತ ಇನ್ಸೆಕ್ಟ್ ಯು ಆರ್ ವರ್ಸ್ ದ್ಯಾನ್ ದ್ಯಾನ್ ನಟ್ ಹ್ಯೂಮನ್ ಬೀಂಗ್ಸ್. ಅದು ಸಿನ್ನರ್ ಅಂದರೆ ಇವರು ನಾನು ಸಿನ್ನರ್ ಆಗಿದ್ದೀನಿ ಅಂತ ಹೇಳಿ ಬೇರೆ ಎಲ್ಲೋ ಹೋಗಿ ಸೆಲ್ಫ್ ಪನಿಷ್ಮೆಂಟ್ ಮಾಡ್ಕೋಬೇಕು. ಬೇರೆ ಬೇರೆ ಥರದ್ದು, ಫಿಸಿಕಲ್ಲು, ಮೆಂಟಲ್ಲು. ಇಟ್ ಇಸ್ ಕಾಲ್ಡ್ ಬುತ್ತ ದೂನಿಂಗ್ ಅಂತ ಯುರೋಪಿಯನ್ ಲ್ಯಾಂಗ್ವೇಜಸ್, ಡಚ್ ಅಂಡ್ ಜರ್ಮನಲ್ಲಿ. ಅಂದರೆ ಟು ಪೇ ದ ಪೆನಲ್ಟಿ, ಟು ಅಂಡರ್ಗೋ ಪನಿಷ್ಮೆಂಟ್. ಇದಕ್ಕೆ ಪೆನೆನ್ಸ್ ಅಂತ ಅರ್ಥ. ಇದೊಂದೇ ಅರ್ಥ ಇರೋದು. ಸೊ ನಾವು ಋಷಿಗಳು ಜ್ಞಾನ ಪಡ್ಕೋಸ್ಕರ ತಪಸ್ ಮಾಡೋಕ್ಕೆ ಹೋದರು ಅಂದರೆ ಅಲ್ಲಿ ಹೋಗ್ಬಿಟ್ಟವರು ತಮ್ಮನ್ನೇ ಹೊಡ್ಕೊಳ್ಳೋದು, ನಾನು ಸಿನ್ನರ್ ಅಂದ್ಕೊಳ್ಳೋದು, ಇದಲ್ಲ ಸರ್ ನಮ್ಮ ತಪಸ್ಸು, ನಮ್ಮ ತಪಸ್ಸು ಕೂತ್ಕೊಂಡು ರಾಮಕೃಷ್ಣ ಅಂತ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರಬೇಕ್ರಿ. ಅದರ ಪೆನೆನ್ಸ್ ಅಂದರೆ ಇದರ್ಥ ಇದು ಉಪಯೋಗಿಸ್ಬಿಡ್ತೀವಿ ನಾವು, ನಂಬಿದ್ದೀವಿ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲ. ಸೊ ಎರಡು ಅರ್ಥ ಇರೋದು. ಸೊ ಈ ಟೈಮಲ್ಲಿ ಒಂದು ಹೊಳಿತು, ಒಂದು ಅನ್ನಿಸ್ತು ಇದು ಸುಳ್ಳು. ತಪಸ್ಸು ಅಂದರೆ ಇವತ್ತು ನಾವು ಏನು ಸೈಂಟಿಫಿಕ್ ರಿಸರ್ಚ್ ಅಂತ ಕರಿತೀವೋ ಅದು ತಪಸ್ಸು. ಅಂದರೆ ಏನಾಯ್ತು ತಕ್ಷಣ ಪ್ರಶ್ನೆ ಬಂತು, ಹಾಗಾದರೆ ಆಶ್ರಮಗಳು ಏನು? ಆಶ್ರಮಗಳು ರಿಸರ್ಚ್ ಸೆಂಟರ್ಸು ಆಗಿರಲೇಬೇಕು. ತಪಸ್ಸು ಸೈಂಟಿಫಿಕ್ ರಿಸರ್ಚ್ ಆಗಿದ್ದರೆ, ಆಶ್ರಮಗಳು ಸೈಂಟಿಫಿಕ್ ರಿಸರ್ಚ್ ಸೆಂಟರ್ಗಳಾಗಿದ್ದರೆ, ತಪಶಕ್ತಿ ಏನು? ಜ್ಞಾನದಿಂದ ಬರೋ ಶಕ್ತಿ. ನಾಲೆಡ್ಜ್ ಈಸ್ ಪವರ್, ಆ ಪವರ್ ತಪಶಕ್ತಿ ಅಂತ ನೋಡಿದ್ರೆ ನಮ್ಮ ಏನೇನು ಹೇಳಿದಾರೋ ನಾವು ಹೇಳ್ತೀವ ತಪಸ್ ಬಗ್ಗೆ ಅದಕ್ಕೆಲ್ಲ ನಿಜವಾದ ಅರ್ಥ ಸಿಗತ್ತೆ. ತಪಶಕ್ತಿ ಮಾಡಿದ್ರು ಬಂದರು, ಆಮೇಲೆ ಖರ್ಚು ಮಾಡಿದ್ರು, ಪುನಃ ತಪಸ್ಸು ಹೊಟ್ಟೋಗ್ಬಿಡ್ತು, ಪುನಃ ಹೋಗಿ ತಪಸ್ ಮಾಡಿದ್ರು. ಸಿಂಪಲ್, ಏನೋ ರಿಸರ್ಚ್ ಮಾಡಿದ್ದೀರಾ, ಪಟ್ಟಣಕ್ಕೆ ತಂದ್ರಿ, ಅದು ಅಬ್ಸಲೀಟ್ ಆಯಿತು, ಮುಂದೆ ಹೋಗ್ಬೇಕಾದ್ರೆ ಪುನಃ ರಿಸರ್ಚ್ ಮಾಡಬೇಕು ಅದು ಅಂತ ಅಂದ್ಕೊಂಡು ನಾನು ಮುಂದೆ ಹೋಗಿದ್ದೀನಿ. ಒಂದು ತಿಂಗಳ ಹಿಂದೆ ನನ್ನ ಮಗಳು ಮಹಾಭಾರತ ಯಾವುದೋ ಒಂದು ಭಾಗ ತೊಗೊಂಡು ಓದ್ತಾ ಇದ್ಲು. ಇದೇ ಕಶ್ಯಪ, ಇದೇ ದುಷ್ಯಂತ ಕಶ್ಯಪನ ಆಶ್ರಮಕ್ಕೆ ಹೇಳಿದ್ನಲ್ಲ ಅವ್ರ ಹಿಂದೆ ಪ್ರಜೆಗಳೆಲ್ಲ ಬಂದರು ಅಂತ. ಅದಾದ ಎರಡು ಪೇಜ್ ಆದಮೇಲೆ ಕಶ್ಯಪನ ಆಶ್ರಮ ಒಳಗೆ ಹೋಗ್ತಾನೆ. ಆಶ್ರಮ ಅಂದರೆ ಇವತ್ತೇನೋ ಗೊತ್ತಿಲ್ಲ ನಮಗೆ ಅಲ್ವಾ. ನಿಜವಾಗಲೂ ಹೇಳಬೇಕು ಅಂದರೆ ಇವಾಗ ಶ್ರೀ ಶಿವರು ಆಶ್ರಮ ಕಟ್ಟಿದ್ದಾರೆ. ಯಾಕೆ? ಶ್ರೀ ಶಿವರಲ್ಲಿದ್ದಾರೆ, ಎಲ್ಲರೂ ಒಳಗಡೆ ಹೋಗ್ಬೋದು, ಆಶ್ರಮ ಅಂದ್ಕೊಂಬಿಟ್ಟಿದ್ದೀವಿ ನಾವು, ಹೌದಾ? ರಿಸರ್ಚ್ ಸೆಂಟರ್ ಅಂದರೆ ಅರ್ಥವೇ ಆಗಲ್ಲ ಅಲ್ವಾ ನಮಗೆ ನಿಜವಾಗಲೂ. ಮಹಾಭಾರತದಲ್ಲಿ ಕಶ್ಯಪನ ಆಶ್ರಮಕ್ಕೆ ಒಳಗೆ ಹೋಗ್ತಾನೆ ದುಷ್ಯಂತ. ಅದರ ಒಂದು ನಾಲ್ಕೈದು ಪೇಜ್ ಬರುತ್ತೆ, ಆಶ್ರಮ ಡಿಸ್ಕ್ರೈಬ್ ಮಾಡ್ತಾನೆ ಒಂದೇ ಒಂದು ನಾಲ್ಕೈದು. ಇದನ್ನು ನಿಮಗೆ ಅಲ್ಲಿ ಅಲ್ಲಿದೆಯಾ, ಅಲ್ಲಿದೆ ನೋಡಿ, ಓದ್ತೀನಿ, ಸೀರಿಯಸ್ ಆಗಿ ತಗೊಳ್ಳಿ. ಏನು ಏನು ವ್ಯಾಸ ಹೆಂಗೆ ಡಿಸ್ಕ್ರೈಬ್ ಮಾಡ್ತಾ ಇದ್ದಾನೆ ಅಂತ. ಎಷ್ಟು ನಾಲ್ಕೈದು ಲೈನ್ ಓದ್ತೀನಿ, ನಾಲ್ಕೆಲ್ಲ ಒಂದು ಐದಾರು ಏಳು ಲೈನ್ ಓದ್ತೀನಿ. ಸೊ ಇದು ಮಾಡಿಬಿಟ್ಟು ಈ ಥರ ವೇದಗಳು ಅಥರ್ವ, ರಿಕ್ಕು, ಯಜುರ್ವೇದ ಓದೋರೆಲ್ಲ ಇದ್ದು ಗುಂಪುಗಳು ಇದ್ರು ಅಂತ ಹೇಳಿಬಿಟ್ಟು ಮುಂದೆ ಹೋಗ್ತಾನೆ. ಅದರ್ ಪ್ಲೇಸಸ್ ಆಶ್ರಮ ವರ್ ಅಗೈನ್ ಗ್ರೇಸ್ಡ್ ವಿತ್ ಬ್ರಾಹ್ಮಣಾಸ್ ಅಕ್ವೈಂಟೆಡ್ ವಿತ್ ಆರ್ಡಿನೆನ್ಸಸ್ ಆಫ್ ಸ್ಯಾಕ್ರಿಫೈಸ್ ಆಫ್ ದ ಅಂಗಾಸ್ ಆ್ಯಂಡ್ ಆಫ್ ದ ಹಿಮ್ಸ್ ಆಫ್ ದ ಯಜುರ್ವೇದ ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಆಮೇಲೆ ಆ್ಯಂಡ್ ದೇರ್ ವರ್ ಮೆನಿ ಬ್ರಾಹ್ಮಣ್ಸ್
skilled in the art of making sacrificial platforms and the rules of krama in sacrifices, conversant with logic, mental sciences, and possessing a complete knowledge of the Vedas. There were also those who were fully acquainted with the meaning of all kinds of expressions, those that were conversant with all special rites, those also that are followers of moksha dharma, those again that are well skilled in establishing propositions, rejecting superfluous causes, drawing right conclusions. There were those having a knowledge of the sciences of words, grammar, of prosody, chandas, of nirukta, I don't know what it is, those again that were conversant with astrology, learned in the properties of matter and the fruits of sacrificial rites, possessing knowledge of causes and effects, capable of understanding the cries of birds and monkeys, well read in large treatises, and skilled in various sciences, learned brahmanas of rigid vows, engaged in japa, homa, and so on. In fact, he was not satisfied with his short survey. ಇವತ್ತಿನ ಭಾಷೆಯಲ್ಲಿ ಹೇಳ್ತೀನಿ, ಪ್ರೈಮಟಾಲಜಿ, ಆನಿಮಲ್ ಬಿಹೇವಿಯರ್, ಕ್ರೈಸ್ ಆಫ್ ಬರ್ಡ್ಸ್ ಆ್ಯಂಡ್ ಮಂಕೀಸ್, ಗ್ರಾಮರ್ ಲಿಂಗ್ವಿಸ್ಟಿಕ್ಸ್ ಆ್ಯಂಡ್ ಪ್ರೋಸೋಡಿ ಲಿಂಗ್ವಿಸ್ಟಿಕ್ಸ್, ಮ್ಯಾಟರ್ ದಟ್ಸ್ ಫಿಸಿಕ್ಸ್, ಬಾಟನಿ ಲಾಜಿಕ್, ಫಿಲಾಸಫಿ ಕಾಸ್ ಆ್ಯಂಡ್ ಎಫೆಕ್ಟ್ ಆ್ಯಂಡ್ ಸೈನ್ಸ್, astrology andre astronomy, psychology, etc., etc., etc. ಇದು ಆಶ್ರಮ ಸ್ವಾಮಿಗಳೇ. ಇವತ್ತು ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಸೆಂಟರ್ ಅಂದರೆ ಇದು ರೀ. ಕಶ್ಯಪನ ಆಶ್ರಮ ರಿಸರ್ಚ್ ಸೆಂಟರು, ತಪಸ್ಸು, ನಾಲೆಡ್ಜ್, ಸೈನ್ಸು. ಅವ್ರು ಸೈನ್ಸ್ ಅಂತ ಕರೀತಾರೆ, ನಾವು ತಪಸ್ ಅಂತ ಕರಿತೀವಿ. ಯಾಕೆಂದರೆ ನಾವು ನಮಗೆ ಗ್ರೀಕ್ ಬರಲಿಲ್ಲ, ಇಲ್ಲದ್ರೆ ಹೇಳ್ಬಿಡ್ತಿದ್ವಿ ನಾವು ಸೈಯಂತಿಯ ಅಂತ. ಆದರೆ ನಮ್ಮ ಸಂಸ್ಕೃತ ಬರ್ತಿತ್ತು ಜ್ಞಾನ, ಅದನ್ನು ತಪಸ್ಸು ಜ್ಞಾನ ಅಂತ ಕರೆಯಲ್ಲ. ತಪಸ್ಸಿಂದ ಜ್ಞಾನ ಹುಟ್ಟುತ್ತೆ, ರಿಸರ್ಚಿಂದ ನಿಮಗೆ ನಾಲೆಡ್ಜ್ ಬರೋದು. ಸೊ ಇವತ್ತು ಅದು ಇಂಟರ್ ಡಿಸಿಪ್ಲಿನರಿ. ಇವತ್ತು ನೀವು ಹಿಸ್ಟ್ರಿ ಆಫ್ ಸೈನ್ಸು, ಫಿಲಾಸಫಿ ಆಫ್ ಸೈನ್ಸು, ಸೋಷಿಯಾಲಜಿ ಆಫ್ ಸೈನ್ಸು, ಸೈಕಾಲಜಿ ಆಫ್ ಸೈನ್ಸ್ ಓದಿದ್ರೆ ದಿಸ್ ಈಸ್ ಹೌ ಯು ಬಿಲ್ಡ್ ಅ ರಿಸರ್ಚ್ ಸೆಂಟರ್ ಆ್ಯಂಡ್ ದಿಸ್ ಈಸ್ ಅ ಶಾರ್ಟ್ ಸರ್ವೆ ಆಫ್ ಆಶ್ರಮ. ಅಂದರೆ ಕಶ್ಯಪನೊಂದೇ ಅಲ್ಲ ಆಶ್ರಮ ಇದ್ದಿತ್ತು, ಬಹಳಷ್ಟು ಆಶ್ರಮಗಳಿತ್ತು. ಇನ್ನೂ ಅದ್ಭುತವಾದ ಕಥೆ, ನೈಮಿಷ ಅರಣ್ಯದಲ್ಲಿ ಇವನು ಚೈತ್ರ ಹೇಳ್ತಿದ್ದ. ದೊಡ್ಡ ಪ್ರಾಬ್ಲಮ್ ಆದರೆ ಎಲ್ಲ ಆಶ್ರಮದಲ್ಲಿರೋ ಋಷಿಗಳು ಬಂದು 10-12 ವರ್ಷ ತಪಸ್ ಮಾಡಿ, ರಿಸರ್ಚ್ ಮಾಡಿ, ಪ್ರತಿ ದಿವಸ ಸಾಯಂಕಾಲ ಡಿಸ್ಕಸ್ ಮಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋ ತನಕ ಎಲ್ಲ ಕಡೆಯಿಂದ ನೈಮಿಷಾರಣ್ಯ ಯಾರ್ಯಾರು ಬರೋ ಎಲ್ಲ ಇಂಟರ್ ಡಿಸಿಪ್ಲಿನರಿ. ಅದನ್ನು ಓದಿದ್ರೆ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ಅಂತ ಕೇಳಿದ್ದೀರಾ? ಆಟಮ್ ಬಾಂಬ್ ಬಿಲ್ಡ್ ಮಾಡಿರೋದು ಅದ್ರಿ. ನಮ್ಗೆ ಆಟಮ್ ಬಾಂಬ್ ಇತ್ತು ಅಂತ ಹೇಳ್ತಿಲ್ಲ, ತಪ್ಪು ತಿಳ್ಕೊಬೇಡಿ. ಇದು ಆಶ್ರಮ ಅಂದರೆ ಮಹಾಭಾರತದಲ್ಲಿ ಬರೆದಿದ್ದಾರೆ, ಆಗಿನ ಕಾಲದಲ್ಲಿ ಇದ್ದಿರಬೇಕು. ಈ ಥರ ಇದ್ದಿಲ್ಲದೆ ಇದ್ರೆ ಈ ಥರ ಕಥೆ ಬರೆಯೋಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಸೈನ್ಸ್ ಏನು ಅಂತ ಗೊತ್ತಿಲ್ಲದ್ರೆ ಇದು ರಿಸರ್ಚ್ ಸೆಂಟರ್ ಕಥೆ ಬರೆಯೋಕ್ಕಾಗಲ್ಲ ನಿಮಗೆ, ಮರ್ತುಬಿಡಿ. ಅದು ಸೈನ್ಸ್ ಒಂದೇ ಅಲ್ಲ, ಸೈನ್ಸ್ ಮೇಲೆ ಗೊತ್ತಿರಬೇಕು ನಿಮಗೆ. ಬರೀ ನೀವು ಫಿಸಿಸಿಸ್ಟ್ ಆದರೆ ಇದು ಗೊತ್ತಾಗಲ್ಲ ನಿಮಗೆ. ಫಿಸಿಸಿಸ್ಟ್ ಆಗಿ, ಕೆಮಿಸ್ಟು, ಬಯಾಲಜಿ, ಇದು ನಿಮಗೆ ಸೈನ್ಸ್ಗಳು ಗೊತ್ತು, ಅದ್ರ ಬಗ್ಗೆ ಐಡಿಯಾ ಬಂದು ಸೈನ್ಸ್ ಹೆಂಗೆ ಡೆವಲಪ್ ಆಗಬೇಕು, ರಿಸರ್ಚ್ ಸೆಂಟರ್ಗಳಾಗಬೇಕು ಅಂತೆಲ್ಲ ಗೊತ್ತಿದ್ರೆ ಮಾತ್ರ ಇದು ಸಾಧ್ಯ. ಸೊ ನಮ್ಮವ್ರು ಕೂತ್ಕೊಂಡು ಏನೋ ಇಶೋಟರಿಕ್ ನಾಲೆಜ್ ಕಂಡುಹಿಡಿಯೋಕೆ ಹೋಗ್ತಿರಲಿಲ್ಲ ಆಶ್ರಮಗಳಲ್ಲಿ, ಸೈಂಟಿಫಿಕ್ ರಿಸರ್ಚ್ ಮಾಡ್ತಾ ಇದ್ರು. ಯಾಕ್ಯಾರು ಇದನ್ನು ನೋಡಿಲ್ಲ, ಯಾಕ್ಯಾರು ಇದನ್ನು ನಾನು ಹೇಳ್ತಿದ್ದೆ, ಇದರಲ್ಲಿ ಬರೆದುಬಿಟ್ಟಿದ್ಯಲ್ಲಪ್ಪ ಜ್ಞಾನದ ಬಗ್ಗೆ ಗೀತೆಯಲ್ಲಿ ಬರೆದಿದೆ, ಜ್ಞಾನ ಅಂದರೆ ಏನು, ಹೆಂಗೆ ಹುಟ್ಟುತ್ತೆ ಅಂತೆಲ್ಲ ಬರೆದಿದೆ.
ಉದಾಹರಣೆಗೆ ಜ್ಞಾನಯೋಗದಲ್ಲಿ ಅದ್ಭುತವಾದ, ಅದನ್ನು ವಿವರಿಸೋಕ್ಕೆ ಹೋಗಲ್ಲ, ನಿಮಗೆ ತುಂಬ ಅದ್ಭುತವಾಗಿದೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶ್ಯಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿಭಿಹಿ ಅಂತ ಹೇಳ್ತಾನೆ. ಏನು ಬ್ರೀಫಾಗಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ, ನೀನು ತಿಳ್ಕೋಬೇಕು ತದ್ವಿದ್ಧಿ ಅದನ್ನು ಏನಪ್ಪ, ಯಾರು ತತ್ವದರ್ಶಿಗಳಾಗಿ ಜ್ಞಾನಿಗಳಾಗಿದ್ದಾರೋ ಅವರು ಅವರು ಜ್ಞಾನನ ಉಪದೇಶ ಮಾಡಿದಾಗ ಆ ಜ್ಞಾನ ಕಲ್ತ್ಕೋ. ಹೆಂಗೆ ಕಲ್ತ್ಕೊಳ್ಳೋದು? ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಮೂರು ಇದು ಕೊಡ್ತಾನೆ ಕೃಷ್ಣ. ಇಂಟ್ರೆಸ್ಟಿಂಗ್ ಆಗಿರೋದು ಪ್ರಣಿಪಾತೇನ ಅಂದರೆ ನಮ್ಮ ಇದರಲ್ಲಿ ಸಾಷ್ಟಾಂಗ ನಮಸ್ಕಾರ, ಪರಿಪ್ರಶ್ನೇನ ಅಂದರೆ ಕೌಂಟರ್ ಕ್ವೆಶ್ಚನ್ ಇನ್ ಕ್ರಿಟಿಕಲ್ ಡಿಸ್ಕಷನ್, ಸೇವೆಯ ಸೇವೆ ಅದೇನು ಅರ್ಥ ಬಿಟ್ಬಿಡಿ, ಇಂಪಾರ್ಟೆಂಟ್ ಏನಲ್ಲಿ. ನಿನ್ನ ಜ್ಞಾನ ಹುಟ್ಟಬೇಕಾದ್ರಪ್ಪ ಬರೀ ನಿನ್ನ ಕ್ರಿಟಿಕಲ್ ಕ್ವೆಶ್ಚನಿಂಗಿದ್ದಾದರೆ ಜ್ಞಾನ ಹುಟ್ಟಲ್ಲ, ಬೇರೆ ಇರಬೇಕದು ಇಷ್ಟೇ ಬೇಕಾಗಿಲ್ಲ ನಾನು. ಅಂದರೆ ಜ್ಞಾನ ಹೆಂಗೆ ಹುಟ್ಟುತ್ತೆ ಅಂತ ಸ್ಟಡಿ ಮಾಡಿದಾರ್ರಿ? ಇವತ್ತು ಸೈಕಾಲಜಿ ಆಫ್ ಸೈನ್ಸ್ ಮಾತಾಡ್ತಾ ಇರಬೇಕಾದ್ರೆ, ಹೌ ಟು ಡೂ ಸೈಂಟಿಫಿಕ್ ರಿಸರ್ಚ್ ಅಂತ ಹೇಳಬೇಕಾದ್ರೆ, ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಡಿಸ್ಕಷನ್ ಈಸ್ ನಾಟ್ ಇನಫ್ ಟು ಡೂ ರಿಸರ್ಚ್, ಅದರ್ ಮೆಂಟಲ್ ಆ್ಯಟಿಟ್ಯೂಡ್ಸ್ ಮಸ್ಟ್ ಬಿ ದೇರ್. ಬೆಸ್ಟ್ ಸೈನ್ಸ್ ಇವತ್ತು ಆ ಲೆವೆಲ್ ಇನ್ನೂ ಬಂದಿಲ್ಲ ಅವ್ರಿಗೆ ಏನೇನು ಕಂಪೋನೆಂಟ್ಸ್ ಅಂತ. ಗೀತೆಯಲ್ಲಿ 3000 ವರ್ಷದ ಹಿಂದೆ ನೋಡಪ್ಪ ಬರೀ ನೀನು ಪ್ರಶ್ನೆಗಳು ಕೇಳಿಕೊಂಡು ತರ್ಕ ಮಾಡಿದ್ರೆ ನಿನಗೆ ಜ್ಞಾನ ಬರಲ್ಲ, ಅದು ಬೇರೆ ಬೇರೆ ಕಂಪೋನೆಂಟ್ಸ್ ಇರಬೇಕು. ಈ ಮಾತು ಹೇಳಬೇಕಾದ್ರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ಬರಲ್ಲ, ಅದು ಗೊತ್ತಾಗಲ್ಲ ನಮಗೆ. ಅದನ್ನು ಸಿಂಪಲಾಗಿ ಇವತ್ತು ಯಾರಾದರೂ ಗೊತ್ತಿ ಈ ವಿಷಯ ಹೆಂಗೆ ಜ್ಞಾನ ಹುಟ್ಟುತ್ತೆ ಅಂತ ಗೊತ್ತಿರೋರಿಗೆ, ಗೊತ್ತಿಲ್ಲದೆ ಇರೋರಿಗೆ ಪ್ರಶ್ನೆ ಹೇಳಿದ್ರೆ ನೋಡ್ರಿ ಫ್ಯೂಡಲಿಸಮ್ ಅಂದರೆ ನಮ್ಮಲ್ಲಿ ಹಾಗೆ ಗುರುಗಳ ಕಾಲಕ್ಕೆ ಬೀಳಬೇಕಂತೆ, ಗುರುಗಳ ಸೇವೆ ಮಾಡಬೇಕಂತೆ, ಜ್ಞಾನ ಆಮೇಲೆ ಪ್ರಶ್ನೆ ಹೇಳ್ಕೊಳ್ತ ಇಲ್ಲ ರೀ. ಸೈನ್ಸ್ ಹುಟ್ಟೋದು ಹೆಂಗೆ ಅಂದರೆ ಕ್ರಿಟಿಕಲ್ ಕ್ವೆಶ್ಚನ್, ಅವ್ರಿಗೆ ಸೈನ್ಸ್ ಬಗ್ಗೆ ಏನೂ ಗೊತ್ತಿಲ್ಲ. ಏನಪ್ಪಾ ಟೈಮ್ ಆಯಿತಾ? ಇರೋ ಇನ್ನೊಂದು ಪಾಯಿಂಟ್ ಇದೆ ಕಣ, ಬೇಡವಾ ನಿಲ್ಲಿಸ್ಬಿಡ್ಲಾ? ಅವ್ರಿಗೆ ಸ್ವಲ್ಪ ಕಾಳಜಿ, ಇವನು ಬಾಲಿಗೆ ಚಾನ್ಸ್ ಬಿಟ್ಟರು ಬಿಡಲ್ಲ ಅಂತ. ಇಲ್ಲಪ್ಪ ನಿಲ್ಲಿಸ್ಬಿಡ್ತೀನಯ್ಯ, ನಿಲ್ಲಿಸ್ಬಿಡ್ತೀನಿ ಅದು ಮೊದಲಿನ. ಸೊ ಇದು ಇದು ಜ್ಞಾನ. ಸೊ ಜ್ಞಾನಿಗಳು ಅಂದರೆ ಹಾಗಾದರೆ ಜ್ಞಾನಿಗಳು ಏನಪ್ಪ ಅಂದರೆ ಏನೇನು ಕೊಂಬಿಟ್ಟಿದ್ದೀವಿ ನಾವು ಪುನಃ ಒಂದು ರೀತಿಯವರು ಪವಾಡ ಪುರುಷರು. ಏನಪ್ಪ ಒಂದು, ನೀನು ಜ್ಞಾನಿ ಅಂತ ಹೇಳ್ಕೋಬಾರ್ದು, ಹೇಳ್ಕೊಂಬಿಟ್ರೆ ಅಹಂಕಾರ ತೋರಿಸ್ತಾ ಇದೆಯಾ. ಸೊ ಜ್ಞಾನಿಗಳು ಅಂತ ಹೇಳ್ಕೋಬಾರ್ದು. ನಮ್ಮ ಕಾಮನ್ ಸೆನ್ಸ್ ಪಿಕ್ಚರ್ ಕೊಡ್ತಾ ಇದ್ದೀನಿ. ಇನ್ನೇನಪ್ಪ, ಜ್ಞಾನಿಗಳು ಕೋಪ ಬರಲ್ವಂತೆ. ಕೋಪ ಬಂದರೆ ಜ್ಞಾನಿ ಅಲ್ಲ. ಆಮೇಲೆ ಯಾವಾಗಲೂ ನಗುನಗ್ತಾ ಇರಬೇಕು. ಅವನನ್ನು ತೊಗೊಂಡು ಹಾಸ್ಪಿಟ್ಲಿಗೆ ಹಾಕ್ತಾರೆ, ಮೆಂಟಲ್ ಹಾಸ್ಪಿಟ್ಲ್. ಇನ್ನೆಲ್ಲ ಹಂಗೆ ನಡೆದ್ರೆ ಆಯಿತಾ? ಈ ರೀತಿ ಏನೇನೋ ಕಥೆ ಹೇಳ್ಕೊಟ್ಬಿಟ್ಟಿದ್ದೀವಿ ಅವ್ರ ಬಗ್ಗೆ. ಲೆವಿಟೇಟ್ ಮಾಡೋದು ಅದು, ಕೆಲವರು ಇನ್ನೊಂದು ಸೆಟ್ ಗಾಳಿನಲ್ಲಿ ಜಿಂಗ್ ಅಂತ ಹೋಗ್ತಿರ್ತಾರಪ್ಪ ಅವರು ಜ್ಞಾನಿಗಳು. ಯಾರಿಗೂ ಕಾಣಿಸದಿದ್ದಾಗ ನಡೆಯಲ್ವಂಥವ್ರು ಹಾರ್ಕೊಂಡು ಹೋಗ್ತಾರಂತೆ, ಯಾರಾದರೂ ಬಂದು ನಡೆದುಬಿಡ್ತಾರಂತೆ. ಇಲ್ಲ ಇದು ಇದೆಲ್ಲ ನಮಗಿರೋ ಕಲ್ಪನೆಗಳಲ್ವೇ. ನೋಡಿ ಯಾವಾಗಲೂ ಹಿಂ ಅಂತ ಹೋಗೋದು ಫಗೆಟ್ ಇಟ್. ಯಾರು ಅದನ್ನು ಸೀರಿಯಸ್ ತೊಗೊಳ್ಳ ನಾವು ಹೇಳ್ಕೊಂಬಿಡ್ತೀವಿ. ಕೋಪ ಬರಬಾರದು. ನೋಡಿ ಕೋಪ ಅನ್ನೋದು ಬಯಾಲಾಜಿಕಲ್ ಪ್ರಾಸೆಸ್. ಅದು ಜಿರಳೆಗೂ ಬರುತ್ತೆ, ಇಲಿಗೆ ಬರುತ್ತೆ, ಎಲ್ಲ ಪ್ರಾಣಿಗಳಿಗೂ ಬರುತ್ತದೆ. ಫಿಸಿಯೋಲಾಜಿಕಲ್ ಪ್ರಾಸೆಸ್. ನೀವು ಮನುಷ್ಯರು ಅಂದಮೇಲೆ ನಿಮಗೆ ಕೋಪ ಬರಲೇಬೇಕು. ನೀವು ಜ್ಞಾನಿಗಳಾಗಿ ಅಜ್ಞಾನಿಗಳಿಗೆ ನಿಮಗೆ ಕೋಪ ಬರುತ್ತೆ, ಅಳುತ್ತೀರಾ, ನಗುತ್ತೀರಾ. ಇದನ್ನೆಲ್ಲ ನಿತ್ತೆಗೆಕ್ಕಾಗಲ್ಲ, ನೀವು ಎಂಥವರೇ ಆಗಿರಿ ನೀವು. ಸೊ ಜ್ಞಾನಿಗಳಿಗೆ ಇದೆಲ್ಲ ಇದೆ ಹೌದಾ? ಇದೊಂದು ಚಿತ್ರಣ. ಅದ್ರ ಜೊತೆಗೆ ಅಫ್ಕೋರ್ಸ್ ನಮ್ಗೆ ಗೊತ್ತಿಲ್ಲ ಅಹಂಕಾರ ಅಂದರೆ ಏನೊಂದು ಗೊತ್ತಿಲ್ಲ ಸಾಮಾನ್ಯವಾಗಿ ನಮಗೆ. ನನಗೆ ಜ್ಞಾನ ಬಂತು ಅಂತ ಹೇಳ್ಕೋಬಾರ್ದು ಅಹಂಕಾರ ಅದು. ನನ್ನ ಎಷ್ಟೋ ಜನ ಶ್ರೀ ಶಿನಕ ಸದ್ಗುರುನ ಕ್ರಿಟಿಸೈಸ್ ಮಾಡಿರೋ ಕೇಳಿದ್ದೀನಿ. ಅವ್ರು ಜ್ಞಾನಿಗಳೆಲ್ಲ ಇದ್ರೆ ನಾವು ಜ್ಞಾನಿ ಅಂತ ಹೇಳ್ಕೊಡ್ತಿರ್ಲಿಲ್ಲ ಅಂತ ಹೇಳಿ ನಾನು ಕೇಳಿದ್ದೀನಿ. ಎಷ್ಟೋ ಜನ ಬೈತಾರೆ. ಅಂದರೆ ಏನು ನಿಮ್ಮಿಂದ ಬಂದ ಸಭಿಕರಿಂದ ಅದಕ್ಕೋಸ್ಕರ ನಿಮಗೊಂದು ಪ್ರಾರ್ಥನೆ, ನನ್ನ ಜ್ಞಾನಿ ಅಂತ ಕರೆದು ಬಿಡಿ, ನಾನು ಸ್ವಲ್ಪ ಖುಷಿಯಾಗಿ ಮನೆ ಹೋಗ್ತೀನಿ. ಈ ಥರ ಮಾತಾಡ್ತೀನಿ. ಜ್ಞಾನಿಗಳಿಗೇನು ಬೇಡ. ಆದರೆ ಒಂದು ಏನಪ್ಪ ಅಂದರೆ ಈ ಕಥೆ ಎಲ್ಲಿಂದ ಬಂತು?
ನೋಡಿ, ಪಾಶ್ಚಿಮಾತ್ಯ ದೇಶದವ್ರು ಬಂದು ನಮ್ಮನ್ನು ಡೆವಿಲ್, ನಮಗೇನೋ ಡೆವಿಲ್ ಅಂತ ಹೇಳೋಕ್ಕಲ್ಲ, ಶೈತಾನ್ ಅಂತ ಕೇಳಿದೀವಲ್ವ, ಶೈತಾನ್ ಕಬ್ಬಚ್ಚೆ ಅಂತ ಕೇಳಿದೀವಲ್ಲ ಪದ, ಶೈತಾನ್ ಅಂತ ಇದಾನೊಬ್ಬ, ರಾಕ್ಷಸರಲ್ಲ ಅವರು, ಶೈತಾನು. ಆ ಶೈತಾನು ಅವರನ್ನು ನಾವೆಲ್ಲ ಪೂಜಿಸ್ತೀವಿ. ಯಾರು ಶೈತಾನರು? ಗಣೇಶ, ಸರಸ್ವತಿ ಇವರೆಲ್ಲ ಶೈತಾನರು. ದೇವರ ವಿರುದ್ಧ ನಿಂತಿರೋ, ಗಾಡ್ ವಿರುದ್ಧ ನಿಂತಿರೋ ದೇವತೆಗಳಲ್ಲ ಅವರು. ಏನೋ ಏನೋ ಡಾಟ್ 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 ಇಟ್ಕೊಳ್ಳಿ, ಎಂಟಿಟೀಸು. ಅವ್ರು ಹೇಳಿದ್ರು, ನೋಡಿ ನೀವು ಮಾಡ್ತಿರೋದು ಅದು, ಅದನ್ನು ಅವರು ಆಗಿನ ಕಾಲದಲ್ಲಿ ಈಗಲೂ ಇಟ್ಕೊಂಡಿದ್ದಾರೆ. ಕಥೆ ಒಂಥರ ಏನಂದರೆ, ಈ ಭೂಮಿಗೆ ಒಡೆಯ ಯಾರಪ್ಪ ಅಂದರೆ ಶೈತಾನು. ಅವನನ್ನು ನೀವು ಕರೆಸ್ಕೋಬೇಕು. ಒಂದು ಸೀಕ್ರೆಟ್ ಬುಕ್ ಇದೆ ನಿಮಗೆ, ಗ್ರಂಥ ವೇದ, ಅದೇ ಅಂದ್ಕೊಂಡ್ಬಿಟ್ರು ಅವರು. ಅದನ್ನು ಇವತ್ತೆಲ್ಲ ಹೇಳ್ತಾರೆ, ಬ್ರಾಹ್ಮಣರು ಇಟ್ಕೊಂಡು ವೇದ ಮುಚ್ಚಿಟ್ಬಿಟ್ರು, ಅಲ್ಲಿಂದ ಬಂದಿರೋ ಕಥೆ ಇದು. ಅದು ಯಾರಿಗೂ ಕೊಡಲ್ಲ, ಬರೀ ಆ ಶೈತಾನನ ಲೆಫ್ಟಿನೆಂಟ್ಸ್ಗೆ ಮಾತ್ರ. ನಮಗೆ ನಿಮಗೆ ಸಿಗಲ್ಲ ರೀ ಅದು ಸ್ಪೆಷಲ್ಲಲ್ಲಿ. ಅವರು ಕೂತ್ಕೊಂಡು ಪ್ರೇ ಮಾಡಿದಾಗ ಶೈತಾನ್ ಬರ್ತಾನೆ, ಬಂದುಬಿಟ್ಟು ಅವರಿಗೆ ವರಗಳು ಕೊಡ್ತಾನೆ. ಅವ್ರ ಕಥೆ ಇದು. ಆ ವರನಿಟ್ಕೊಂಡು ಈ ಶೈತಾನನ ಪ್ರೀಸ್ಟ್ಗಳಿದಾರಲ್ಲ, ಅವರು ಜನರನ್ನು ಉಪದ್ರವ ಮಾಡ್ತಾರೆ. ಅದು ಪೇಗನ್ ರಿಲಿಜನ್ ಅಂದರೆ. ಅವರೇನು ಹೇಳಿದ್ರು, ನೋಡಪ್ಪ ನಿಮ್ಮ ರಿಲಿಜನ್ನು ಈ ಥರ ರಿಲಿಜನ್ನು, ಅದನ್ನು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರೀತಾರೆ ನಮ್ಮ ಭಾಷೆನಲ್ಲಿ. ಮಠ, ಸೊ ನಮ್ಮ ಪೂಜೆಗಳು ಮಠದ ಗ್ರಂಥ ಅಂದರೆ ವೇದ ಅಂತ ಇದು ಮಾಡಿಬಿಟ್ಟು, ಅದರ ಜೊತೆಗೆ ಇನ್ನೊಂದು ನಿಜವಾದ ಜ್ಞಾನಿಗಳು ಹೇಗಿರ್ತಾರೆ, ಒಳ್ಳೆಯವರು ಹೇಗಿರ್ತಾರೆ, ಸೈಂಟ್ಸ್ ಅಂತ ಕರೆದ್ರು. ಅವರು ಈ ಥರದವರಂತೆ, ಯಾವಾಗಲೂ ನಗನಗ್ತಾ. ಅದಕ್ಕೆ ಸೈಂಟ್ಸ್ ಇಲ್ಲ, ಸತ್ತ ಮೇಲೆ ನೀವು ಸೈಂಟ್ ಆಗೋದು ಕ್ಯಾಥೊಲಿಕ್ ಟ್ರೆಡಿಷನ್ನಲ್ಲಿ. ಪ್ರೊಟೆಸ್ಟೆಂಟ್ಸ್ಗೆ ಸೈಂಟ್ಸ್ ಇಲ್ಲ, ಪವಾಡ ಮಾಡಿರಬೇಕು, ಯಾವಾಗಲೂ ನಗನಗ್ತಾ ಇರಬೇಕು, ಅಂದರೆ ಹಲ್ಲು ಚೆನ್ನಾಗಿ ಗುಜ್ಜಿ ಅಂತ. ಅದು ನೋಡಿ, ಅದು ಇಂಪಾರ್ಟೆಂಟ್, ಮರಿಬೇಡಿ ಅದನ್ನ, ನಂತರ ಅಲ್ಲ. ಸೊ ಹಲ್ಲು ಚೆನ್ನಾಗಿ ಗುಜ್ಜಿ, ಹಲ್ಲು ತೋರಿಸಿ ಕಾಲ್ಗೇಟ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನಗು ನಗುತ್ತಾ ಓಡಾಡಿಕೊಂಡು, ಲೆವಿಟೇಷನ್ ಇರಲಿಲ್ಲ ಅವರಿಗೆ, ಅದು ನಮಗೆ ಮಾತ್ರ. ಲೆವಿಟೇಷನ್ ಗೊತ್ತಲ್ಲ, ಹಿಂಗೆ ನೇರ ಮೇಲೆ ನಿಲ್ಲ ಏರಲ್ಲಿ ತೇಳ್ಕೊಂಡು ಹೋದ. ಇವರು ಇವರನ್ನು ಸೈನ್ಸ್ ಅಂತ ಕರೆದ್ರು. ನಮ್ಮ ಬಂತು, ನಾವು ಒಪ್ಕೊಂಬಿಟ್ವಿ, ಹೌದು ಹೌದು ನಾವು ಮಾಡ್ತಿರೋದು ಮಾಟ ಅಂದರೆ. ಆದರೆ ಮಾಟನ ಬೇರೆ ಮಾಡಿಬಿಟ್ಟು, ಇವತ್ತು ತೊಗೊಂಡೋಗಿ ರಕ್ತಾನ ಮನೆಯಲ್ಲಿ ಎಷ್ಟೋದು ಪ್ರೇತ ಅಂತ ಅದನ್ನೆಲ್ಲ ಮಾಟ ಅಂತ ಕರೆದ್ಬಿಟ್ಟು, ಅವ್ರ ಮಾಟ ಅಂತ ಏನು ಕರೀತಿದ್ದಾರೋ ಅದನ್ನು ನಾವು ಇವತ್ತು ಜ್ಞಾನಗಳು ಮಾಡಿಬಿಟ್ಟಿದ್ದೀವಿ. ಅವರು ಏನನ್ನ ಮಾಟ ಬ್ಲ್ಯಾಕ್ ಮ್ಯಾಜಿನ್ ಕರೀದಾರೋ ಅದನ್ನು ಹಿಂದೂಯಿಸ್ ಮಾಡಿಬಿಟ್ಟಿದ್ದೀವಿ. ಅದರಿಂದನೇ ವೇದ ಸೀಕ್ರೆಟ್ ಬುಕ್ ಆಗಿರೋದು, ಗೊತ್ತಾ? ಯಾಕೆ ಅಂದರೆ ಸೀಕ್ರೆಟ್ ಅದು ಅದು. ಆಮೇಲೆ ದೇವರು ಬರೋ ಪ್ರತ್ಯಕ್ಷ ಆಗೋದು, ಸೇಟನ್ ಬರೋದು, ವರ ಕೊಡೋದು ಅವನು ಮಾಡೋದು. ನಮ್ಮ ಮನಸ್ಸಿನಲ್ಲಿ ಇವತ್ತು ಅವರು ನಮ್ಮ ಬಗ್ಗೆ ಏನೇನು ಕೆಟ್ಟದ್ದು ಹೇಳಿದಾರೋ ಅದನ್ನೆಲ್ಲ ಒಪ್ಕೊಂಬಿಟ್ಟಿದ್ದೀವಿ. ನಮ್ಮ ಭಾಷೆ ಹೊಸ್ತು ಹೋಗ್ಬಿಟ್ಟಿದೆ. ಏನು ಮಾಡ್ತಿದ್ದೀವಿ ನಾವು? ನೀನು ನೀರು ಕುಡಿತೀಯ ಬಸವ, ನೀನು ಹೂ ತಿಂತೀಯ ಬಸವ, ನೀನು ಹೆಂಗಸಾ ಬಸವ, ಇಲ್ಲಿ ಬಂದ್ಬಿಟ್ಟಿದ್ದೀವಿ. ಯಾವ ಲೆವೆಲ್ಗೆ ನಮ್ಮ ಪ್ರಜ್ಞೆ ಏನಿದೆಲ್ಲ ಮೂಡಿದೆ ಅಂತ ನೋಡ್ಕೊಳ್ಳಿ. ಸಣ್ಣ ಸಣ್ಣ ಪ್ರಶ್ನೆಗಳು ನಾನು ಕೇಳಿರೋದು, ಎಳೆ ಮಗು ಕೇಳೋ ಪ್ರಶ್ನೆ ಕೇಳಿರೋದು, ಓದಾಗ ಬರ್ತಿಲ್ಲ ಅಂತ ಕಾಣಿಸ್ತಾ ಇದೆ. ಸಾಧ್ಯ ಇಲ್ಲ, ಯಾಕೆಂದರೆ ಅವರು ಓದಿರೋರು ಬರೆಯೋರು. ಆದರೆ ನಮ್ಮ ಸಂಸ್ಕೃತಿ ಬಗ್ಗೆ ಬಂದಾಗ ಓದಕ್ಕೆ ಬರಲ್ಲ, ಯೋಚನೆ ಮಾಡೋಕ್ಕೆ ಬರಲ್ಲ, ಪ್ರಶ್ನೆ ಕೇಳೋಕ್ಕೆ ಬರಲ್ಲ, ಒಂಥರ ಬುದ್ಧಿ ಭ್ರಮಣೆ ಆಗ್ಬಿಡುತ್ತೆ, ಬುದ್ಧಿ ಮಂಕ್ ಹಿಡಿದ್ಬಿಟ್ಟಿದೆ. ನಮಗೊಬ್ಬರಿಗೆ ಅಲ್ಲ, ಅವ್ರಿಗೂ ಕೂಡ. ಇದು ಒಂದು ಜನಾಂಗದ ಪ್ರಶ್ನೆ ಅಲ್ಲ, 300, 400, 500 ವರ್ಷ ನಾನು ಟೆಕ್ಸ್ಟ್ಗಳು ಓದ್ತಾ ಇದ್ದೀನಿ, ನಂಬಕ್ಕೇ ಆಗಲ್ಲ ನನಗೆ. ಇದು ಯಾಕಿದು ಯಾರೂ ನೋಡಿಲ್ಲ? ಸೊ ಇದು ಬಾಲಗಂಗಾಧರನ ಅಹಂಕಾರ ಅಲ್ಲಪ್ಪ, ಇದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ. ವಿಸ್ಮೃತಿ ನಮ್ಮ ಸಂಸ್ಕೃತಿ ಬಗ್ಗೆ ಈ ರೀತಿ ಬಂದಿದೆ. ಇದ್ರ ಬಗ್ಗೆ ಆಲೋಚನೆ ಮಾಡಿ. ಯಾಕೆ ಗೊತ್ತಾ? ಒಂದೇ ಒಂದು ಸಣ್ಣ ಉದಾಹರಣೆ ತಗೋತೀನಿ. ಈ ಥರ ನಮ್ಮ ಸಂಸ್ಕೃತಿ ಉಳಿಸ್ಕೋಬೇಕು ಅನ್ನೋ ಪ್ರಶ್ನೆ, ಅದು ಬಿಡಿ, ಅದಿದೆ, ಕಾಳಜಿ ಇದೆ, ನಿಮಗೂ ಇದೆ, ನನಗೂ ಇದೆ. ಅದಕ್ಕಿಂತ ದೊಡ್ಡ ಪ್ರಶ್ನೆ ಇದೆ ಇವತ್ತು.
ಒಂದೇ ಒಂದು ಉದಾಹರಣೆ. ಈ ವರ್ಣಶಂಕರದ ಕಥೆಯಿಂದ ಒಂದು ತಗೊಳ್ಳುವ, ನಮ್ಮ ಎಜುಕೇಷನ್ ಸಿಸ್ಟಮ್ ಏನಾಗಿರೋ ಪರಿಣಾಮ ನೋಡುವ. ನಿಮಗೆ ನನಗಿಂತ ನಿಮಗೆ ಚೆನ್ನಾಗುತ್ತೋ, ನಾನು ಬರೀ ಬೆಂಗಳೂರಲ್ಲಿ ಒಂದು ಸ್ವಲ್ಪ ನೋಡಿದೆ, ಈ ಸಿ ಬಿ ಎಸ್ ಎಕ್ಸಾಮ್ಗಳೆಲ್ಲ ಇದೆಯಲ್ಲ ಮಕ್ಕಳಿಗೆ, ಅವ್ರಿಗೆ ಸುಮಾರು 80% ಟ್ಯೂಷನ್ಗೆ ಹೋಗ್ತಾರೆ. ಹೌದಾ? ಯಾಕೆಂದರೆ ಸ್ಕೂಲಲ್ಲಿ ಕಲ್ತ್ಕೊಳ್ಳೋಕ್ಕಾಗಲ್ಲ. ಆ ಟ್ಯೂಷನ್ ಕೊಡೋರು ನೋಡೋಕ್ಕೆ ಹೋದರೆ, ನಾನು 2-3 ವರ್ಷದಿಂದ ಸ್ವಲ್ಪ 3-4 ವರ್ಷದಿಂದ ವಯಸ್ಸು ಸುಮಾರು 60-65 ವರ್ಷ ಎಲ್ಲರಿಗೂ, ನಾನು ನೋಡಿದವರಲ್ಲ. 80% ಹುಡುಗರು ಹುಡುಗಿರು. ಅವತ್ತು 60-65 ಇದ್ದಿದ್ರೆ ಇವತ್ತು 65-70 ಮೇಲೆ ಬಂದುಬಿಟ್ಟಿದ್ದಾರೆ. 2-3 ವರ್ಷದಲ್ಲಿ ಫೋಟೋ ಫ್ರೇಮಿಗೆ ಇರಿಸ್ತಾರೆ. ಒಂದೇ ಒಂದು ಪ್ರಶ್ನೆ ನಿಮಗೆ, ಈ 80% ಹುಡುಗರು ಹುಡುಗಿರಿಗೆ ಪಾಠ ಯಾರು ಹೇಳ್ಕೊಡೋದು? ಇರೋ 20% ಒಳ್ಳೆಯ ಸ್ಕೂಲ್ಗಳಿದ್ರೆ ಈ 5 ವರ್ಷ ಆದಮೇಲೆ ಎಲ್ಲರೂ ಅಲ್ಲಿಗೆ ಹೋಗಬೇಕು ಅಂತಾರೆ. ಆ ಥರ ಸ್ಕೂಲ್ಗಳಿಗೆ ಮಕ್ಕಳನ್ನು ಕಳಿಸ್ಬೇಕು ಅಂತಾರೆ. ಇವತ್ತೇ ರೀಸನಬಲಿ ಒಳ್ಳೆಯ ಸ್ಕೂಲು ಅಂದರೆ ಪ್ರೈಮರಿ ಸ್ಕೂಲ್ಗೆ 1.5 ಲಕ್ಷ ಕೊಡಬೇಕು ನೀವು. ಇರೋದೇ 20% ಒಳ್ಳೆಯ ಸ್ಕೂಲ್ಗಳು, ಮಕ್ಕಳನ್ನು ಕಳಿಸ್ಬೇಕು ಅಂತೀರಾ? ಎಷ್ಟು ಕೇಳಬಹುದು? ಎಷ್ಟು ಜನ ಅಷ್ಟು ಸಂಪಾದಿಸ್ತಾರೆ? ಎಷ್ಟು ಜನ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕಾಗುತ್ತೆ? ಸೆಕೆಂಡ್ರಿ ಸ್ಕೂಲು ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ. 5 ವರ್ಷದಲ್ಲಿ ಸತ್ತಿರ್ತಾರೆ ಹೇಳ್ಕೊಡೋರು. ಮೇಷ್ಟ್ಗಳು ಸಿಗಲ್ಲ ನಿಮಗೆ, ಇಲ್ಲ. ಏನು ಮಾಡ್ತೀರಾ ನೀವು? ಇವತ್ತು ನೀವು 10-12 ವರ್ಷದ್ದು ಮಕ್ಕಳು ಇಟ್ಕೊಂಡಿದ್ದರೆ ಏನಪ್ಪ ಮಾಡ್ತೀರಾ? ಅವನಿಗೆ ಹೇಳಿದೆ, ಅವನಿಗೊಬ್ಬ ಮಗ ಇದ್ದಾನೆ 10 ವರ್ಷದ ಮಗ, ಅವನಿಗೇನು ಹೇಳ್ತೀನಿ ಗೊತ್ತಾ? ಲೇ, ನಿನ್ನ ಮಗ ಸತ್ತಾಕಣೋ. ಸತ್ತರು, ತಮಾಷೆ ಮಾಡ್ತಿಲ್ಲ ನಾನು, ಬರೀ ಕರ್ನಾಟಕದಲ್ಲ, ಇಡೀ ಇಂಡಿಯಾದಲ್ಲಿ. ಏನಪ್ಪ ಮಾಡ್ತೀರಾ? ಇನ್ನೊಂದು ಉದಾಹರಣೆ ತೊಳೆ, ಅಲ್ಲಿ ಮುಗಿಸ್ತೀನಿ ಕಥೆನ. ದೊಡ್ಡದಾಗ ಮಾತಾಡಿದ್ವಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತೆ, ಸಾಫ್ಟ್ವೇರ್ ಪವರ್ ಕಥೆಗಳೆಲ್ಲ ಕೇಳಿದ್ದೀವಿ. 1-1.5 ವರ್ಷದ ಹಿಂದೆ ಡಿಸ್ಕವರ್ ಮಾಡಿದ್ರು ಏನಪ್ಪ, 1 ವರ್ಷದ ಹಿಂದೆ ನಮ್ಮ ಭಾರತ ದೇಶ ಸಾಫ್ಟ್ವೇರ್ ಇಂಜಿನಿಯರ್ಗಳು ಲಾಯಕ್ಕಿಲ್ಲ, ಟ್ರೈನಿಂಗ್ ಮಾಡೋಕ್ಕೆ ಆಗಲ್ಲ. ಕಣ್ಣಿಡಿದವ್ರು ಯಾರು? ಇಂಡಿಯನ್ ಇಂಡಸ್ಟ್ರೀಸ್. ಸೊ ಲಾಸ್ಟ್ ಇಯರ್ ಜೂನು ಶುರುವಾಯಿತು, ಏಪ್ರಿಲ್ ಮೇ ಜೂನ್, ಇವರನ್ನೆಲ್ಲ ಕೆಲಸದಿಂದ ಕಿತ್ತಾಗಬೇಕು ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ. ಲೆಕ್ಕ ಏನು ಹಾಕಿದ್ರು? ಏನಿಲ್ಲ ಅಂದರೂ 10 ಲಕ್ಷ ಜನರು ಕಿತ್ತಾಕಬೇಕು. ಎಷ್ಟು? 2 ವರ್ಷದಲ್ಲಿ. 6 ತಿಂಗಳಲ್ಲಿ ಕೊನೆಯ ವರ್ಷ 7 ಲಕ್ಷ ಜನಗಳ ಸಾಫ್ಟ್ವೇರ್ ಇಂಜಿನಿಯರ್ಸ್ನ ಕಿತ್ತಾಕಿದ್ದಾರೆ ಕೆಲಸ ಬಿಟ್ಟು. ಇನ್ನೂ ಏಪ್ರಿಲ್ ಆಗಿಲ್ಲ, 4 ಲಕ್ಷ ತಲುಪಿಬಿಟ್ಟಿದೆ. ಕೇಳಿದ್ರೆ ಈ ಸಾಫ್ಟ್ವೇರ್ ಸ್ಟಾರ್ಟಪ್ಸ್ನವ್ರನ್ನು ಕೇಳಿದ್ರೆ, ಇಲ್ಲಪ್ಪ ಇಂಡಿಯಾದಲ್ಲಿ ಇಂಡಸ್ಟ್ರಿ ಬೆಳೆಸೋಕ್ಕಾಗಲ್ಲ, ಅಮೇರಿಕಾಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದಾರೆ. ಇಂಡಿಯಾದಲ್ಲಿರಬೇಕು ಅಂತ ಆಸೆ, ಇಂಡಿಯಾದಲ್ಲಿ ಕಂಪನಿಗಳು ಬೆಳೆಸೋಕ್ಕಾಗಲ್ಲ. ಏನು ಹೇಳ್ತಾರೆ ಅವರು? ಒಂದು ಇಂಟರ್ವ್ಯೂಗೆ ಸಾಫ್ಟ್ವೇರ್ ಇಂಜಿನಿಯರ್ ಕರೆದ್ರೆ, ಕರೆಯೋದಕ್ಕೆ ಮೊದಲು 100 ಅಪ್ಲಿಕೇಶನ್ ಒಬ್ಬರನ್ನು ಕರಿತೀವಿ, ಆಯಿತಾ? 100 ಜನ ಹುಡುಗರು ಹುಡುಗಿರಲ್ಲಿ ಒಬ್ಬರನ್ನು ಸೆಲೆಕ್ಟ್ ಮಾಡ್ಕೋತೀವಿ. ಇಲ್ಲಿದ್ದು ನಾವು ಸಾಯ್ತೀವಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಉಪಯೋಗ ಇಲ್ಲ. ಅಮೇರಿಕನ ಒದ್ದಾಚೆ ಆಗ್ತಾ ಇದ್ದಾರೆ. ಅಮೇರಿಕಲ್ಲಿ ಅವರು ಕಂಪ್ಯೂಟರ್ ಕೂಲೀಸ್ ಅಂತಲೇ ಕರೆಯೋದು. ಯಾಕೆ? ಹುಡುಗ ಹುಡುಗಿ ಬುದ್ಧಿವಂತಿಕೆ ಪ್ರಶ್ನೆ ಅಲ್ಲ, ಅವ್ರಿಗೆ ಹೇಳ್ಕೊಡೋದಕ್ಕೆ ಮೇಷ್ಟ್ರುಗಳು ಇರಲಿಲ್ಲಪ್ಪ. ಇನ್ನೂ ವರ್ಷ ಆಗ್ತಾಯಿದೆ. ಏನು ಮೋದಿ ಹೇಳ್ದ ಒಂದ್ಸರಿ, ಇಲ್ಲ ಏನೋ, ವಿ ವರ್ ಸ್ನೇಕ್ ಚಾರ್ಮರ್ಸ್, ನೌ ವಿ ಆರ್ ಮೌಸ್ ಚಾರ್ಮರ್ಸ್ ಅಂತ ಹೇಳದಂತೆ. ಯಾರೋ ಅವನಿಗೆ ಹೇಳಿಲ್ಲ, ಸಾಹೇಬ್ರೇ ಟಚ್ ಸ್ಕ್ರೀನ್ ಬಂದಾಯ್ತು, ಮೌಸ್ ಬೇಕಿಲ್ಲ ಇವಾಗ ಅಂತ. ಇದು ಒಂದೇ ಒಂದು 2 ಉದಾಹರಣೆ ಕೊಡ್ತಿರೋದು. ಇದೇ ರೀತಿ ನಾವು ಮುಂದೆ ಹೋದರೆ, ಈ 40 ವರ್ಷದ ಯಾಕೆ ಮೇಷ್ಟ್ರುಗಳು ನೋಡಿ, ಆ ಥರ ಮೇಷ್ಟ್ರುಗಳು ತೊಗೋತಾ ಇದ್ದೀವಿ, ಯಾಕೆ ತೊಗೋತಾ ಇದ್ದೀವಿ? ಸೆಕೆಂಡ್ರಿ ಸ್ಕೂಲು, ಯೂನಿವರ್ಸಿಟಿ, ಕಾಲೇಜಸ್ಸು, ಇಂಜಿನಿಯರಿಂಗು, ಮೆಡಿಸನ್ನು, ಇದೇ ರೀತಿ ಹೋದರೆ ಇನ್ನು 8 ವರ್ಷದೊಳಗಡೆ ನಾನು ಪ್ರೊಡಕ್ಷನ್ ನಿಮ್ಮ ಎದುರು ಮಾಡ್ತಾ ಇದ್ದೀನಿ. ಇಮ್ಮಿಡಿಯೇಟ್ ಎಕ್ಸ್ಚೇಂಜ್ ಆಗಲಿಲ್ಲ ಅಂದರೆ, ಇನ್ನು 8 ವರ್ಷದಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮ್ ಅಂದರೆ ಸೆಕೆಂಡ್ರಿ ಯೂನಿವರ್ಸಿಟಿ, 1940 ಬ್ಲ್ಯಾಕ್ ಆಫ್ರಿಕಾ ಹೆಂಗಿತ್ತು ನೋಡಿ, ಅಲ್ಲಿಗೆ ಹೋಗ್ತೀವಿ. ಅಲ್ಲಿಗೆ ಹೋಗ್ತೀವಿ, ಬರೆದು ಕೊಡ್ತಾ ಇದ್ದೀನಿ ನಿಮಗೆ ಕೇಳಿ. ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು
ಮೊಮ್ಮಕ್ಕಳು ವಯಸ್ಸಾದವರು ಇದ್ದಾರೆ, ಸತ್ರು ಸತ್ರು. ಸೊ ನಾನಿವತ್ತು ಕೇಳ್ತಿರೋ ಪ್ರಶ್ನೆಗಳು ಸಂಸ್ಕೃತಿ ಪ್ರಶ್ನೆ ಒಂದೇ ಅಲ್ಲ, ಸಂಸ್ಕೃತಿ ಪ್ರಶ್ನೆಯೂ ಅದು, ಭೌತಿಕ ಇದು ಬೌದ್ಧಿಕ ಪ್ರಶ್ನೆ ಒಂದೇ ಅಲ್ಲ, ಬೌದ್ಧಿಕ ಪ್ರಶ್ನೆಯೂ ಅದು. ನಿಮಗೆ ಬದುಕಬೇಕು ಅಂತ ಆಸೆ ಇದೆಯಾ? ನಿಮ್ಮ ಮಕ್ಕಳು ಬದುಕಬೇಕು ಅಂತ ಆಸೆ ಇದೆಯಾ? ನಿಮ್ಮ ಮಕ್ಕಳು ನಿಮಗೊಂದು ಪ್ರಶ್ನೆ ಕೇಳ್ತಾರಪ್ಪ, ಏನು ಯಾವ ಥರ ಪ್ರಪಂಚ ನನಗೆ ಬಿಟ್ಕೊಟ್ಟು ಹೋಗ್ತಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾರೆ. ಕಣ್ಣಲ್ಲಿ ಕಣ್ಣು ಇಟ್ಕೊಂಡು ಉತ್ತರ ಕೊಡೋ ಧೈರ್ಯ ಇದ್ದರೆ ನಿಮಗೆ ಶಬಾಷ್. ನನಗಿಲ್ಲ, ನನಗಿಲ್ಲ. ಸೊ ಅಲ್ಲಿದ್ದೀವಿ, ಯೋಚನೆ ತುಂಬ ಯೋಚನೆ ಮಾಡಬೇಕು, ಯಾಕೆ ಈ ಥರ ಆಗ್ತಾ ಇದೆ? ಇದು ಇವತ್ತಿನ ಪ್ರಾಬ್ಲಮ್ ಅಲ್ಲ, 200-300-400 ವರ್ಷದ ಪ್ರಾಬ್ಲಮ್. ಇನ್ನೂ ಜಾಸ್ತಿ ಆಗ್ತಾ ಇದೆ. ಒಂದೊಂದು ಗುಂಪು ಕಂಡ್ರೆ ದ್ವೇಷ, ಆಟೋ ರಿಕ್ಷಾ ಜೊತೆ ಮಾತಾಡಿದ್ರೆ ಏನು ದ್ವೇಷ ಕರ್ತಾರೆ ಗೊತ್ತಾ? ಒಂದು ಜಾತಿ ಇನ್ನೊಂದು ಜಾತಿ ಬಗ್ಗೆ ಎಲ್ಲಿ ಹೋದರೂ ದ್ವೇಷ. ಯಾಕೆ? ಬ್ರಿಟಿಷ್ ಮಾಡಿದ್ರೆ ಏನು ಪಾಲಿಸಿ ಫಾಲೋ ಮಾಡಿದ್ರು? ಡಿವೈಡ್ ಆ್ಯಂಡ್ ರೂಲ್. ಅದನ್ನು ನಾವು ಸಖತ್ತಾಗಿ ಫಾಲೋ ಮಾಡ್ತಾಯಿದ್ದೀವಿ ಇಂಡಿಯಾದಲ್ಲಿ. ಈ ಗುಂಪಿಗೆ ಅದು ಕೊಡಿ, ಇನ್ನೊಂದು ಮೀಸಲಾತಿ ಕೊಡಿ, ಇನ್ನೊಂದಕ್ಕಿನ್ನೊಂದು ಭಾಗ್ಯ ಕೊಡಿ, ಯಾರಪ್ಪನ ಮನೆ ಗಂಟು ಹೇಳಿ. ಆ ಪ್ರಾಬ್ಲಮ್ ಅದಲ್ಲ, ಬದುಕಬೇಕು ಅಂತ ಆಸೆ ಇದೆಯಾ ಇಲ್ವ ಯೋಚನೆ ಮಾಡಿ. ಧನ್ಯವಾದ. ಧನ್ಯವಾದಗಳು ಬಾಲು. ಎಂದಿನಂತೆ ಬಾಲು ಹೊಸ ದಿಕ್ಕು ನಿಮಗೆ, ಅವ್ರ ಯೋಚನೆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ, ನಮ್ಮ ಒಟ್ಟು ಭಾರತೀಯ ವಾಗ್ಮಯದ ಕುರಿತು ಅವ್ರು ಹೇಗೆ ಯೋಚನೆ ಮಾಡ್ತಿದ್ದಾರೆ, ಭಾರತೀಯ ಜ್ಞಾನ ಪರಂಪರೆ ಬಗ್ಗೆ ಅನ್ನೋದರ ಒಂದು ಪರಿಚಯವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಮರಿದೆ ನೀವು ನಿಮ್ಮ ಪ್ರಶ್ನೆಗಳೇನಾದ್ರು ಇದ್ದರೆ ನಂತರ ನೀವು ಫೋನ್ ಅಥವಾ ಇಮೇಲ್ ಮುಖಾಂತರ ತಲುಪಿಸ್ಬೋದು. ಅಲ್ಲೊಂದು ಹೊರಗಡೆ ಡಬ್ಬ ಇಟ್ಟಿದ್ದೀವಿ, ಅಲ್ಲಿ ಪ್ರಶ್ನೆಗಳಂತ ಮಾಡಿದರೆ ಇನ್ನು 15-20 ದಿನಗಳ ನಂತರ ನಾವು ಪುನಃ ಸಿಗೋಣ. ಸಿಕ್ಕಾಗ ಆ ಪ್ರಶ್ನೆಗಳಿಗೆ ಬಾಲು ಆ ಪ್ರಶ್ನೆಗಳನ್ನು ಒಟ್ಟಾರೆ ಸೇರಿಸಿ ಒಂದು ಸ್ಟ್ರಕ್ಚರ್ಡಾಗಿ ಉತ್ತರ ಅಥವಾ ಚರ್ಚೆಯನ್ನು ಮುಂದುವರಿಸೋ ಕೆಲಸವನ್ನು ಬಾಲು ಮುಂದುವರಿಸ್ತಾರೆ. ಎರಡನೇದು, ಈಗ ಬಿಡುಗಡೆ ಆಗಿರೋ ಮತ್ತು ನಮ್ಮ ಗುಂಪಿನ ಬೇರೆ ಬೇರೆ ಪುಸ್ತಕಗಳು ಹೊರಗಡೆ ಮಾರಾಟಕ್ಕಿದೆ, ಆಸಕ್ತರು ಅದನ್ನು ಕೊಂಡ್ಕೋಬೋದು. ಇದು ಕಾರ್ಯಕ್ರಮದ ಕೊನೆಯ ಭಾಗವಾಗಿ ನಾನೊಂದು ಸಣ್ಣ ಫಾರ್ಮಾಲಿಟಿ ಮಾಡಬೇಕು. ಆರೋಹಿ ಕಡೆಯಿಂದ ಸಣ್ಣ ಕೆಲಸ ಮಾಡ್ತೀನಿ. ಕಳೆದ 4-5 ವರ್ಷಗಳಿಂದ ಇಲ್ಲಿ ಬಂದಿರೋಂಥ ಅನೇಕರು ನಮಗೆ ಆರೋಹಿ ತಂಡದ ಜೊತೆ ವೈಯಕ್ತಿಕವಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಭೇಟಿಯಾಗಿದ್ದೀವಿ, ಹರಟೆ ಹೊಡೆದಿದ್ದೀವಿ, ಒಬ್ರಿಗೊಬ್ರು ಜಗಳ ಆಡಿದ್ದೀವಿ, ಬೇರೆ ಬೇರೆ ಒಟ್ಟು ಬಾಲಗಂಗಾಧರ ಅವರ ಸುತ್ತಮುತ್ತ ನಡೆಯೋ ಸಂಶೋಧನೆ ಕುರಿತು ಆಸಕ್ತರಾಗಿ ಅದರ ಬಗ್ಗೆ ಒಂದಲ್ಲ ಒಂದು ರೀತಿ ನಾವು ಜೊತೆಗಿಟ್ಕೊಂಡು ಈ ಸಂವಾದವನ್ನು ಮುಂದುವರಿಸಿದ್ದೀವಿ. ಒಂದು ರೀತಿ ಹಾಗೆ ನೋಡಿದರೆ ಇಲ್ಲಿ ಬಂದು ಕೂತಿರೋರಲ್ಲಿ ಬೆರಳೆಣಿಕೆ ಎಷ್ಟು ಜನ ಬಿಟ್ಟು ಉಳಿದವರಿಗೆ ಬಾಲಗಂಗಾಧರವ್ರ ವಿಚಾರದ ಬಗ್ಗೆ ಯಾವುದೋ ಒಂದು ತಕರಾರಿದೆ. ಅನೇಕರಿಗೆ ಉದಾಹರಣೆಗೆ ಜಾತಿ ವ್ಯವಸ್ಥೆ ಇಲ್ಲ ಅನ್ನೋದ್ರ ಬಗ್ಗೆ ತಕರಾರಿದೆ, ಇನ್ನು ಕೆಲವರಿಗೆ ಅದಿಲ್ಲ, ಇನ್ನೇನೋ ಹೇಳ್ತಾರೆ, ಬಾಲವ್ರು ಹಾಗೆ ಹೇಳ್ತಾರೆ ಅಂತ ಈ ರೀತಿ ಚರ್ಚೆಗಳು ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಿಮ್ಮಂಥವರು ನಮಗೆ ಸಹಕಾರ ಇಟ್ಟಿರೋದ್ರಿಂದ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಬೇಕಾದಂಥ ಅಧ್ಯಯನ ಸಿದ್ಧತೆ ಮಾಡ್ತಾ ಮಾಡ್ತಾ ನಾವು ನಮ್ಮ ಸಂಶೋಧನೆಯಲ್ಲಿ ಮುಂದಕ್ಕೆ ಹೋಗೋಕ್ಕೆ ಸಾಕಷ್ಟು ಅವಕಾಶ ಆಗಿದೆ ನಮಗೆ. ಏಕೆಂದರೆ ಇವತ್ತು ಯೂನಿವರ್ಸಿಟಿಯಲ್ಲಿ ನಮ್ಮ ಸ್ಥಿತಿ ಹೇಗಿದೆ ಅಂದರೆ, ಯೂನಿವರ್ಸಿಟಿನಲ್ಲಿ ಯಾಕೆ ಅವರು ಯಾವ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಎರಡೂ ಭಾಳ ಅರ್ಥಪೂರ್ಣವಾಗಿರೋ ಥರದ್ದೇನಿಲ್ಲ. ನಿಮಗೆ ಇದನ್ನು ನಿಮ್ಮ ಗಮನಕ್ಕೆ ತರಬೇಕು ಅಂದರೆ, ಕೆಲವು ವರ್ಷಗಳಿಂದ ಅಶ್ವಿನಿ ಬಾಲಗಂಗಾಧರ ಅವರ ಥಿಯರಿ ಒಳಗಡೆ ರಿಸರ್ಚ್ ಶುರು ಮಾಡ್ತೀನಿ ಅಂತ ಅವರು ಒಂದು ಸಣ್ಣ ಹೋಮ್ವರ್ಕ್ ಮಾಡಿಕೊಂಡು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಇಂಗ್ಲೀಷ್ ಡಿಪಾರ್ಟ್ಮೆಂಟ್ಗೆ ವಾಪಸ್ ಹೋಗಿ ಮಾತಾಡ್ತಾ ಇದ್ರು ಮೇಷ್ಟ್ರಗಳ ಜೊತೆ. ಮೊಟ್ಟ ಮೊದಲನೇ ರಿಯಾಕ್ಷನ್ ಏನು ಅಂದರೆ, ನಾವು ಈ ಥರ ಪ್ರಶ್ನೆಗಳನ್ನು ಇದುವರೆಗೆ ಇಂಗ್ಲೀಷ್ ಲಿಟ್ರೇಚರ್ ಒಳಗೆ ಕೇಳಿಕೊಂಡೇ ಇಲ್ಲ, ಅವ್ರಿಗೆ ಇದೆಲ್ಲ ಹೊಸ ಪ್ರಶ್ನೆಗಳು, ಎಲ್ಲಿಂದ ಬರ್ತಾ ಇದೆ ಪ್ರಶ್ನೆಗಳು ಅಂತ ಗೊತ್ತಾಗ್ತಿಲ್ಲ. ಒಂದು ಅರ್ಧ ತಾಸು ಅವರ ಜೊತೆ ಹರಟೆ ಹೊಡೆದ ಮೇಲೆ, ನೋಡಮ್ಮ ಇದು ಪ್ರವಾಹದ ವಿರುದ್ಧ ಈಜೋ ಕೆಲಸ, ಇದನ್ನು ಯೂನಿವರ್ಸಿಟಿಗಳಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅಶ್ವಿನಿಯವ್ರು ಹೇಳಿದ್ರು, ಅದಕ್ಕೆ ನಾನು ಯೂನಿವರ್ಸಿಟಿ ಜೊತೆ ಇಲ್ಲ, ನಾನು ಹೊರಗಡೆ ಇದ್ದೀನಿ, ನನ್ನ ಡಿಗ್ರಿಗೋಸ್ಕರ ಯೂನಿವರ್ಸಿಟಿ ಜೊತೆ ನನ್ನ ಸಂಬಂಧ ಇದೆ. ಯಾಕೆಂದರೆ ಇಲ್ಲಿ ನಮ್ಮ ಯೂನಿವರ್ಸಿಟಿಗಳಲ್ಲಿ ಜ್ಞಾನಕ್ಕೂ ಯೂನಿವರ್ಸಿಟಿಗೂ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನಮಗೆ. ಒಂದು ರೀತಿ ಅದು ಸತ್ಯ ಆಗಿದೆ ನಮಗೆ. ಯಾಕೆಂದರೆ ನಾವು ಇದನ್ನು ಮಾತಾಡಿದ್ರೆ ಪೊಲಿಟಿಕಲಿ ಕರೆಕ್ಟು, ಇದನ್ನು ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ, ಈ ಥರದ್ದೆಲ್ಲ ಸಮಸ್ಯೆಗಳ ನಡುವೆ ಇದ್ದೀವಿ. ಆದರೆ ಆ ಎಲ್ಲ ಸಮಸ್ಯೆಗಳ ನಡುವೆ ನೀವು ಬೆಂಗಳೂರಿನಲ್ಲಿ ಭಾನುವಾರದ ದಿನ ಬಿಟ್ಟು, ನೀವು ಅನೇಕ ಜನ ವಿದ್ಯಾರ್ಥಿಗಳು ನಮ್ಮ ಆರೋಹಿ ಆಫೀಸಿಗೆ ಬರೋರು, ರಾಜಾರಾಮ್ ಅವ್ರನ್ನ ಫಾಲೋ ಮಾಡೋರು, ಫೇಸ್ಬುಕ್ನಲ್ಲಿ ನಮ್ಮ ಜೊತೆ ಒಡನಾಟ ಮಾಡೋರು, ನಮ್ಮ ಲೇಖನಗಳಿಗೆ ಪ್ರತಿಕ್ರಿಯೆಯನ್ನು ನೋಡಿದರೆ, ಇವತ್ತು ಅಂದರೆ 10-12 ವರ್ಷದ ಬಾಲು ಅವರ ಪರಿಶ್ರಮದ ನಂತರ ನಾವೇನೋ ಪ್ರವಾಹದ ವಿರುದ್ಧ ಈಜ್ತೀವಿ ಅಂತಿಲ್ಲ. ಬಹುಶಃ ನಾವು ಆ ಥರ ಮಾಡ್ತಿದ್ರೆ ನಮ್ಮ ಜೊತೆ ಈಜು ಹೊಡಿಯೋಕ್ಕೆ ಭಾಳ ಜನ ಇದ್ದಾರೆ ಅಂತ ನಮಗನ್ನಿಸ್ತಿದೆ.
ಆ ದೃಷ್ಟಿಯಿಂದ ಒಂದು ರೀತಿ ಸಾಕಷ್ಟು ಆಶಾಭಾವನೆ ಇದೆ. ಈ ರೀತಿ ಆಶಾಭಾವನೆ ನಮ್ಮಲ್ಲಿ ಉಳ್ಕೊಳ್ಳೋದಕ್ಕೆ ನಿಮ್ಮ ಸಹಕಾರವೇ ಭಾಳ ಮುಖ್ಯವಾಗಿದೆ. ಈ ರೀತಿ ಸಹಕಾರವನ್ನು ಮುಂದುವರಿಸ್ತಾ ಇರಿ. ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಧನ ತನು ಮನ ಧನಗಳಿಂದ ಸಹಾಯ ಮಾಡಿದ ಅನೇಕ ಜನ ಇದ್ದಾರೆ, ಅವರೆಲ್ಲರಿಗೂ ಧನ್ಯವಾದಗಳು. ಮಿಥಿಕ್ ಸೊಸೈಟಿಯ ಸಿಬ್ಬಂದಿ ವರ್ಗ, ಮಿಥಿಕ್ ಸೊಸೈಟಿಯ ಮ್ಯಾನೇಜ್ಮೆಂಟ್, ಅವರ ಅಡ್ಮಿನಿಸ್ಟ್ರೇಷನ್ನು ನಮಗೆ ಭಾಳ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ತಮ್ಮದೇ ಕಾರ್ಯಕ್ರಮ ಅನ್ನೋಷ್ಟು ಮಟ್ಟಿಗೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋಕ್ಕೆ ಸಹಾಯ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅನೇಕ ಜನ ಏನೋ ಮಾಧ್ಯಮದ ವರದಿಗಾರರು, ಪತ್ರಕರ್ತ ಮಿತ್ರರು, ಸೋಷಿಯಲ್ ಮೀಡಿಯಾದಲ್ಲಿರೋ ಆಕ್ಟಿವ್ ಇರುವಂಥವ್ರು, ಇದನ್ನು ಫೇಸ್ಬುಕ್, ಬಹುಶಃ ಫೇಸ್ಬುಕ್ ಲೈವ್ ಮಾಡಿರೋರು ಇದ್ದಾರೆ, ಈ ಥರ ಅನೇಕ ಜನ ಬಂದು ಅವರವರೇ ತಿಳಿದಂತೆ ಈಗ ನಾವು ಈ ಇನ್ವೈಟ್ ಕಳಿಸಿದ ಮೇಲೆ ಅವರವರೇ ಸ್ವತಃ ಬಾಲೋರ್ ಕಾರ್ಯಕ್ರಮಕ್ಕೆ ಜನ ಕರೀಬೇಕು ಅಂತ, ಕೆಲವರು ಬರೋಕ್ಕಾಗ್ತಿಲ್ಲ, ರೆಕಾರ್ಡ್ ಮಾಡ್ತೀರಾ, ದಯವಿಟ್ಟು ನಿಮಗೆ ರೆಕಾರ್ಡಿಗೆ ಹಣ ಬೇಕು ಅಂದರೆ ನಾವು ಹಣ ಕೊಡ್ತೀವಿ ಅಂತ ಆಫರ್ ಮಾಡೋವರಿಗೆ, ಜನ ಅವರವ್ರದ್ದೇ ಆದಂಥ ಆಸಕ್ತಿ ತೋರಿಸಿದಂಥ ಎಲ್ಲ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಬಾಲು ಅವರಿಗೆ, ರಾಜಾರಾಮ್ ಅವರಿಗೆ ನನ್ನ ವಿಶೇಷ ಧನ್ಯವಾದಗಳು. ನಮಸ್ಕಾರ.